ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತು ಏಪ್ರಿಲ್ 20ನೇ ತಾರೀಕು, ಬುಧವಾರ 2022ನೇ ಇಸ್ವಿ. ಬುಧವಾರದ ಇವತ್ತಿನ ವಿಶೇಷತೆಯಲ್ಲಿ ನಾವು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಚಂದಗುಳಿಯಲ್ಲಿರುವಂತಹ ಗಂಟೆ ಗಣಪತಿ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಸ್ವಾಮಿಯ ದರ್ಶನವನ್ನ ಮಾಡ್ತಾ ಅಲ್ಲಿನ ಸ್ಥಳ ಪುರಾಣವನ್ನ ತಿಳ್ಕೊಂಡು ಬರೋಣ. ಬನ್ನಿ. ಗಂಟೆಯಲ್ಲಿ ನೀನಾದ ಪುರಾಣದಲ್ಲಿ ನೀವೇದ ಗಣಪನೆ ನಿನ್ನ ಪಾದ ಪುಣ್ಯದಲ್ಲಿ ಪುಣ್ಯ ಪಾದ ಸಂಕಷ್ಟ ಹರ ಗಣಪ ಕಾಪಾಡೋ ನಮ್ಮಪ್ಪ 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 ಕಾಪಾಡೋ ನಮ್ಮ ಪ್ರಥಮ ಪೂಜೆ ಪಡೆವ ಏರಂಬಾಯ ನಮಃ ಭಕ್ತರಿಗೆ ವರ ಕೊಡುವ ಶ್ರೀಪ್ರದಾಯ ನಮಃ ವಿಘ್ನ ವಿನಾಶಕ ದೇವ ವಿಘ್ನರಾಜಾಯ ನಮಃ ಬೆಳಕಿನ ಬಾಗಿಲ ತೆರೆಯೋ ಜ್ಞಾನರೂಪಾಯ ನಮಃ ಬೆಳಕಿನ ಬಾಗಿಲ ತೆರೆಯೋ ಸಿದ್ಧಿಪ್ರದಾಯಕ ನಮಃ ಬದುಕನು ರೂಪಿಸಿ ಪೊರೆಯೋ ಬುದ್ಧಿಪ್ರದಾಯಕ ನಮಃ ಭಾದ್ರಪದ ಮಾಸದಿ ಬರುವ ಸ್ಕಂದಾಗ್ರಜಾಯ ನಮಃ ಮೋದಕವ ಸ್ವೀಕರಿಸೋ ಮೋದಕ ಪ್ರಿಯನೇ ನಮಃ ಸನ್ಮತಿ ನೀಡುತ್ತ ಕಾಯೋ ಬಾಲಚಂದ್ರಾಯ ನಮಃ ಸದ್ಗತಿಯಾವರ ನೀಡೋ ಗಣಾಧ್ಯಕ್ಷಾಯ ನಮಃ ಸನ್ಮತಿ ನೀಡುತ್ತ ಕಾಯೋ ಗೌರೀಸುತಾಯ ನಮಃ ಸದ್ಗತಿಯಾವರ ನೀಡೋ ಶಂಕರಸುತಾಯ ನಮಃ ಗಂಟೆಯಲ್ಲಿ ನೀನಾದ ಪುರಾಣದಲ್ಲಿ ನೀವೇದ ಗಣಪನೆ ನಿನ್ನ ಪಾದ ಪುಣ್ಯದಲ್ಲಿ ಪುಣ್ಯ ಪಾದ ಸಂಕಷ್ಟ ಹರ ಗಣಪ ಕಾಪಾಡೋ ನಮ್ಮಪ್ಪ ಸಂಕಷ್ಟ ಹರ ಗಣಪ ಕಾಪಾಡೋ ನಮ್ಮಪ್ಪ ಸಂಕಷ್ಟ ಹರ ಗಣಪ ಕಾಪಾಡೋ ನಮ್ಮಪ್ಪ ಸಂಕಷ್ಟ ಹರ ಗಣಪ
ಕಾಪಾಡೋ ನಮ್ಮಪ್ಪ, ಕಾಪಾಡೋ ನಮ್ಮಪ್ಪ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಓಂ ಓಂ ಓಂಕಾರ ರೂಪಂ ತ್ರಹಮಪಿ ಚ ಪರಂ ಯತ್ ಸ್ವರೂಪಂ ಸ್ವರೂಪಂ ತ್ರೈಗುಣ್ಯಾತೀತ ನೀಲಂ ಕಲಯತಿ ಮನಸಃ ತೇಜಸಿಂಧೂರಮೂರ್ತಿಂ ಯೋಗೀಂದ್ರೇರ ಬ್ರಹ್ಮರುಂದ್ರೇ ಸಕಲ ಗುಣಮಯಂ ಶ್ರೀಹರೇಂದ್ರೇಣ ಸಂಗಂ ಗಂ 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 ಗಣೇಶಂ ಗಜಮುಖಮಭಿತೋ ವ್ಯಾಪಕಂ ಚಿಂತಯಂತೆ ವ್ಯಾಪಕಂ ಚಿಂತಯಾಮಃ. ಶ್ರೀ ಮಹಾಗಣಾಧೀಶ್ವರಾಯ ನಮಃ. ಆತ್ಮೀಯರೇ, ನಾವು ಇವತ್ತಿನ ದಿವಸ ಯಲ್ಲಾಪುರ ತಾಲೂಕಿನ ಚಂದಗುಳಿಗೆ ಬಂದಿದ್ದೇವೆ. ತುಂಬಾ ವಿಶೇಷವಾಗಿರತಕ್ಕಂತಹ ಗಣಪತಿಯ ಸನ್ನಿಧಾನ ಇದು. ಎಲ್ಲಿ ನೋಡಿದರೂ ಘಂಟೆ ಘಂಟೆ, ಗಣಪತಿ ಹೇಳುವಂತಹ ಹೆಸರೇ ಇರತಕ್ಕಂತಹದ್ದು. ನಾವು ಘಂಟಾ ಮಂಟಪದಲ್ಲಿದ್ದೇವೆ. ಇದರ ಹೊರವಲಯದಲ್ಲಿ ಎಲ್ಲಿ ನೋಡಿದರೂ ಸಹಿತವಾಗಿ ನಮಗೆ ಘಂಟೆ ಕಾಣಿಸ್ತಾ ಇರ್ತದೆ. ಗಣಪತಿಗೆ ಘಂಟೆ ಅಂದ್ರೆ ತುಂಬಾ ಪ್ರೀತಿದಾಯಕವಾಗಿರ್ತಕ್ಕಂತಹದ್ದು. ನೋಡಿ, ವಿಶೇಷವಾಗಿ ಗಣಪತಿಯನ್ನು ನಾವು ಪಂಚಾನನ ಅಂತ ಹೇಳ್ತೇವೆ. ಇಲ್ಲಿ ಪಂಚಾನನ ಹೇಳುವಂತಹ ಹೆಸರು ಸಹಿತವಾಗಿ ಗಣಪತಿಗೆ ಇರತಕ್ಕಂತಹದ್ದು. ಅದಕ್ಕಿಂತಲೂ ಮುಖ್ಯವಾಗಿ ನಾವು ಗಣಪತಿಯ ಆರಾಧನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಏಕದಂತಂ ಶೂರ್ಪಕರ್ಣಂ ಗಜವಕ್ತ್ರಂ ಚತುರ್ಭುಜಂ ಪಾಶಾಂಕುಶಧರಂ ದೇವಂ ಧ್ಯಾಯೇತ್ ಸಿದ್ಧಿ ವಿನಾಯಕಂ. ಈ ಮಂತ್ರವನ್ನ ಸಾಧಾರಣವಾಗಿ ಧ್ಯಾನ ಶ್ಲೋಕಕ್ಕೆ ಹೇಳುವಂತಹ ಒಂದು ಪದ್ಧತಿಯೂ ಇದೆ. ಬಹಳ ವಿಶೇಷವಾಗಿರತಕ್ಕಂತಹದ್ದು ಗಣಪತಿಯ ಸನ್ನಿಧಾನ. ಈ ಗಣಪತಿಗೆ ಘಂಟೆ ಅತ್ಯಂತ ಪವಿತ್ರವಾಗಿರತಕ್ಕಂತಹದ್ದು. ವಾಕ್ ಸಿದ್ಧಿಯನ್ನು ಕೊಡುವವನು, ವಾಕ್ ಶುದ್ಧಿಯನ್ನು ಕೊಡುವವನು, ವಾಕ್ ಪಟುತ್ವವನ್ನು ಕೊಡುವವನು ಗಣಪತಿಯೇ. ಹಾಗಿದ್ದಾಗ ಗಣಪತಿಗೆ ಘಂಟೆ ಯಾಕೆ? ನೋಡಿ, ಘಂಟೆಯಲ್ಲೂ ಸಹಿತವಾಗಿ ಐದು ದೇವತೆಗಳಿದ್ದಾವೆ ಅಲ್ವೇ. ಘಂಟಾಗ್ರೆ ಬ್ರಹ್ಮದೈವತ್ಯಮ್ಮ, ಮುಕುಟೆ ಗರುಡಸ್ತಥ, ನಾದೇ ಸರಸ್ವತಿ ದೇವಿ, ನಾಗಾದ್ವಿದೈವತಂ ಹೇಳುವಂತಹ ಆಧಾರವನ್ನು ಕೊಟ್ಟಿದ್ದಾರೆ. ಘಂಟಾಗ್ರೆ ಬ್ರಹ್ಮದೈವತ್ಯಂ, ಘಂಟೆಯ ಅಗ್ರಭಾಗದಲ್ಲಿ ಬ್ರಹ್ಮದೇವ ಇದ್ದಾನೆ. ಅಂದ್ರೆ ಬ್ರಹ್ಮದೇವ ಇರುವುದು ಸ್ಥಳ ಯಾವುದು? ಸತ್ಯಲೋಕ ಅಲ್ವೇ. ಸತ್ಯಲೋಕ ನಿವಾಸಿಯಾದಂತಹ ಬ್ರಹ್ಮದೇವ ಘಂಟೆಯ ಮೇಲ್ಭಾಗದಲ್ಲಿದ್ದಾನೆ. ಘಂಟಾಗ್ರೆ ಬ್ರಹ್ಮದೈವತ್ಯಂ, ಮುಕುಟೆ ಗರುಡಸ್ತಥ, ಮುಕುಟ ಭಾಗದಲ್ಲಿ ಅರ್ಥಾತ್ ಅದನ್ನು ನಾವು ಹಿಡಿದುಕೊಳ್ಳುವಂತಹ ಏನು ಭಾಗ ಇದೆಯೋ ಆ ಭಾಗದಲ್ಲಿ ಗರುಡ ದೇವರಿದ್ದಾರೆ. ಅಂದ್ರೆ ವಿಷ್ಣುವಿನ ವಾಹನ. ಮುಕುಟೆ ಗರುಡಸ್ತಥ, ನಾದೇ ಸರಸ್ವತಿ ದೇವಿ, ನಾದೇ ಘಂಟೆಯಿಂದ ಉದ್ಭವವಾಗುವಂತಹ ಉತ್ಪನ್ನವಾಗುವಂತಹ ಏನು ನಾದ ಇದೆಯೋ ಆ ನಾದಕ್ಕೆ ಸರಸ್ವತಿ ದೇವಿ ಅಧಿದೇವತೆ ಆಗಿರತಕ್ಕಂಥವಳು. ನಾದೇ ನಾಗಾದ್ವಿದೈವತಂ, ನಾಲದಲ್ಲಿ ನಾಗ ಮತ್ತು ನಾಗಿಣಿ ಹೇಳುವಂತಹ ಎರಡು ದೇವತೆಗಳು. ಅರ್ಥಾತ್ ಐದು ದೇವತೆಗಳನ್ನು ಹೊಂದಿರತಕ್ಕಂತಹದ್ದು ಘಂಟೆಯ ವಿಶೇಷವಾಗಿದೆ. ಆ ಘಂಟೆಯನ್ನ ವಿಶೇಷವಾಗಿ ನಾವು ದೇವತಾ ಪೂಜೆಗೆ ಬಾರಿಸ್ತೇವೆ. ದೇವತಾ ಪೂಜೆಯಲ್ಲಿ ಆದಿಭಾಗದಲ್ಲಿ ನಾವು ಘಂಟೆಯನ್ನು ಬಾರಿಸಿದಾಗ ದೇವತೆಗಳು ಯಾವ ಲೋಕದಲ್ಲೇ ಇದ್ರೂ ಸಹಿತವಾಗಿ ಆ ದೇವತೆಗಳು ಸನ್ನಿಧಿಗೆ ಧಾವಿಸಬೇಕು. ಅರ್ಥಾತ್ ಆಗಮಾರ್ಥಂತು ದೇವಾನಾಂ. ನೋಡಿ, ದೇವತೆಗಳ ಆಗಮನಕ್ಕೋಸ್ಕರವಾಗಿ ನಾವು ಹೇಳ್ತಾ ಇರತಕ್ಕಂತಹದ್ದು ಮಂತ್ರವನ್ನ. ಆಗಮಾರ್ಥಂತು ದೇವಾನಾಂ, ಗಮನಾರ್ಥಂತು ರಾಕ್ಷಸಾಂ. ರಾಕ್ಷಸರೆಲ್ಲರೂ ಸಹಿತವಾಗಿ ಎಲ್ಲಿದ್ದಾವೋ ಅಲ್ಲಿಂದಲೇ ಎದ್ದು ಬಿದ್ದು ಓಡಿ ಹೋಗ್ಬಿಡ್ತಾವಂತೆ ಘಂಟೆಯ ಶಬ್ದವನ್ನು ಕೇಳುವಾಗ. ಕುರುವೇ ಘಂಟಾರ್ವಂ ತತ್ರ, ಎಲ್ಲಿ ನಾವು ಘಂಟೆಯನ್ನು ಬಾರಿಸ್ತೇವೆಯೋ ಅಲ್ಲಿ ದೇವತಾ ಆಹ್ವಾನ ಲಕ್ಷಣಂ, ದೇವತೆಗಳನ್ನು ಆಹ್ವಾನ ಮಾಡುವಂತಹ ಲಕ್ಷಣವಾಗಿರ್ತಕ್ಕಂತಹದ್ದು. ಹೀಗಿರುವಾಗ ಘಂಟೆಯಲ್ಲಿರತಕ್ಕಂತಹ ದೇವತೆಗಳೂ ಸಹಿತವಾಗಿ ದೇವಾನುದೇವತೆಗಳನ್ನ ಕೂಗಿ ಕರೀತಾವೆ ತಮ್ಮ ನಾದದ ಮೂಲಕವಾಗಿ, ಸ್ವರದ ಮೂಲಕವಾಗಿ. ಇಲ್ಲಿ ಸ್ವರವೇ ಪ್ರಧಾನ, ನಾದವೇ ಪ್ರಧಾನವಾಗಿರತಕ್ಕಂತಹದ್ದು. ಹಾಗಿರುವಾಗ ಈ ನಾದಕ್ಕೂ ಮತ್ತು ಸ್ವರಕ್ಕೂ ವಿಶೇಷವಾದಂತಹ ಒಂದು ಶಕ್ತಿಯನ್ನು ಕೊಡತಕ್ಕಂತಹದ್ದು ಗಣಪತಿಯ ಸನ್ನಿಧಾನದಲ್ಲಿ. ಗಣಪತಿಯು
ಸಿದ್ಧಿ ಮತ್ತು ಬುದ್ಧಿ ಹೇಳುವಂತಹ ಎರಡು ಶಕ್ತಿ ದೇವತೆಗಳ ಜೊತೆಯಲ್ಲಿ ಇರುವುದರ ಮೂಲಕವಾಗಿ ವಾಕ್ ಸಿದ್ಧಿಯನ್ನ ವಾಕ್ ಶುದ್ಧಿಯನ್ನ ಕೊಡ್ತಾರೆ, ವಾಕ್ ಪಟುತ್ವವನ್ನು ಕೊಡ್ತಾರೆ. ಜೊತೆಯಲ್ಲಿ ವಿಶೇಷವಾಗಿ ನೋಡಿ, ಮಾತು ಬಾರದವರಿಗೂ ಸಹಿತವಾಗಿ ಮಾತನ್ನು ತರಿಸುವಂತಹ ದೇವತೆ ಮಹಾಗಣಪತಿ. ಆದ್ದರಿಂದಲೇ ಗಣಪತಿಗೆ ವಿಶೇಷವಾದಂತಹ ಒಂದು ಶಕ್ತಿಯನ್ನು ಹೇಳಿದ್ದಾರೆ. ಆದಿಪೂಜ್ಯೋ ಗಣಾಧಿಪ, ಎಲ್ಲ ಪೂಜೆಯಲ್ಲೂ ಸಹಿತವಾಗಿ ಆದಿಪೂಜೆಯನ್ನು ತೆಗೆದುಕೊಳ್ಳುವವನು ಗಣಪತಿ. ಆದ್ದರಿಂದಲೇ ಗಣಪತಿಯನ್ನು ನಾವು ಆರಾಧನೆ ಮಾಡಬೇಕಾಗಿರತಕ್ಕಂತಹದ್ದು ಇವತ್ತಿನ ದಿವಸ ಚಂದಗುಳಿಯ ಘಂಟಾ ಗಣಪತಿಯನ್ನು ನಾವು ಆರಾಧನೆ ಮಾಡಬೇಕಾಗಿರತಕ್ಕಂತಹದ್ದು, ದರ್ಶನವನ್ನು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು, ಪೂಜೆಯನ್ನು ಮಾಡಿಸಬೇಕಾಗಿರತಕ್ಕಂತಹದ್ದು, ರಕ್ಷೆಯನ್ನು ಸಹಿತವಾಗಿ ನಾವು ಇವತ್ತಿನ ದಿವಸ ಸ್ವೀಕಾರವನ್ನು ಮಾಡಬೇಕಾಗಿರತಕ್ಕಂತಹದ್ದಿದೆ. ಹೀಗಿರುವಾಗ ಆರಂಭದಲ್ಲಿ ನಾವು ಗಂಟೆಯನ್ನು ಹೇಗೆ ತೂಗ್ತೇವೆಯೋ ಅದೇ ರೀತಿಯಲ್ಲಿ ಕೊನೆಯ ಭಾಗದಲ್ಲೂ ಗಂಟೆಯನ್ನು ತೂಗಬೇಕು. ಕಾರಣ, ದೇವಲೋಕದಿಂದ ಇಳಿದು ಬಂದಂತಹ ದೇವಾನುದೇವತೆಗಳು ಕೆಲವು ಸಮಯ ಮಾತ್ರ ದೇವರ ಸನ್ನಿಧಾನದಲ್ಲಿ ಇರ್ತದೆ. ಅರ್ಥಾತ್ ಮೂರ್ತಿಯ ಸನ್ನಿಧಾನದಲ್ಲಾಗಿರಲಿ, ಅಥವಾ ನಾವು ಕಲಶ ಸ್ಥಾಪನೆಯನ್ನು ಮಾಡಿದಾಗ ಕಲಶದಲ್ಲಾಗಿರಲಿ, ಮಂಡಲವನ್ನು ರಚಿಸಿದಾಗ ಮಂಡಲದ ಮಧ್ಯಭಾಗದಲ್ಲಾಗಿರಲಿ, ಕೆಲವು ಸಮಯ ಮಾತ್ರ ಇರ್ತದೆ. ಆ ಸಮಯವನ್ನು ನಾವು ಸದುಪಯೋಗವನ್ನು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದಿದೆ. ಆದ್ದರಿಂದ ತಾವು ಸಹಿತವಾಗಿ ಇವತ್ತಿನ ಈ ಸುವರ್ಣ ಸಂಕಲ್ಪದಲ್ಲಿ ಸದುಪಯೋಗವನ್ನು ಪಡೆಯಬೇಕು ಅಂತಾದರೆ ಗಣಪತಿಯ ದರ್ಶನವನ್ನು ಮಾಡಿಕೊಳ್ಳಿ. ಈ ಇಲ್ಲಿಯ ಗಣಪತಿಯ ವಿಶೇಷತೆ ಏನು? ಘಂಟಾ ಸಮರ್ಪಣೆ. ಪ್ರತಿಯೊಬ್ಬರೂ ಸಹಿತವಾಗಿ ತಮ್ಮ ತಮ್ಮ ಅನುಕೂಲಕ್ಕೋಸ್ಕರವಾಗಿ ಇಲ್ಲಿ ಕೇವಲ ವಿದ್ಯೆಗೆ ಮಾತ್ರ ಅಲ್ಲ, ಅಕ್ಷರಾಭ್ಯಾಸವನ್ನು ಮಾಡಿಸುವಾಗ, ವಿವಾಹಾದಿ ಸಂಸ್ಕಾರಾದಿಗಳನ್ನು ಮಾಡಿಸುವಾಗ, ಅಥವಾ ಉಪನಯನಾದಿ ಸಂಸ್ಕಾರವನ್ನು ಮಾಡಿಸುವಂತಹ ಸಂದರ್ಭದಲ್ಲಿ ಆಪತ್ತುಗಳು ಬಂದಂತಹ ಅದನ್ನು ದೂರ ಮಾಡುವುದಕ್ಕೋಸ್ಕರವಾಗಿ, ಗರ್ಭಾದಾನಾದಿ ದಶ ಸಂಸ್ಕಾರವನ್ನು ಮಾಡುವಂತಹ ಸಂದರ್ಭದಲ್ಲೂ ಸಹಿತವಾಗಿ ಗಣಪತಿಯ ಸನ್ನಿಧಾನದಲ್ಲಿ ಗಂಟೆಯನ್ನು ಸಮರ್ಪಣೆ ಮಾಡುವಂತಹ ಒಂದು ವಿಶೇಷತೆ ಇದೆ. ಇಲ್ಲಿ ಗಂಟೆಯನ್ನು ಸಮರ್ಪಣೆ ಮಾಡಿದರೆ ಆ ಗಂಟೆಯನ್ನು ಮತ್ತೆ ತೆಗೆದುಕೊಂಡು ಹೋಗುವಾಗಿಲ್ಲ, ಅದನ್ನು ಇಲ್ಲೇ ಸ್ಥಳದಲ್ಲೇ ಬಿಟ್ಟು ಹೋಗಬೇಕು. ಜೊತೆಯಲ್ಲಿ ಗಂಟೆಯನ್ನು ಮಾರಾಟ ಮಾಡುವ ಹಾಗೂ ಇಲ್ಲ. ಆದ್ದರಿಂದಲೇ ಇಲ್ಲೆಲ್ಲ ಎಲ್ಲಿ ನೋಡಿದರೂ ನಮಗೆ ಗಂಟೆ ಕಾಣಿಸ್ತದೆ. ಗಂಟೆಯೇ ಇಲ್ಲಿಯ ವಿಶೇಷತೆ ಆಗಿರತಕ್ಕಂತಹದ್ದು. ಇದು ಸಾಧಾರಣವಾಗಿ 1355 ಇಸ್ವಿಯ ಸಂದರ್ಭದಲ್ಲಿ ಸೋದೆ ಅರಸನಾಗಿರ್ತಕ್ಕಂತಹ ಅರಸಪ್ಪ ನಾಯಕನವರು ಇಲ್ಲಿ ಗಣಪತಿಯ ಸನ್ನಿಧಾನವನ್ನು ಸ್ಥಾಪನೆ ಮಾಡಿರತಕ್ಕಂಥವರು. ಆಗಿನ ಕಾಲದಲ್ಲಿ ಸ್ವರ್ಣವಲ್ಲಿ ಶ್ರೀಗಳಿಂದ ಇಲ್ಲಿ ಸ್ಥಾಪನೆಯಾಗಿದೆ. ಅದೇ ತುಂಬಾ ವಿಶೇಷವಾಗಿರತಕ್ಕಂತಹದ್ದು. ಇಲ್ಲಿ ಗುರು ಸಾನ್ನಿಧ್ಯವೂ ಇದೆ, ಗಣಪತಿಯ ಸಾನ್ನಿಧ್ಯವೂ ಇರತಕ್ಕಂತಹದ್ದಿದೆ. ತುಂಬಾ ವಿಶೇಷತೆ ಇದೆ. ನೋಡಿ, ಇಲ್ಲಿ ನಾವು ನೋಡುವಾಗ ನಾವೀಗ ನಿಂತಿರತಕ್ಕಂತಹ ಸ್ಥಳ ಘಂಟಾ ಮಂಟಪ. ಮೇಲ್ಭಾಗದಲ್ಲಿ ವಿಶೇಷವಾಗಿ ನಾವು ತಲೆ ಎತ್ತಿ ನೋಡುವಾಗ ಅಷ್ಟ ದಿಕ್ಪಾಲಕರಿದ್ದಾರೆ, 8 ದಿಕ್ಕುಗಳಲ್ಲಿ ಅಷ್ಟ ದಿಕ್ಪಾಲಕರು. ಮಧ್ಯಭಾಗದಲ್ಲಿ ವಿಶೇಷವಾಗಿ ನೋಡುವಾಗ 27 ಅಶ್ವಿನ್ಯಾದಿ 27 ನಕ್ಷತ್ರಗಳು. ದಸರಾದಿ ತಾರಕೋರೂಪಂ, ತಾರಕ ನಕ್ಷತ್ರ ರೂಪದಲ್ಲಿ ಅಶ್ವಿನಿಯೇ ಮೊದಲಾದಂತಹ 27 ನಕ್ಷತ್ರಗಳನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೂ ಒಳಭಾಗದಲ್ಲಿ ನಾವು ನೋಡುವಾಗ ಮೇಷಾದಿ 12 ರಾಶಿಗಳಿದ್ದಾವೆ. ಅದರ ಒಳಭಾಗದಲ್ಲಿ ನೋಡುವಾಗ 9 ಗ್ರಹಗಳು ಸಹಿತವಾಗಿದೆ. ಅರ್ಥಾತ್ ಇಲ್ಲಿ ನವಗ್ರಹಗಳಿದೆ, 12 ರಾಶಿಗಳಿದ್ದಾವೆ, 27 ನಕ್ಷತ್ರಗಳಿದ್ದಾವೆ. ಅದರ ಸುತ್ತಲೂ ಅಷ್ಟ ದಿಕ್ಪಾಲಕರು ಇರತಕ್ಕಂತಹದ್ದು ಇಲ್ಲಿಯ ವಿಶೇಷತೆ ಆಗಿರತಕ್ಕಂತಹದ್ದು. ಇದರ ಒಳಭಾಗದ ಇಲ್ಲಿ ನಾವು ನೋಡುವಾಗ ಎದುರುಭಾಗದಲ್ಲಿ ನೋಡುವಾಗ ದಶಭುಜಧಾರಿಯಾಗಿರ್ತಕ್ಕಂತಹ ಗಣಪತಿಯ ವಿಶೇಷತೆ, ಅರ್ಥಾತ್ ವಿಶೇಷವಾದಂತಹ ವಾಸ್ತುವಿನ ಸನ್ನಿಧಾನ ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ. ಅಕ್ಕಪಕ್ಕದಲ್ಲಿ 2 ಆನೆಗಳು ತಮ್ಮ ಸೊಂಡಿಲನ್ನು ಎತ್ತಿ ಗಣಪತಿಗೆ ನಮಸ್ಕಾರವನ್ನು ಮಾಡ್ತಾ ಇರತಕ್ಕಂತಹ ಒಂದು ಸನ್ನಿವೇಶವನ್ನ ಗಣಪತಿ ಕಲ್ಪದಲ್ಲಿ ವಿಶೇಷವಾಗಿ ದೇವತಾ ವಾಸ್ತುವಿನಲ್ಲಿ ನೋಡುವಂತಹ ಒಂದು ಅದ್ಭುತ ದೃಶ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಒಳಭಾಗದಲ್ಲಿ ನೋಡುವಾಗ ಚತುರ್ಭುಜಧಾರಿಯಾಗಿರ್ತಕ್ಕಂತಹ ಗಣಪತಿ ಪಾಶಾಂಕುಶಧಾರಿಯಾಗಿ ಅಭಯಹಸ್ತವನ್ನು ಮತ್ತು ವಿಶೇಷವಾದಂತಹ ಮೋದಕವನ್ನ ಹಸ್ತದಲ್ಲಿ ಹಿಡಿದು ಸುಂಡಿಲಿನಿಂದ ಅದನ್ನ ಮುಟ್ಟಿರತಕ್ಕಂತಹ ಒಂದು ವಿಶೇಷತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಇಲ್ಲಿ ನೋಡಿ, 4 ಭುಜಗಳು ಬೇರೆ, ಭುಜದಂತೆ ಇರತಕ್ಕಂತಹ ಒಂದು ಸುಂಡಿಲು, ಅರ್ಥಾತ್ 5, ಅರ್ಥಾತ್ 5 ಹಸ್ತಗಳು ನಮಗೆ ಇಲ್ಲಿ ಕಂಡು ಬರುವಂತಹದ್ದು. ಆ ಸುಂಡಿಲಿನ ತುದಿಯ ಭಾಗದಲ್ಲಿ ಇರತಕ್ಕಂತಹದ್ದು ಮೋದಕದ ಆಕೃತಿಯಲ್ಲಿರತಕ್ಕಂತಹ ಪುಷ್ಕರ. ಆ ಪುಷ್ಕರದ ಮೂಲಕವಾಗಿ ವಿಶೇಷವಾಗಿ ಎಡಗೈಯಲ್ಲಿರತಕ್ಕಂತಹ
ಮೋದಕವನ್ನು ಸ್ಪರ್ಶ ಮಾಡಿರತಕ್ಕಂತಹ ಅರ್ಥಾತ್ ಅದನ್ನು ಸ್ವೀಕಾರ ಮಾಡುವಂತಹ ದೃಶ್ಯ ಬಹಳ ವಿಶೇಷತೆಯನ್ನು ಹೊಂದಿರತಕ್ಕಂತಹದ್ದು. ಗಣಪತಿಯು ಸುಂದರ ಸುಂದರ ಮೂರ್ತಿ, ಸುಂದರ ವದನಾಗಿರ್ತಕ್ಕಂತಹ ಗಣಪತಿಯ ದರ್ಶನ ಮಾತ್ರದಿಂದ ಎಲ್ಲ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಹಾಗಂತ ಗಣಪತಿ ಅಷ್ಟು ಸುಲಭವಾಗಿ ಪ್ರಸನ್ನನಾಗ್ತಾನೆ, ಸುಲಭವಾಗಿ ವರವನ್ನು ಕೊಡ್ತಾನೆ ಅಂತ ತಿಳಿದುಕೊಳ್ಳೋದು ಬೇಡ. ಇಲ್ಲಿಗೆ ಬರುವಾಗ ನೀವು ಗಂಟೆಯನ್ನೇ ತೆಗೆದುಕೊಂಡು ಬಂದು ಅವನಿಗೆ ಸಮರ್ಪಣೆ ಮಾಡಿದೆ, ಎರಡು ಫಲವನ್ನು ಜೊತೆಯಲ್ಲಿ ಗರಿಕೆಯನ್ನಿಟ್ಟು ಪ್ರಾರ್ಥನೆಯನ್ನು ಮಾಡಿದರೆ ನಿಮ್ಮ ಪ್ರಾರ್ಥನೆಯು ಸಫಲವಾಗುವ ಸಾಧ್ಯತೆ ಇರತಕ್ಕಂಥದ್ದಿದೆ. ಇಲ್ಲದಿದ್ದಲ್ಲಿ ಗಂಟೆಯ ಗಣಪತಿಯು ನಿಮಗೆ ಅನುಗ್ರಹವನ್ನು ಮಾಡುವುದಿಲ್ಲ. ಅನುಗ್ರಹ ಬೇಕು, ನೀವು ಇಲ್ಲಿಗೆ ಫಲತಾಂಬೂಲ ಸಹಿತವಾಗಿ ಬರಬೇಕು, ಜೊತೆಯಲ್ಲಿ ಗಂಟೆ ನಿಮ್ಮ ಜೊತೆಯಲ್ಲಿ ಇರಬೇಕು. ಹಾಗಿದ್ದಾಗ ಮಾತ್ರ ನಿಮ್ಮ ಕಾರ್ಯಸಿದ್ಧಿಯಾಯಿತು ಅಂತ ತಿಳ್ಕೊಳ್ಳಿಕ್ಕೆ ಏನು ತೊಂದರೆ ಇಲ್ಲ. ನೋಡಿ, ಈ ಸನ್ನಿಧಾನದಲ್ಲಿ ವಿಶೇಷವಾಗಿ ಇಲ್ಲೇ ಪರಿಸರದಲ್ಲಿರ್ತಕ್ಕಂತಹ ಎಲ್ಲ ಜಾತಿಯ ಕುಟುಂಬದವರು ಸಹಿತವಾಗಿ ಗಣಪತಿಗೆ ನಡೆದುಕೊಳ್ಳುವವರಿದ್ದಾರೆ. ಗಣಪತಿಯ ಭಕ್ತರು ತುಂಬಾ ಜನ ಇದ್ದಾರೆ, ಎಲ್ಲೆಲ್ಲಿಂದಲೂ ಗಣಪತಿಯ ಭಕ್ತರು ಬರ್ತಾರೆ, ಗಣಪತಿಯ ದರ್ಶನವನ್ನು ಮಾಡಿಕೊಂಡು ಹೋಗ್ತಾರೆ. ಅದರಲ್ಲೂ ಸಹಿತವಾಗಿ ಗಣಪತಿಗೆ ವಿಶೇಷವಾಗಿ ಲಾಜಾ ಹೋಮವನ್ನು ಮಾಡುವುದರಿಂದ, ಲಾಜಾ ಅಂತಂದ್ರೆ ಒದ್ದಲು, ಅರ್ಥಾತ್ ಭತ್ತದ ಅರಳು, ಭತ್ತದ ಅರಳಿನಿಂದ ನಾವು ಹೋಮವನ್ನು ಮಾಡಿದಾಗ ನಮ್ಮ ಯಶಸ್ಸನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಯೋ ಲಾಜೈರ್ ಯಜತಿ ಸಯಶೋವಾನ್ ಭವತಿ ಅಂತ ಆಧಾರವನ್ನು ಕೊಟ್ಟಿದ್ದಾರೆ ಗಣಪತಿಯ ಉಪನಿಷತ್ತಿನಲ್ಲಿ. ಅದು ಆ ಗಣಪತಿಯ ಉಪನಿಷತ್ತಿಗೆ ಅಥರ್ವ ಶೀರ್ಷ ಅಂತ ಮತ್ತೊಂದು ಹೆಸರಿರತಕ್ಕಂತಹದ್ದು. ಅದೇ ನಾವು ತೂರ್ವಾಂಕುರಗಳಿಂದ ನಾವು ಗಣಪತಿಗೆ ಹೋಮ ಇತ್ಯಾದಿಗಳನ್ನು ಮಾಡಿದಾಗ ಅಥವಾ ಅರ್ಪಣೆಯನ್ನು ಮಾಡಿದಾಗ ಗಣಪತಿಯು ಸುಪ್ರೀತನಾಗಿ, ಯೋ ದೂರ್ವಾಂಕುರೇರ್ ಯಜತಿ ಸ ವೈ ಶ್ರವಣೋಪಮೋ ಭವತಿ, ಒಳ್ಳೆಯ ತೇಜಸ್ಸನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಅರ್ಥಾತ್ ತೇಜಸ್ಸು, ವರ್ಚಸ್ಸು, ಯಶಸ್ಸು, ಈ ಮೂರನ್ನೂ ಸಹಿತವಾಗಿ ದಯಪಾಲಿಸ್ತಾನೆ ಘಂಟಾ ಗಣಪತಿ. ಅದೇ ತುಂಬಾ ವಿಶೇಷವಾಗಿರ್ತಕ್ಕಂತಹದ್ದು. ಇದಾದ ನಂತರದಲ್ಲಿ ಒಮ್ಮೆ ನಿಮಗೆ ಇನ್ನೂ ವಿಶೇಷವಾದಂತಹ ಕಾರ್ಯಸಿದ್ಧಿಯಾಗಬೇಕು. ಆಗ ಯೋ ಮೋದಕ ಸಹಸ್ರೇಣ ಯಜತಿ ಸವಾಂಚಿತ ಫಲಮೋ ಆಪ್ನೋತಿ. ನೋಡಿ, ನಮ್ಮ ಎಲ್ಲ ಮನಸ್ಸಿನ ಇಚ್ಛೆಗಳು ಪೂರೈಸಬೇಕು ಅಂದ್ರೆ ಯೋ ಮೋದಕ ಸಹಸ್ರೇಣ ಯಜತಿ, 1000 ಮೋದಕದಿಂದ ಗಣಪತಿಗೆ ಹೋಮವನ್ನು ಮಾಡಿದಲ್ಲಿ, 1000 ಮೋದಕವನ್ನು ಮಾಡಿಸುವಾಗಲೂ ತುಂಬಾ ವಿಶೇಷತೆ ಇದೆ. ಶುದ್ಧತೆಯಿಂದ ಮಾಡಬೇಕು, ಮಡಿಯಿಂದ ಮಾಡಬೇಕು, ತುಪ್ಪದಲ್ಲೇ ಕರಿಯಬೇಕು. ಅದರಲ್ಲೂ ಸಹಿತವಾಗಿ ಗೋಧಿಯ ಹಿಟ್ಟನ್ನು ಚಪಾತಿ ಒರದಾಗಿ ಒರೆದು ಬಿಟ್ಟು ಅದರಲ್ಲಿ ಕೊಬ್ಬರಿಯ ಹೂರ್ಣವನ್ನು ಹಾಕಿ ಅದನ್ನು ಪುಷ್ಕರದ ಆಕೃತಿಯಲ್ಲಿ ಮಾಡಿ ಆ ಮೋದಕವನ್ನು ನೀವು ಸಮರ್ಪಣೆಯನ್ನು ಮಾಡಿದ್ರಿ, ಅರ್ಥಾತ್ ನೈವೇದ್ಯವನ್ನು ಮಾಡಿದ್ರಿ, ಆಗ ಸವಾಂಚಿತ ಫಲಮವಾಪ್ನೋತಿ, ನಾವು ಇಚ್ಛಪಟ್ಟಂತಹ ಫಲವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದಿದೆ. ಇದೆಲ್ಲವೂ ಗಣಪತಿಗೆ ಸುಪ್ರೀತ್, ಗಣಪತಿಗೆ ಬೇಕಾಗಿರತಕ್ಕಂತಹದ್ದೇ. ಗಣಪತಿಗೆ ಕಡುಬನ್ನು ಮಾಡಿ ನೈವೇದ್ಯವನ್ನು ಮಾಡಿದ್ರೆ ಅದರಿಂದಲೂ ಸಹಿತವಾಗಿ ವಿಶೇಷ ಫಲವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಗಣಪತಿಗೆ ಉಂಡೇರಕವನ್ನು ಮಾಡಿ ನೈವೇದ್ಯವನ್ನು ಮಾಡಿದ್ರೆ, ಲಾಡು ಉಂಡೇರಕ ಅಂದ್ರೆ ಲಾಡು, ಲಡ್ಡು, ಲಡ್ಡು ಕಪ್ರಿಯ ಅವನು, ಅದನ್ನು ಮಾಡಿದ್ರೆ ಆಗಲೂ ಸಹಿತವಾಗಿ ಗಣಪತಿ ಸುಪ್ರೀತನಾಗ್ತಾನೆ. ಅದಕ್ಕಿಂತಲೂ ಮುಖ್ಯವಾಗಿ ಗಣಪತಿಯು ಚಷ್ಕುಲಿ ಪ್ರಿಯನಾಗಿರ್ತಕ್ಕಂಥವನು. ಚಷ್ಕುಲಿ ಅಂದ್ರೆ ಚಕ್ಕುಲಿ. ಆ ಚಕ್ಕುಲಿಯನ್ನು ನಾವು ಬಾಯಲ್ಲಿ ಹಾಕಿ ತಿರುಸುವಾಗ ಈ ಚಕ್ಕುಗಳ ಎರಡೂ ಸಹಿತವಾಗಿ ನಮಗೆ ತಿರುಗ್ತಾ ಇರ್ತದೆ ಅಲ್ವಾ, ಬೀಸಕಲ್ಲಿನಲ್ಲಿ ಹಾಕಿರುವಂತಹ ಅಕ್ಕಿಯ ಹಾಗೆ. ಅದೇ ರೀತಿಯಲ್ಲಿ ಅದಕ್ಕೆ ಚಷ್ಕುಲಿ ಹೇಳುವಂತಹ ಹೆಸರಿರ್ತಕ್ಕಂಥದ್ದು. ಗಣಪತಿಯೂ ಸಹಿತವಾಗಿ ಚಷ್ಕುಲಿ, ಚಕ್ಕುಲಿಯನ್ನ ಸ್ವೀಕಾರ ಮಾಡುವಾಗ ತನ್ನ ವಸಣದಲ್ಲಿ, ಅವನಿಗೆ ಎರಡೇ ಹಲ್ಲು ಹಲ್ಲಲ್ವೇ, ಅದರಲ್ಲೂ 1.5 ಹಲ್ಲು ಅರ್ಧ ಭಿನ್ನವಾಗಿ ಹೋಗಿದೆ. ಆದ್ದರಿಂದ ಆ ಈ ಭಾಗ ಚುಬುಕ ಪ್ರದೇಶವೂ ಸಹಿತವಾಗಿ ಯಾವಾಗಲೂ ಅದು ಅಲುಗಾಡ್ತಾ ಇರ್ತದೆ. ಇದು ತುಂಬಾ ವಿಶೇಷವಾಗಿರತಕ್ಕಂತಹದ್ದು. ಮುಖ್ಯವಾಗಿ ನಾವು ನೋಡುವಾಗ ಗಣಪತಿಯನ್ನು ಸುಪ್ರೀತಿಗೊಳಿಸಿಕೊಳ್ಳುವಾಗ ಬಾಲಸೂರ್ಯನನ್ನು ಹುಟ್ಟಿ ಬರುವಂತಹ ಸಂದರ್ಭದಲ್ಲಿ ಬಾಲಗಣಪತಿ ಹೋಮವನ್ನು ಪೂರ್ಣಾಹುತಿಯನ್ನು ಮಾಡುವುದರಿಂದ 10,000 ಜಪ, 1,000 ಜಪದಿಂದ ತರ್ಪಣ, 100 ಜಪದಿಂದ ಹೋಮ, 10 ನಮಸ್ಕಾರ, 1 ಬ್ರಹ್ಮಚಾರಿ ಪೂಜೆ, ಈ ರೀತಿಯಲ್ಲಿ ನೀವು 5 ಮಾರ್ಗವನ್ನು ಅನುಸರಿಸಿದಲ್ಲಿ ಆಗ ಗಣಪತಿಯು ಸುಪ್ರೀತನಾಗಿ ನಮ್ಮ ಕಾರ್ಯಸಿದ್ಧಿಯನ್ನು ಮಾಡಿಕೊಡ್ತಾನೆ. ಇದಕ್ಕೆಷ್ಟೋ ದಾಖಲೆಗಳಿದೆ, ಎಷ್ಟೋ ವಿಶೇಷತೆ ಇರತಕ್ಕಂತಹದ್ದು ಬಾಲಗಣಪತಿ ಹೋಮದಲ್ಲಿ. ಬಾಲಗಣಪತಿ ಬಾಲಸೂರ್ಯನನ್ನು ನೋಡುವಾಗ ನಮ್ಮ ಕಾರ್ಯಸಿದ್ಧಿಯಾಗ್ತದೆ. ಆದ್ದರಿಂದ
ಬೆಳಗಿನ ಜಾವದಲ್ಲಿ ಮೂರು ಗಂಟೆಯಿಂದ ಆರು ಗಂಟೆಯ ದಿವಸದ ಕೊನೆಯ ಯಾಮದಲ್ಲಿ ಅರ್ಥಾತ್ ಪೂರ್ವಯಾಮದಲ್ಲಿ ಉದಯದ ಪೂರ್ವಯಾಮದಲ್ಲಿ ನಾವು ಹೋಮವನ್ನು ಮಾಡಿದಲ್ಲಿ ಗಣಪತಿಯು ಸುಪ್ರೀತನಾಗ್ತಾನೆ, ನಮ್ಮ ಕಾರ್ಯಸಿದ್ಧಿಯನ್ನು ಮಾಡಿಕೊಡ್ತಾನೆ. ಆದರೆ ಇಲ್ಲೊಂದು ವಿಶೇಷತೆ ಇರತಕ್ಕಂಥದ್ದು, ಆರು ತೆಂಗಿನಕಾಯಿ ಅವನಿಗೆ ಪ್ರೀತಿ. ಕಾರಣ ಅವನ ಜೊತೆಯಲ್ಲೇ ಆರು ಜನ ಇರ್ತಾರೆ, ಆಮೋದ ಪ್ರಮೋದ ಸುಮುಖ ದುರ್ಮುಖ ವಿಘ್ನ ವಿಘ್ನಕರ್ತ ಹೇಳುವಂತಹ ಆರು ಜನರು. ಆರು ಜನರಿಗೆ ಒಂದೊಂದು ತೆಂಗಿನಕಾಯಿ, ಆ ಆರು ತೆಂಗಿನಕಾಯಿಯನ್ನು ಒಡೆದು ಅರ್ಥಾತ್ ಹನ್ನೆರಡು ಹೋಳುಗಳನ್ನು ತುರಿದು ತದನಂತರ ಅದರಲ್ಲಿ ಇರತಕ್ಕಂತಹ ನೀರನ್ನು ಪ್ರತ್ಯೇಕವಾಗಿಟ್ಟುಕೊಂಡು ಆ ತೆಂಗಿನ ತುರಿ ಏನಿರ್ತದೆ, ತುರಿದಂತಹ ಹೂರ್ಣ ಇರ್ತದಿಲ್ಲ, ಅದಕ್ಕೆ ವಿಶೇಷವಾಗಿ ಆರು ಬಾಳೆಹಣ್ಣು, ಆರು ಮುಷ್ಟಿ ಸಕ್ಕರೆ ಅಥವಾ ಆರು ಮುಷ್ಟಿ ಬೆಲ್ಲ, ಜೊತೆಯಲ್ಲಿ ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ತುಪ್ಪ, ಸ್ವಲ್ಪ ಜೇನುತುಪ್ಪ, ಆರು ದ್ರವ್ಯ ಇದನ್ನು ಸೇರಿಸಿ ಅದನ್ನು ಮೇಲನವನ್ನು ಮಾಡಿ ಒಟ್ಟು ಮಾಡಿ ಅದನ್ನು ನೂರ ಎಂಟು ಭಾಗವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಆ ನೂರ ಎಂಟು ಭಾಗದಲ್ಲಿ ನೂರು ಭಾಗದಿಂದ ಹೋಮವನ್ನು ಮಾಡಬೇಕು. ಆ ಎಂಟು ಭಾಗವನ್ನು ಯಾರು ಆ ಹೋಮವನ್ನು ಮಾಡಿರ್ತಾರೆಯೋ ಅವರೇ ಅದನ್ನು ಸ್ವೀಕಾರ ಮಾಡಿದಾಗ ಕಾರ್ಯಸಿದ್ಧಿ ಶತಸಿದ್ಧವಾಗಿರ್ತಕ್ಕಂಥದ್ದು. ಎಂಟು ಯಾಮದಲ್ಲಿ ಎಂಟು ಹೂರಣದ ಉಂಡೆ ನೋಡಿ, ಒಂದು ದಿವಸಕ್ಕೆ ಎಂಟು ಯಾಮಗಳಲ್ವೇ, ಇಪ್ಪತ್ನಾಲ್ಕು ಗಂಟೆ ಒಂದು ದಿವಸಕ್ಕೆ, ಅದನ್ನ ನಾವು ವಿಭಾಗಿಸಿದಾಗ ಎಂಟು ಯಾಮವಾಗ್ತದೆ. ಆ ಎಂಟು ಯಾಮದಲ್ಲಿ ಅರ್ಥಾತ್ ಇವತ್ತಿನ ಸೂರ್ಯ ಉದಯದಿಂದ ನಾಳೆಯ ಸೂರ್ಯ ಉದಯದ ಒಳಭಾಗದಲ್ಲಿ ಒಂದೊಂದು ಮೂರು ಮೂರು ತಾಸಿಗೆ ಒಂದೊಂದು ಗುಳಿಗೆಯಂತೆ ಅರ್ಥಾತ್ ಆ ಹೂರಣದ ಉಂಡೆಯನ್ನು ನಾವು ಸ್ವೀಕಾರವನ್ನು ಮಾಡಿದಾಗ ನಮ್ಮ ಕಾರ್ಯಸಿದ್ಧಿ ನಿಶ್ಚಿತವಾಗಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇದು ಸಾಧಾರಣವಾಗಿ ವಿವಾಹ ಕಾರ್ಯಸಿದ್ಧಿ, ವಿವಾಹ ಶೀಘ್ರ ವಿವಾಹಕ್ಕಾಗಿ ಮಾಡುವಂತಹ ಒಂದು ಬಾಲಗಣಪತಿ ಹೋಮದ ವಿಶೇಷತೆ. ಇದರ ಜೊತೆಯಲ್ಲಿ ನಾವು ವಿನಾಯಕ ಹೋಮವನ್ನು ಮಾಡುವುದರಿಂದ ವಿನಾಯಕ ಶಾಂತಿ ಹೇಳುವಂತಹ ಶಾಂತಿ ಮಂತ್ರ ಇದೆ. ವಿನಾಯಕಾಯ ಭೂಪತಯೇ ನಮೋ ವಿನಾಯಕಾಯ ಸ್ವಾಹ, ವಿನಾಯಕಾಯ ಭುವನ ಪತಯೇ ನಮೋ ವಿನಾಯಕಾಯ ಸ್ವಾಹ, ವಿನಾಯಕಾಯ ಭೂತಾನಾಂ ಪತಯೇ ನಮೋ ವಿನಾಯಕಾಯ ಸ್ವಾಹ. ಈ ರೀತಿಯಲ್ಲಿ ಮೂರು ಮಂತ್ರಗಳಿಂದ ಹೋಮವನ್ನು ಮಾಡಿದಾಗ ಅದಕ್ಕೆ ದ್ರವ್ಯಗಳನ್ನು ಹೇಳಿದ್ದಾರೆ. ಆ ದ್ರವ್ಯಗಳನ್ನು ನಾವು ಯಜ್ಞೇಶ್ವರನಲ್ಲಿ ಸಮರ್ಪಣೆ ಮಾಡಿದಾಗ ಯಜ್ಞೇಶ್ವರನು ಸುಪ್ರೀತನಾಗಿ ಅದರಲ್ಲಿರ್ತಕ್ಕಂತಹ ಸತ್ವಪದವನ್ನು ಗಣಪತಿಗೆ ಸಮರ್ಪಣೆಯನ್ನು ಮಾಡ್ತಾನೆ. ಆಗ ಗಣಪತಿಯು ಸುಪ್ರೀತನಾಗಿ ವಿನಾಯಕ ಸಾಂಬಿಕ ತಾಯಿಯಾದಂತಹ ಅಂಬಿಕೆ ಸಹಿತನಾಗಿ ವಿನಾಯಕನು ಸುಪ್ರೀತನಾಗಿ ಶೀಘ್ರವಾಗಿ ಕಾರ್ಯಸಿದ್ಧಿಯನ್ನು ಮಾಡಿಕೊಡ್ತಾನೆ. ಇದು ತುಂಬಾ ವಿಶೇಷತೆಯಾಗಿರ್ತಕ್ಕಂಥದ್ದು. ಇದಲ್ಲದೆ ಗಣಪತಿ ಉಪನಿಷತ್ತಿನಲ್ಲಿ ಹತ್ತು ಮಂತ್ರಗಳಿದ್ದಾವೆ. ಆ ಹತ್ತು ಮಂತ್ರಗಳಿಂದಲೂ ಸಹಿತವಾಗಿ ನಾವು ಗಣಪತಿಗೆ ಚತುರ್ವಿಧವಾದಂತಹ ದ್ರವ್ಯಾದಿಗಳಿಂದ ಹೋಮವನ್ನು ಮಾಡಿದಾಗ ಗಣಪತಿಯು ಸುಪ್ರೀತನಾಗ್ತಾನೆ, ನಮ್ಮ ಕಾರ್ಯಸಿದ್ಧಿಯನ್ನು ಮಾಡಿಕೊಡ್ತಾನೆ. ಇಲ್ಲಿ ಚತುರ್ವಿಧ ಯಾಕೆ ಅಂದ್ರೆ ಅವನ ಕೈಯಲ್ಲಿ ಇರತಕ್ಕಂತಹದ್ದು ನಾಲ್ಕೇ ಕೈಗಳು, ಆದ್ದರಿಂದಲೇ ನಾಲ್ಕು ರೂಪದಲ್ಲಿ ಇಲ್ಲಿ ಆಜ್ಯ ತುಪ್ಪದಿಂದ, ಆನಂತರದಲ್ಲಿ ಗರಿಕೆಯಿಂದ, ಆನಂತರದಲ್ಲಿ ವಿಶೇಷವಾಗಿ ಅನ್ನದಿಂದ ಅಥವಾ ಮೋದಕದಿಂದ ಅಥವಾ ವಿಶೇಷವಾಗಿ ಲಾಜದಿಂದ, ಹೀಗೆ ಚತುರ್ದ್ರವ್ಯವನ್ನು ಉಪಯೋಗಿಸಿ ಗಣಪತಿ ಹೋಮವನ್ನು ಮಾಡುವುದರಿಂದ ಗಣಪತಿಯು ಸಂತುಷ್ಟನಾಗಿ ವಿನಾಯಕ ಶಾಂತಿಯ ಬಲದಿಂದ ಶೀಘ್ರ ವಿವಾಹ ಪ್ರಾಪ್ತಿ ಪುರುಷರಿಗೆ ಹೇಳಿರ್ತಕ್ಕಂಥದ್ದು. ಹೀಗೆ ಪುರುಷರಿಗೆ ಬೇರೆ ಸ್ತ್ರೀಯರಿಗೆ ಬೇರೆ ಪೂಜಾ ಪದ್ಧತಿ ಇರತಕ್ಕಂಥದ್ದಿದೆ, ಅದರಿಂದ ಶೀಘ್ರ ವಿವಾಹ ಪ್ರಾಪ್ತಿಯಾಗ್ತದೆ. ಇದು ಕೇವಲ ವಿವಾಹಕ್ಕೆ ಅಂತ ತಿಳ್ಕೊಳ್ಬೇಡಿ, ನಮ್ಮ ಕಾರ್ಯಸಿದ್ಧಿಗೋಸ್ಕರವಾಗಿ ಮಾಡಿದಾಗ ಆ ಕಾರ್ಯವು ಶೀಘ್ರವಾಗಿ ಸಿದ್ಧಿಯಾಗುವುದರ ಮೂಲಕವಾಗಿ ನಮ್ಮ ಅಭೀಷ್ಟವನ್ನು ನೆರವೇರಿಸಿಕೊಡುತ್ತದೆ. ಬುಧವಾರದ ಇವತ್ತಿನ ವಿಶೇಷತೆಯಲ್ಲಿ ನಾವು ಗಂಟೆ ಗಣಪತಿ ದೇವಾಲಯಕ್ಕೆ ಹೋಗಿ ಸ್ವಾಮಿಯ ದರ್ಶನವನ್ನ ಮಾಡ್ತಾ ಇದೀವಿ. ಮುಂದಿನ ಭಾಗದಲ್ಲಿ ಸ್ವಾಮಿಯ ಮಹಾಮಂಗಳಾರತಿ ಫಲಶ್ರುತಿ ಜೊತೆಗೆ ಮಂತ್ರವನ್ನ ತಿಳ್ಕೊಂಡು ಬರೋಣ. ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಚಂದಗುಳಿಯಲ್ಲಿರುವ ಗಂಟೆ ಗಣಪತಿ ದೇವಾಲಯಕ್ಕೆ ನಾವಿವತ್ತು ಹೋಗಿದ್ದೀವಿ, ಸ್ವಾಮಿಯ ದರ್ಶನವನ್ನ ಮಾಡಿದ್ವಿ. ಈಗ ಸ್ವಾಮಿಯ ಮಹಾಮಂಗಳಾರತಿಯಲ್ಲಿ ಭಾಗಿಯಾಗಿ ಮಂತ್ರವನ್ನ ತಿಳ್ಕೊಳ್ತಾ ಫಲಶ್ರುತಿಯನ್ನ ಕೂಡ ತಿಳ್ಕೊಂಡು ಬರೋಣ, ಬನ್ನಿ. ಒಂದು ಗಂಡು ಮತ್ತು ಒಂದು ಹೆಣ್ಣಿಗೆ ವಿವಾಹ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿಯೇ ಪ್ರಸಾದವನ್ನು ಕೇಳುವಂತಹ ಒಂದು ಪದ್ಧತಿಯು ಇರತಕ್ಕಂತಹದ್ದು. ಇಲ್ಲಿ ಬಿಳೆ ಹೂವು ಮತ್ತು ಕೆಂಪು ಹೂವು, ಆ ಹೂವಿನ ಪ್ರಸಾದವನ್ನು ಕೇಳುವಂತಹ ಒಂದು ಪದ್ಧತಿ ಅನೂಚಾನವಾಗಿ ನಡೆದುಕೊಂಡು ಬಂದಿರತಕ್ಕಂಥದ್ದು. ಆ ರೀತಿಯಲ್ಲಿ ಕೇಳಿ ಪ್ರಸಾದವಾಯಿತು, ಆಗ ಜಾತಕವೂ ಪ್ರಶಸ್ತವಾಗಿರ್ತದೆ, ಹೊಂದಾಣಿಕೆಯಾಗ್ತದೆ. ಇಲ್ಲದಿದ್ದಲ್ಲಿ
ಜಾತಕದಲ್ಲಿ ಪ್ರಾಶಸ್ತ್ಯ ಇರುವುದಿಲ್ಲ, ಹೊಂದಾಣಿಕೆಯೂ ಆಗೋದಿಲ್ಲ, ದಾಂಪತ್ಯ ಜೀವನದಲ್ಲಿ ಸ್ವಾರಸ್ಯವೂ ಇರುವುದಿಲ್ಲ. ಇದು ಇಲ್ಲಿಯ ವಿಶೇಷತೆಯಾಗಿರತಕ್ಕಂತಹದ್ದು. ಪ್ರಸಾದವನ್ನು ಕೇಳುವಂತಹ ಪದ್ಧತಿ, ಬೆಳಗ್ಗೆ 9 ಗಂಟೆಯಿಂದ 12 ಗಂಟೆಯ ಒಳಭಾಗದಲ್ಲಿ ಪ್ರಸಾದವನ್ನು ಕೇಳುವಂತಹ ಒಂದು ಪದ್ಧತಿ ಇರತಕ್ಕಂತಹದ್ದು. ಪ್ರತಿನಿತ್ಯವೂ ಸಹಿತವಾಗಿ ಪ್ರಾತಃ ಕಾಲದಲ್ಲಿ ಪೂಜೆ, ಮಧ್ಯಾಹ್ನ ಕಾಲದಲ್ಲಿ ವಿಶೇಷವಾದಂತಹ ಪೂಜೆ, ಸಾಯಂಕಾಲದಲ್ಲೂ ಸಹಿತವಾಗಿ ಇಲ್ಲಿ ಗಣಪತಿಗೆ ಹಾಲು ನೈವೇದ್ಯ ಪೂಜೆ ಇತ್ಯಾದಿಗಳು ಇರುವಂತಹ ಒಂದು ಪದ್ಧತಿ ಇರತಕ್ಕಂತಹದ್ದು, ಅದನ್ನು ನಡೆಸಿಕೊಂಡು ಬಂದಿದ್ದಾರೆ. ವಿಶೇಷವಾಗಿರತಕ್ಕಂತಹದ್ದು ನೋಡಿ, ಗಣಪತಿಗೆ ವಿಶೇಷವಾಗಿ ಗಣಾಧ್ಯಕ್ಷ ಅನ್ನುವಂತಹ ಒಂದು ಹೆಸರಿರತಕ್ಕಂತಹದ್ದು ತಮಗೆ ಗೊತ್ತೇ ಇದೆ ಅಲ್ವೇ. ಗಣಪತಿಯು ಕವಿಗಳಿಗೂ ಕವಿಯಾಗಿರ್ತಕ್ಕಂಥವನು, ಬ್ರಹ್ಮನಿಗೂ ಬ್ರಹ್ಮಣಸ್ಪತಿಯಾಗಿರ್ತಕ್ಕಂಥವನು ಮಹಾಗಣಪತಿ. ಅದನ್ನೂ ಸಹಿತವಾಗಿ ಯಕ್ಷಾಧ್ಯಕ್ಷನಾಗಿರ್ತಕ್ಕಂಥವನು, ಯಕ್ಷರಿಗೂ ಸಹಿತವಾಗಿ ಅಧ್ಯಕ್ಷನಾಗಿರ್ತಕ್ಕಂಥವನು ಗಣಾಧ್ಯಕ್ಷ. ನೋಡಿ, ಸಾಧಾರಣವಾಗಿ ಯಕ್ಷಗಾನದಲ್ಲಿ ವೇಷಧಾರಿಗಳು ಪಗಡೆಯನ್ನು ಕಟ್ಟುವಂತಹ ಒಂದು ಪದ್ಧತಿ ಇರತಕ್ಕಂತಹದ್ದು. ನೀವು ಈ ವಾಸ್ತುಭಾಗಲದ ಲಕ್ಷಣವನ್ನು ನೋಡುವಾಗ ಪಗಡೆಯ ಆಕೃತಿಯಲ್ಲಿ ವಿಶೇಷವಾಗಿ ಸ್ಪಷ್ಟವಾಗಿ ಕಂಡುಬರುವಂತಹ ಒಂದು ಸಾಧ್ಯತೆ ಇರತಕ್ಕಂತಹದ್ದು. ಯಕ್ಷಗಾನ ಪ್ರಿಯನೂ ಹೌದು ಗಣಪತಿ, ಗಣಪತಿಗೆ ಯಕ್ಷಗಾನ ಅಂದ್ರೆ ತುಂಬಾ ಪ್ರೀತಿದಾಯಕವಾಗಿರತಕ್ಕಂತಹದ್ದು. ಇದೆಲ್ಲವೂ ಸಹಿತವಾಗಿ ಸಮೂಹವಾಗಿ ಇಲ್ಲಿ ಇದೇ ಸ್ಥಳದಲ್ಲಿ ಇರತಕ್ಕಂತಹದ್ದು. ತಾವು ಇವತ್ತಿನ ದಿವಸ ಗಂಟೆಯ ಗಣಪತಿಯ ದರ್ಶನವನ್ನು ಮಾಡಿಕೊಳ್ತಾ ಇದ್ದೀರಿ, ತುಂಬಾ ವಿಶೇಷವಾಗಿರತಕ್ಕಂತಹದ್ದು. ನೋಡಿ, ವಿಶೇಷವಾಗಿ ಗರ್ಭಗುಡಿಯಲ್ಲಿ ಗಣಪತಿ ಇದ್ದಾನೆ, ಗಣಪತಿಯ ಸನ್ನಿಧಾನ ಬಹಳ ವಿಶೇಷತೆ. ಗಣಪತಿಗೆ ವಿಶೇಷವಾಗಿ ಮೇಲ್ಭಾಗದಲ್ಲಿ ಷಟ್ಕೋಣಗಳಿದ್ದಾವೆ, 6 ಕೋಣಗಳು. ಆ 6 ಕೋಣಗಳಿಂದ ಅಲಂಕೃತವಾಗಿರತಕ್ಕಂತಹ ವಿಶೇಷವಾದಂತಹ ರಕ್ಷೆಯ ಜೊತೆಯಲ್ಲಿ ಗಣಪತಿ ಸದಾಕಾಲದಲ್ಲೂ ರಾರಾಜಿಸುತ್ತಾ ಬರುವಂತಹ ಭಕ್ತಾದಿಗಳ ಅಭೀಷ್ಟವನ್ನು ನೆರವೇರಿಸ್ತಾ, ಬಂದಂತಹ ಭಕ್ತಾದಿಗಳಿಗೆ ಅಭಯವನ್ನು ಕೊಡ್ತಾ, ಸಕಲ ಸಂಕಷ್ಟವನ್ನು ದೂರ ಮಾಡತಕ್ಕಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ಶಕ್ತಿ ಗಣಪತಿ. ಶಕ್ತಿ ಮಂತ್ರದಿಂದ, ಗಣಪತಿಯ ಮೂಲ ಶಕ್ತಿ ಮಂತ್ರದಿಂದ ಆರಾಧನೆಯನ್ನು ಮಾಡಿಸಿಕೊಂಡಲ್ಲಿ 28 ಅಕ್ಷರಗಳಿದ್ದಾವೆ ಮೂಲ ಶಕ್ತಿ ಗಣಪತಿಗೆ. ಅದನ್ನ ಆರಾಧನೆಯನ್ನು ಮಾಡಿಸಿಕೊಂಡಲ್ಲಿ ಗಣಪತಿಯು ಸದಾ ಕಾಲದಲ್ಲೂ ನಮಗೆ ಶಕ್ತಿಯನ್ನು ಕೊಡ್ತಾನೆ, ಜೊತೆಯಲ್ಲಿ ನಮ್ಮ ಸಂಸಾರದಲ್ಲಿ ಯಾವುದೇ ರೀತಿಯಂತಹ ವಿಘ್ನ ಬಾಧೆಗಳು ಬರದ ಹಾಗೆ ನೋಡ್ಕೊಳ್ತಾನೆ. ಗಣಪತಿಗೆ ವಿಶೇಷವಾಗಿ 1 ಅಕ್ಷರ ಅದ್ಭುತವಾಗಿರತಕ್ಕಂತಹದ್ದು. ಅದರಲ್ಲೂ ಸಹಿತವಾಗಿ 3 ಸಂಖ್ಯೆಯನ್ನು, ಗುರುವಿನ ಸಂಖ್ಯೆಯನ್ನು ಹೊಂದಿರತಕ್ಕಂತಹ ಗಣಪತಿಯ ಅಕ್ಷರ, ಅರ್ಥಾತ್ ಗಮ್ ಹೇಳುವಂತಹ ಏನು ಅಕ್ಷರ ಇದೆಯೋ ಅದು ಅತ್ಯಂತ ಪ್ರಿಯವಾಗಿರತಕ್ಕಂತಹದ್ದು ಗಣಪತಿಗೆ. ಆ ಗಮ್ ಹೇಳುವಂತಹ ಅಕ್ಷರವನ್ನ ಪ್ರತಿನಿತ್ಯ ನಾವು ಪಠನ ಮಾಡುವುದರಿಂದ ನಮಗೆ ಗುರುವಿನ ಬಲ ಹೆಚ್ಚಾಗ್ತದೆ, ವಿಘ್ನ ಇಲ್ಲದೆ ನಮಗೆ ಸದಾಕಾಲದಲ್ಲೂ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆದ್ದರಿಂದಲೇ ಅವನಿಗೆ ಸುಮುಖ ಹೇಳುವಂತಹ ಹೆಸರಿರತಕ್ಕಂತಹದ್ದು. ಎಲ್ಲಿ ದುರ್ಮುಖತ್ವ ಇದೆಯೋ, ಎಲ್ಲಿ ಭಿನ್ನಾಭಿಪ್ರಾಯಗಳಿದೆಯೋ, ಎಲ್ಲಿ ತೊಂದರೆಗಳಿದೆಯೋ, ಆ ಎಲ್ಲಿ ವಿಘ್ನಗಳಿದೆಯೋ ಅದನ್ನೆಲ್ಲವನ್ನೂ ಓಡಿಸುವಂತಹ ವಿಶೇಷವಾದಂತಹ ಶಕ್ತಿ ಇರತಕ್ಕಂತಹದ್ದು ಶಕ್ತಿ ಗಣಪತಿಯಲ್ಲಿ, ಅರ್ಥಾತ್ ಘಂಟಾ ಗಣಪತಿಯಲ್ಲಿ. ನಾದಪ್ರಿಯನಾಗಿರ್ತಕ್ಕಂತಹ ಘಂಟಾ ಗಣಪತಿ ಇವತ್ತಿನ ದಿವಸ ಪೂಜೆಗೆ ನಮ್ಮಿಂದ ಹಾಗೂ ನಿಮ್ಮಿಂದ ಲೋಕೋದ್ಧಾರಕ್ಕಾಗಿ ವಿಶೇಷವಾಗಿ ಪೂಜೆಯನ್ನು ಕೈಗೊಳ್ತಾನೆ. ಈಗ ಪೂಜೆಯನ್ನು ಮಾಡಿಸೋಣ, ರಕ್ಷೆಯನ್ನು ಸ್ವೀಕಾರ ಮಾಡೋಣ, ಗಣಪತಿಯ ರಕ್ಷೆಯಿಂದ ವಿಘ್ನಗಳೆಲ್ಲವೂ ಸಹಿತವಾಗಿ ದೂರವಾಗಲಿ. ಈಗ ಪೂಜೆ ಮಾಡಿಸೋಣವೇ, ಬನ್ನಿ ದರ್ಶನ ಮಾಡ್ಕೊಳ್ಳಿ, ಪೂಜೆ ಮಾಡೋಣ. ವೀಕ್ಷಕರೇ, ಈಗಾಗಲೇ ಮಹಾಗಣಪತಿಗೆ ಮಂಗಳಾರತಿಯನ್ನು ಮಾಡಿಸಿದ್ದಾಯಿತು, ಅರ್ಚಕರಿಂದ ನಾವು ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾಯಿತು. ನೋಡಿ, ತುಂಬಾ ವಿಶೇಷವಾಗಿರತಕ್ಕಂತಹ ದೂರ್ವಾಂಕುರ. ನೋಡಿ, ಈ ದೂರ್ವಾಂಕುರ ಗಣಪತಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹದ್ದು. ಯೋ ದೂರ್ವಾಂಕುರೈರ್ ಯಜತಿ ಸವೈಶ್ರವಣೋಪಮೋ ಭವತಿ. ನೋಡಿ, ನಮಗೆ ತೇಜಸ್ಸು ಬೇಕು ಅಂತ ಆದರೆ ನಾವು ಗಣಪತಿಗೆ ದೂರ್ವೆಯಿಂದ ಹೋಮವನ್ನು ಮಾಡಬೇಕು, ಅಥವಾ ಗಣಪತಿಗೆ ದೂರ್ವೆಯಿಂದ ನಾವು ಅರ್ಚನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಹೀಗೆ ಮಾಡಿದಾಗ ನಮ್ಮ ಅಭೀಷ್ಟವನ್ನು ಗಣಪತಿ ನೆರವೇರಿಸಿಕೊಡ್ತಾನೆ.
ಇದಲ್ಲದೆ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಒಂದು ಮಂತ್ರ ಬರ್ತದೆ ದುಸ್ವಪ್ನ ನಿವಾರಣೆಗಾಗಿ. ಸಹಸ್ರ ಪರಮಾದೇವಿ ಶತಮೂಲ ಶತಾಂಕುರ ಸರ್ವಗೋಹರತು ಮೇ ಪಾಪಂ ದೂರ್ವಾ ದುಸ್ವಪ್ನ ನಾಶಿನಿ. ದುಸ್ವಪ್ನ ನಾಶನಕ್ಕಾಗಿ ನಾವು ದೂರ್ವಾಂಕುರವನ್ನು ಬಳಸಬೇಕಂತೆ. ನಾವು ಪ್ರತಿ ನಿತ್ಯವೂ ಸಹಿತವಾಗಿ ಮಲಗಿದಾಗ ರಾತ್ರಿಯಿಂದ ಬೆಳಗಿನವರೆಗೆ ಅದೆಷ್ಟೋ ದುಸ್ವಪ್ನಗಳನ್ನು ಅನುಭವಿಸ್ತಾ ಇರ್ತೇವೆ. ಆ ದುಸ್ವಪ್ನದಿಂದ ಕಷ್ಟವನ್ನು ಅನುಭವಿಸ್ತೇವೆ. ರಾತ್ರಿ ದುಸ್ವಪ್ನ, ಹಗಲಿನಲ್ಲಿ ನಾವು ಕಷ್ಟವನ್ನು ಅನುಭವಿಸ್ತೇವೆ. ಆ ದುಸ್ವಪ್ನ ನಿವಾರಣೆಗೆ ನಮಗೆ ಬೇಕಾಗಿರತಕ್ಕಂಥದ್ದು ದೂರ್ವಾಂಕುರ. ಇವ ದೂರ್ವಾಂಕುರ ಏನು ದೂರ್ವಾಂಕುರ ಇದೆಯೋ ಆ ದೂರ್ವಾಂಕುರವನ್ನು ನಾವು ಹಾಸಿಗೆಯ ತಲೆದಿಂಬಿನಲ್ಲಿ ನಾವು ಮಲಗುವ ತಲೆಗೆ ಕೊಡುವಂತಹ ಏನು ದಿಂಬಿದೆಯೋ ಆ ದಿಂಬಿನ ಒಳಭಾಗದಲ್ಲಿ ಅಥವಾ ದಿಂಬಿನಲ್ಲಿ ನಾವು ಇಟ್ಟುಕೊಂಡು ಮಲಗಿದರೆ ನಮಗೆ ದುಸ್ವಪ್ನದ ಬಾಧೆ ಇರುವುದಿಲ್ಲ, ದುರ್ವಿಚಾರಗಳು ಬರುವುದಿಲ್ಲ, ದುಷ್ಟ ಜನರ ತೊಂದರೆಯೂ ನಮಗೆ ಬರುವುದಿಲ್ಲ. ಇದು ನಮಗೆ ವನಸ್ಪತಿಯ ಕೊಡುಗೆ ಕೊಟ್ಟಿರತಕ್ಕಂಥದ್ದು, ತುಂಬಾ ವಿಶೇಷವಾಗಿರತಕ್ಕಂಥದ್ದು. ಇದೇ ದೂರೆಯಿಂದ ನಾವು ಕಷಾಯವನ್ನು ಮಾಡಿ ಕುಡಿದಾಗ ನಮ್ಮ ದೇಹದಲ್ಲಿರತಕ್ಕಂತಹ 100 ರೋಗವನ್ನು ಪರಿಹಾರ ಮಾಡ್ತದೆ ಅಂತೆ. ಹಾಗಂತ 100 ರೋಗಗಳು ಇರ್ತದೆಯಾ ಮನುಷ್ಯನ ಶರೀರದಲ್ಲಿ? ಅದು ವೈದ್ಯಶಾಸ್ತ್ರಕ್ಕೆ ಸೇರಿರುವಂತಹದ್ದು, ಜ್ಯೋತಿಷ್ಯದಲ್ಲಿ ಗೊತ್ತಾಗುತ್ತಾ? ಖಂಡಿತವಾಗಿ. ಯಾಕೆಂದ್ರೆ ಒಂದು ಮನುಷ್ಯನ ಶರೀರದಲ್ಲಿ 100 ರೋಗಗಳಲ್ಲ, 100 ರೋಗಗಳು, 3,600 ರೋಗಗಳಿದೆ ದೇಹದಲ್ಲಿ. ಹೀಗಿರುವಾಗ ಆ ರೋಗಗಳನ್ನೆಲ್ಲ ಶಮನ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು ದೂರ್ವಾಂಕುರದಿಂದ. ಇವ ದೂರ್ವಾಂಕುರ, ಈ ದೂರ್ವಾಂಕುರವನ್ನು ನಾವು ಏನು ಮಾಡಬೇಕು? ನಾವು ಕಿವಿಗೆ ಮುಡಿಯುವುದಲ್ಲ, ಇದನ್ನು ತಲೆಯ ಮೇಲೆ ನಾವು ಧರಿಸುವುದರಿಂದ ನಮಗಿರತಕ್ಕಂತಹ ಸಕಲ ಸಂಕಷ್ಟಗಳೂ ದೂರವಾಗ್ತದೆ. ಸರ್ವಸ್ಯ ಗಾತ್ರಸ್ಯ ಶಿರಪ್ರಧಾನಂ, ನಮಗೆ ನಮ್ಮ ಶರೀರಕ್ಕೆ ತಲೆಯೇ ಪ್ರಧಾನ. ಆ ತಲೆಯನ್ನು ರಕ್ಷಣೆ ಮಾಡುವಂತಹದ್ದೇ ದೂರ್ವಾಂಕುರ. ಆದ್ದರಿಂದ ದೂರ್ವಾಂಕುರವನ್ನು ನೀವು ತಲೆಯ ಮೇಲೆ ಇಟ್ಟುಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಗಣಪತಿಯ ಅನುಗ್ರಹ ಸದಾ ಕಾಲದಲ್ಲೂ ನಿಮಗಿರ್ತದೆ. ವಿಘ್ನ ಬಾಧೆಗಳಿರುವುದಿಲ್ಲ, ದುಸ್ವಪ್ನಾದಿಗಳ ಬಾಧೆ ಇರುವುದಿಲ್ಲ. ಹೀಗಿರುವಾಗ ಆತ್ಮೀಯರೇ, ಒಂದು ಮಂತ್ರವನ್ನು ಇವತ್ತಿನ ದಿವಸ ಪಠನ ಮಾಡಿ. ಯಾವ ಮಂತ್ರ ಆಗಿದ್ರೆ, ಅನೇಕ ಶಕ್ತಿ ಸಂದೋಹ ಪೂರ್ಣಸ್ಯ ಪರಮಾತ್ಮನಃ ವಿಘ್ನ ವಿದ್ವಂಸನೀನ್ ದೇವ ಗಜರಾಜಂ ಉಪಾಸ್ಮಹೇ. ಗಜರಾಜನಾಗಿರತಕ್ಕಂತಹ ಗಣಪತಿಯನ್ನು ನಾವು ಆರಾಧನೆ ಮಾಡುವುದರಿಂದ ನಮ್ಮ ಶಕ್ತಿ ಸಂದೋಹದಿಂದ ಕೂಡಿರತಕ್ಕಂತಹ, ಅನೇಕ ಶಕ್ತಿ ಸಂದೋಹದಿಂದ ಕೂಡಿರತಕ್ಕಂತಹ ಗಣಪತಿಯು ಸಕಲ ವಿಘ್ನವನ್ನು ನಿವಾರಣೆ ಮಾಡಿ ನಮ್ಮ ಅಭೀಷ್ಟವನ್ನು ನೆರವೇರಿಸ್ತಾನೆ. ಈ ಶ್ಲೋಕವನ್ನು ನೀವು ಪಠನ ಮಾಡಿ, ಅದರಿಂದ ಗಣಪತಿಯ ಅನುಗ್ರಹವಾಗ್ತದೆ, ಶುಭ ಉಂಟಾಗ್ತದೆ ನಿಮಗೆ ಹಾಗೂ ನಮಗೆಲ್ಲ. ತಾವೆಲ್ಲರೂ ಅಲ್ಲಿಂದಲೇ ನಮಸ್ಕಾರವನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ, ಮಂಗಳವಾಗಲಿ, ಶುಭವಸ್ತು. ಬುಧವಾರದ ಇವತ್ತಿನ ವಿಶೇಷತೆಯಲ್ಲಿ ನಾವು ಮಹಾಗಣಪತಿಯನ್ನ ನೋಡ್ಕೊಂಡು ಬಂದ್ವಿ. ಆ ಭಗವಂತ ಎಲ್ಲರಿಗೂ ಸನ್ಮಂಗಳವನ್ನ ನೀಡಲಿ ಎಂದು ಬೇಡಿಕೊಳ್ಳುತ್ತಾ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ದಿನದ ಕುಂಡಲಿ, ಪಂಚಾಂಗ ಶ್ರವಣ, ಜನ್ಮ ರಹಸ್ಯ ಸಂಕಲ್ಪ, ನಕ್ಷತ್ರ ಸಂಕಲ್ಪ, ಯೋಗ ಸಂಕಲ್ಪ, ಸಂಜೀವಿನಿ ಸಂಕಲ್ಪ, ಮುದ್ರಾ ಸಂಕಲ್ಪ, ಪತ್ರ ಪರಿಹಾರ ಸಂಕಲ್ಪ, ಜೊತೆಗೆ ರಾಶಿಗಳ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮನ್ನೆಲ್ಲ ಧರ್ಮದ ದಾರಿಯಲ್ಲಿ ನಡೆಸುತ್ತಿರುವ ಕರುನಾಡಿನ ಮನೆ ಮಾತಾಗಿರುವ ನಾಗಯಕ್ಷಿ ಉಪಾಸಕರು, ಕರ್ಣಯಕ್ಷಿ ಸಾಧಕರು, ನಡೆದಾಡುವ ಜ್ಞಾನ ಭಂಡಾರ, ಜ್ಯೋತಿಷ್ಯ ವಿದ್ವಾನ್ ಬ್ರಹ್ಮರ್ಷಿ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರುಗಳನ್ನ ಈಗ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಓಂ ಗಣಾನ ಅಂತ ಗಣಪತಿ ಗೋವಾಮಹೇ ಕವಿಂ ಕವೀನಾಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿ ಬಿಸೀದ ಸಾಧನಂ ಶ್ರೀ ಮಹಾಗಣಾಧೀಶ್ವರಾಯ ನಮಃ. ಮಹಾಮಂಗಲ ನೀರಾಜನಂ ದರ್ಶಯಾಮಿ, ನೀರಾಜನಾಂತರೇ ಆಚಮನಂ ಸಮರ್ಪಯಾಮಿ, ಆಚಮನಾನಂತರೆ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ, ರಕ್ಷಾಂಧಾರಯಾಮಿ. ಓಂ ಹರ ಓಂ ಹರ ಓಂ ಹರ. ಗುರುಗಳೇ ನಮಸ್ಕಾರ, ನಿಮ್ಗೆ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ. ನಮಸ್ಕಾರಗಳು. ಜಯ ಸದ್ಗುರು, ಶಿವ ಸದ್ಗುರು, ಆರೋಗ್ಯವತಿ ಭವ. ಧನ್ಯವಾದಗಳು ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಕಲ್ಯಾಣ ಓವಿಧತ್ತಾಂ ಕರಟ ಮದಧುನಿ ಲೋಲ ಕಲ್ಲೋಲಮಾಲ ಖೇಲಲ್ಲೋ ಲಂಬಕೋಲ ಹಲಮುಖರಿತ ಧಿಕ್ ಚಕ್ರವಾಲಾಂತರಾಲಂ ರತ್ನಂ ವೇ ತಂಡರತ್ನಂ ಸತತ ಪರಿಚರತ್ ಕರ್ಣತಾಲ ಪ್ರರೋಹತ ವಾತಾಂಕೋ ರಾಜಹೀರ್ಷ
ಧರ ವಿವೃತ ಫಣ ಶೃಂಗಭೂಷ ಭುಜಂಗಂ ಶ್ರೀ ಮಹಾಗಣಾಧೀಶ್ವರಾಯ ನಮಃ. ಗುರುಗಳೇ, ಈ ದಿನದ ಕಾರ್ಯಕ್ರಮ ಪ್ರಾರಂಭಿಸೋಣವೇ? ಆರಂಭ ಮಾಡೋಣ. ಗುರುಗಳೇ, ಈ ದಿನದ ಕುಂಡಲಿ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀರಾ? ಖಗೋಳದಲ್ಲಿ ಸಂಚರಿಸುವಂತಹ ನವಗ್ರಹಗಳು ರಾಶಿ ಮಂಡಲವನ್ನು ಸೇರಿದಾಗ ಯಾವ ರೀತಿಯಾದಂತಹ ಫಲ ಇರ್ತದೆ ಹೇಳುವಂತಹದ್ದನ್ನ ನಾವು ರಾಶಿಯಲ್ಲಿ ನೋಡ್ತೇವೆ. ನೋಡಿ, ಮೇಷರಾಶಿಯಲ್ಲಿ ಇವತ್ತಿನ ದಿವಸ ರವಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಬುಧನ ಒಟ್ಟಿಗೆ ಅರ್ಥಾತ್ ಬುಧಾದಿತ್ಯ ಯೋಗ ನಿಪುಣ ಯೋಗ ಇರತಕ್ಕಂತಹದ್ದು. ರಾಹು ಸಹಿತವಾಗಿ ಅಲ್ಲೇ ಇದ್ದಾನೆ. ರವಿಗೆ ಶತ್ರುವಾಗಿರತಕ್ಕಂತಹ ರಾಹುವಿನ ಯುತಿ, ಅರ್ಥಾತ್ ರವಿ ರಾಹುಗಳು ಪರಸ್ಪರ ಶತ್ರುಗಳಾಗಿ ಮೇಷರಾಶಿಯಲ್ಲಿ ಇದ್ದಿರುವುದರಿಂದ ಮೇಷರಾಶಿಯವರಿಗೆ ತೊಂದರೆ ಏನೋ ಇದೆ. ನೋಡೋಣ ಯಾವ ರೀತಿಯಲ್ಲಿ ಹೇಳುವಂತಹದ್ದನ್ನ. ವೃಷಭ ರಾಶಿ ಶೂನ್ಯವಾಗಿದೆ, ಮಿಥುನದಲ್ಲಿ ಯಾವುದೇ ಗ್ರಹ ಇಲ್ಲ, ಕರ್ಕಾಟಕ ರಾಶಿಯಲ್ಲಿ ಮಾಂದಿ ಇದ್ದಾನೆ, ಮನೋಕಾರಕಂತಹ ಚಂದ್ರನ ಮನೆಯಲ್ಲಿ ನಿಂತುಕೊಂಡು ಬಿಟ್ಟಿದ್ದಾನೆ. ಶಿವರಾಶಿಯಲ್ಲಿ ಕನ್ಯಾ ರಾಶಿಯಲ್ಲೂ ಸಹಿತವಾಗಿ ಯಾವುದೇ ಗ್ರಹ ಇಲ್ಲ. ತುಲಾ ರಾಶಿಯಲ್ಲಿ ಕೇತು, ವೃಶ್ಚಿಕ ರಾಶಿಯಲ್ಲಿ ನೀಚ ಸ್ಥಾನದಲ್ಲಿ ಚಂದ್ರನು ನೀಚ ಸ್ಥಾನದಲ್ಲಿ ನಿಂತುಕೊಂಡಿದ್ದಾನೆ. ಅರ್ಥಾತ್ ಚಂದ್ರನ ಮನಸ್ಥಿತಿಯೇ ಸರಿಯಾಗಿಲ್ಲ. ನಮ್ಮ ಮನಸ್ಥಿತಿ ಹೇಗಿದೆ ಅಂತದ್ದು ಆಮೇಲೆ ನೋಡೋಣ. ಧನುರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ಮಕರ ರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಶನಿ ಶಶಯೋಗದಲ್ಲಿದ್ದಾನೆ, ಕುಂಭರಾಶಿಯಲ್ಲಿ ಕುಜ ಮತ್ತು ಶುಕ್ರರ ಯುತಿ ಇರತಕ್ಕಂತಹದ್ದು, ಮೀನರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಗುರು ಇದ್ದಾನೆ. ನೋಡಿ, ಇಲ್ಲಿ ಗುರು ಸ್ವಕ್ಷೇತ್ರದಲ್ಲಿ, ಶನಿ ಸ್ವಕ್ಷೇತ್ರದಲ್ಲಿ, ಎರಡು ಗ್ರಹಗಳು ಸ್ವಕ್ಷೇತ್ರದಲ್ಲಿದ್ದಾವೆ. ಒಂದು ಗ್ರಹ ಉಚ್ಚ ಸ್ಥಾನದಲ್ಲಿ ಇಟ್ಟುಕೊಂಡಿದೆ. ಯಾವುದು? ಸೂರ್ಯ ಉಚ್ಚ ಸ್ಥಾನದಲ್ಲಿ ಇದ್ದಾನೆ. ಇದು ಇವತ್ತಿನ ಗ್ರಹ ಸ್ಥಿತಿ ಆಗಿರ್ತಕ್ಕಂತಹದ್ದು. ಹೀಗಿರುವಾಗ ಯಾವ ರೀತಿಯಾದಂತಹ ಗ್ರಹ ಫಲ ಇರ್ತದೆ ಹೇಳುವಂತಹದ್ದನ್ನು ನೋಡ್ಬೇಕಲ್ವೇ. ಇದೊಂದು ರೀತಿಯಲ್ಲಿ ಕ್ಷೇತ್ರ ಕಾಲ ಸರ್ಪವಾಯಿತು. ಅರ್ಥಾತ್ ಮೇಷರಾಶಿಯಲ್ಲಿ ರಾಹು, ತುಲಾ ರಾಶಿಯಲ್ಲಿ ಕೇತು, ತನ್ಮಧ್ಯೆ ಎಲ್ಲಾ ಗ್ರಹಗಳು ಸಿಕ್ಕಾಕೊಂಡಿದೆ ಅಂದ್ರೆ ಕ್ಷೇತ್ರ ಕಾಲ ಸರ್ಪಯೋಗವಾಯಿತು. ಹೀಗಿರುವಾಗ ಯಾವ ರೀತಿಯಾದಂತಹ ದುಷ್ಫಲಗಳಿರ್ತದೆ ಯಾವ ರಾಶಿಗೆ ಹೇಳುವಂತಹದ್ದನ್ನು ಮುಂದೆ ನೋಡೋಣ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಈ ದಿನದ ಪಂಚಾಂಗ ಶ್ರವಣ. ಶ್ರೀ ಕಲ್ಯಾಣ ಸುಧಾಕರಂ ರಿಪೋಹರಂ ದುಸ್ವಪ್ನ ದೋಷಾಪಹಂ ಗಂಗಾಸ್ನಾನ ಫಲಪ್ರದಂ ಶುಭಕರಂ ಗೋದಾನ ಸಾಮ್ಯಂದ್ರಣಾಂ ಆಯುರ್ವರ್ಧನ ಉತ್ತಮಂ ಶುಭಕರಂ ವಿದ್ವನ್ ಮಹಾಭೂಷಣಂ ಶ್ರೇಯ ಪ್ರಾಪ್ತಿಕರಂ ಪ್ರಭಾತ ಸಮಯೇ ಪಂಚಾಂಗಮಾಕರ್ಣ್ಯತಾಂ ಪಂಚಾಂಗಂ ಪಠತೆ ನಿತ್ಯಂ ಶ್ರೋತುಮಿಚ್ಛಂತಿಯೇ ನರಾಃ ಅಗ್ನಿಷ್ಟೋಮ ಫಲಂ ತೇಷಾಂ ಗಂಗಾಸ್ನಾನಂ ದಿನೇ ದಿನೇ ಅರ್ಕಚಂದ್ರ ಕುಜ ಸೌಮ್ಯ ಜೀವ ಶುಕ್ರಾಶನೇಶ್ಚರಾಃ ರಾಹುಕೇತು ಗ್ರಹ ಸರ್ವೇ ಪಾಂತವೋ ದುರಿತಾಪಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಸ್ವಸ್ತಿ ಶ್ರೀ ವಿಜಯಾಭ್ಯದಯ ನೃಪಶಾಲಿ ವಾಹನ ಗತಶಕ ವರ್ಷ 1944 ಶುಭಕೃತ್ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯಾಗಿರತಕ್ಕಂತಹದ್ದು. ವಾರ ಬುಧವಾರವಾಗಿದೆ. ಈ ದಿವಸ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಇದೆ. ವರೀಯ ನಾಮ ಯೋಗ ಇರತಕ್ಕಂತಹದ್ದು, ಬಾಲವಾಕರಣ ಇರತಕ್ಕಂತಹದ್ದು ಈ ದಿವಸದ ಪಂಚಾಂಗ. ಹೀಗಿರುವಾಗ ನಮ್ಮ ಭಾರತೀಯ ರಾಷ್ಟ್ರೀಯ ದಿನಾಂಕ ಪದ್ಧತಿಯಲ್ಲಿ ನಾವು ನೋಡುವಾಗ ಇವತ್ತಿನ ದಿವಸ 19 ಒಂದನೇ ತಿಂಗಳು 5124 ವರ್ಷವಾಗಿರತಕ್ಕಂತಹದ್ದು. ಅದೇ ಸೌರಮಾನ ಪದ್ಧತಿಯಲ್ಲಿ ನಾವು ನೋಡುವಾಗ ವಿಶೇಷವಾಗಿ 7ನೇ ದಿವಸ 1ನೇ ತಿಂಗಳು 5124 ವರ್ಷವಾಗಿರತಕ್ಕಂತಹದ್ದು. ಅಂತಾರಾಷ್ಟ್ರೀಯ ದಿನಾಂಕ ಪದ್ಧತಿಯಲ್ಲಿ ನೋಡುವಾಗ 20ನೇ ತಾರೀಕು 4ನೇ ತಿಂಗಳು 2022 ಆಗಿರತಕ್ಕಂತಹದ್ದಿದೆ. ಹೀಗಿರುವಾಗ ದಿನ ವಿಶೇಷತೆಯಲ್ಲಿ ಏನು? ದಿನ ವಿಶೇಷತೆಯಲ್ಲಿ ಘಂಟೆ ಗಣಪತಿ, ಅದೇ ವಿಶೇಷವಾಗಿರ್ತಕ್ಕಂಥದ್ದು. ಧನ್ಯವಾದಗಳು ಗುರುಗಳೇ. ಗುರುಗಳೇ, ಈ ದಿನದ ಮುಹೂರ್ತ ಯಾವ ರೀತಿ ಇದೆ? ಶುಭ ಫಲ ಇದೆಯಾ, ಅಶುಭ ಇದೆಯಾ, ಏನಾದ್ರೂ ಪರಿಹಾರ ಮಾಡ್ಕೋಬೇಕಾ? ನೋಡಿ, ಜ್ಯೇಷ್ಠ ನಕ್ಷತ್ರ ಇರುವುದರಿಂದ ಅಷ್ಟೇನು ಶುಭ ಅಲ್ಲ. ಚಂದ್ರನು ವೃಶ್ಚಿಕ ರಾಶಿಯಲ್ಲಿರುವುದರಿಂದ ದಿವಸ ಅಷ್ಟು ಶುಭ ದಿವಸವಿಲ್ಲ. ವಾರದ ನೋಟವನ್ನು ನೋಡುವಾಗ ವಾರ ಬುಧವಾರವಾದ್ರಿಂದ ಬುಧವಾರ ಮಾಡುವಂತಹ ಕೆಲಸ ಕಾರ್ಯವನ್ನು ಮಾಡಬಹುದು. ಈ ಬಟ್ಟೆ ಖರೀದಿ ಮಾಡೋದು ಅಥವಾ ಮನೆಯ ಸಾಮಗ್ರಿಗಳನ್ನು ಖರೀದಿಸೋದು, ಬೆಳ್ಳಿ ಬಂಗಾರ ಖರೀದಿ ಮಾಡ್ಲಿಕ್ಕೆ ಹೋಗಬೇಡಿ. ಇವತ್ತಿನ ದಿವಸ ಅಷ್ಟು ಶುಭ ಅಲ್ಲ. ಆದ್ರಿಂದ ಬೆಳ್ಳಿ ಬಂಗಾರ ಖರೀದಿ ಮಾಡಬೇಕು ಅಂದ್ರೆ ನಕ್ಷತ್ರ ಶುದ್ಧಿನೂ ಇರಬೇಕಾಗುತ್ತೆ. ಆದ್ರೆ ವಾರ ಶುದ್ಧಿ ಇರುವುದರಿಂದ ಅನುಕೂಲ ಇರತಕ್ಕಂತಹದ್ದು ದೈನಂದಿನ ಬದುಕಿಗೆ ಬೇಕಾಗುವಂತಹ ಸಾಮಗ್ರಿಗಳನ್ನ ಖರೀದಿಸುವುದಕ್ಕೆ ಅನುಕೂಲ ಅಷ್ಟೇ ಇರತಕ್ಕಂತಹದ್ದು ಇವತ್ತಿನ ದಿವಸ.
ಬಾಕಿ ಯಾವುದೇ ಶುಭ ಕೆಲಸಕ್ಕೆ ಅನುಕೂಲವಿಲ್ಲ. ಯೋಗವು ವರಿಯಾನ್ನಾಮ ಯೋಗ, ಮಾನವ ಕರ್ಣ ಇರತಕ್ಕಂತಹ ಅದು ಕರ್ಣ ಚೆನ್ನಾಗಿದೆ, ಆದರೆ ವರಿಯಾನ್ನಾಮ ಯೋಗವೂ ಅಷ್ಟು ಚೆನ್ನಾಗಿಲ್ಲ. ನಕ್ಷತ್ರವೂ ಶುಭವಲ್ಲ, ಆದ್ದರಿಂದ ಶುಭ ಕೆಲಸಕ್ಕೆ ಯೋಗ್ಯವಲ್ಲ. ಈಗ ಜನ್ಮ ರಹಸ್ಯ ಸಂಕಲ್ಪ ಗುರುಗಳೇ. ಈ ದಿವಸ ಬುಧವಾರ, ಬುಧವಾರ ದಿವಸ ಹುಟ್ಟಿದರೆ ಏನು ಫಲ ನೋಡಿ. ಬುಧವಾರ ದಿವಸ ಹುಟ್ಟುವವರು ಸಾಧಾರಣವಾಗಿ ಬುದ್ಧಿವಂತರು ಅಲ್ವೇ, ಬುದ್ಧಿಜೀವಿಗಳು, ಜೊತೆಯಲ್ಲಿ ಶಿಲ್ಪಕಲೆಯಲ್ಲಿ ಪ್ರಾವೀಣ್ಯತೆ ಉಳ್ಳವರು ಅಥವಾ ನಾಟ್ಯ ಪ್ರವೀಣರು, ಗಂಧರ್ವ ವಿದ್ಯೆಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿರುವವರು, ಗಣಿತಜ್ಞರು ಅಥವಾ ಗಣಿತ ಶಿಕ್ಷಕರು, ಲಿಪಿಕಾರರು, ಅಕ್ಷರಾದಿಗಳನ್ನು ಬರೆಯುವವರು ಬರೆಸುವವರು, ಜೊತೆಯಲ್ಲಿ ವಿಶೇಷವಾಗಿ ಪತ್ರಕರ್ತರು, ಇವರೆಲ್ಲರೂ ಸಹಿತವಾಗಿ ಸಾಧಾರಣವಾಗಿ ಬುಧವಾರ ಇದ್ದಲ್ಲಿ ಅವರಿಗೆ ಅತ್ಯಂತ ಶೋಭೆಯಾಗಿರತಕ್ಕಂತಹದ್ದು. ಅಥವಾ ಬುಧವಾರ ಹುಟ್ಟಿದಂತಹ ವ್ಯಕ್ತಿಗಳು ಈ ವಿದ್ಯೆಗಳ ಮೂಲಕವಾಗಿ ಅವರು ಉದ್ಯೋಗಸ್ಥರಾಗಿದ್ದಲ್ಲಿ ಅವರ ಜೀವನದಲ್ಲಿ ಸಾಕಷ್ಟು ಪರಿಣತಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ನೋಡಿ, ವಿಶೇಷವಾಗಿ ಬುಧವಾರ ದಿವಸ ಹುಟ್ಟಿದಂತಹ ವ್ಯಕ್ತಿಗಳು ಆರ್ಥಿಕವಾಗಿ ಸಬಲರಾಗಿರ್ತಾರೆ, ನೋಡಲಿಕ್ಕೆ ಒಳ್ಳೆಯ ರೂಪವಂತರಾಗಿರ್ತಾರೆ, ವ್ಯವಹಾರ ತಜ್ಞರಾಗಿರ್ತಾರೆ, ಜೊತೆಯಲ್ಲಿ ಸಾಕಷ್ಟು ಬಂಧು ಬಾಂಧವರಿಂದ ಒಡಗೂಡಿದವರಾಗಿರ್ತಾರೆ. ಇವರು ತಮ್ಮ ಜೀವಿತ ಕಾಲದಲ್ಲಿ ಸಾಕಷ್ಟು ಒಳ್ಳೊಳ್ಳೆಯ ಕೆಲಸವನ್ನು ಮಾಡುವುದರ ಮೂಲಕವಾಗಿ ಉತ್ತಮವಾದಂತಹ ಹೆಸರನ್ನು ಗಳಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುವವರಾಗ್ತಾರೆ. ನೋಡಿ, ಸಾಧಾರಣವಾಗಿ ಬುಧವಾರ ಹುಟ್ಟಿದ್ದಾರೆ, ಆಗ ಆ ಮಗುವಿನಲ್ಲೂ ಸಹಿತವಾಗಿ ಒಳ್ಳೆಯ ಬೆಳವಣಿಗೆ, ಒಳ್ಳೆಯ ರೂಪ, ಒಳ್ಳೆಯ ತೇಜಸ್ಸಿರ್ತದೆ. ನೋಡಿ, ಸಾಧಾರಣವಾಗಿ ಬುಧವಾರ ಜನನವಾಯಿತು, ಆ ಮಗುವಿನ ವಾಕ್ಶಕ್ತಿ ತುಂಬಾ ಚೆನ್ನಾಗಿರ್ತದೆ. ಕರ್ಣ ಕಠೋರವಾಗಿರ್ತಕ್ಕಂಥದ್ದು, ಖಂಡ ತುಂಡವಾಗಿ ಮಾತನಾಡೋದು, ಈಟಿಯಲ್ಲಿ ತಿವಿದ ಹಾಗೆ ಇರುವಂತಹ ಮಾತುಗಳು, ಇವೆಲ್ಲವೂ ಸಹಿತವಾಗಿ ಬುಧವಾರ ಹುಟ್ಟಿದಂತಹ ವ್ಯಕ್ತಿಗಳಿಂದ ಉಂಟಾಗುವಂತಹ ಸಾಧ್ಯತೆ. ಹೀಗಿಲ್ಲದಿದ್ದಲ್ಲಿ ಹೀಗೆ ಸರಿ ಮಾಡಿಕೊಳ್ಳಿಕ್ಕೂ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಬುಧವಾರ ದಿವಸ. ಬುಧನು ವಾಗ್ಮಿ, ವಾಕಕಾರಕನಾಗಿರ್ತಕ್ಕಂಥವನು, ಬುದ್ಧಿವಂತ ಬುದ್ಧಿಕಾರಕನಾಗಿರತಕ್ಕಂಥವನು. ಬುದ್ಧಿಜೀವಿಗಳಾಗಲಿಕ್ಕಾಗಿ ವಾಗ್ಧೇನು ಜಪಾನುಷ್ಠಾನವನ್ನು ಮಾಡುವುದರಿಂದ, ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ, ಅವತಾರ ಪುರುಷರ ಸೇವೆಯನ್ನು ಮಾಡುವುದರಿಂದ, ಕಷ್ಟಕಾರ್ಪಣೆಗಳಿಂದ ದೂರವಾಗಿ ಬುಧನು ಒಳ್ಳೆಯ ವಾಗ್ವಿತನವನ್ನು ಕೊಡ್ತಾನೆ. ಹಸಿರು ಬಟ್ಟೆ ದೇಹಕ್ಕೆ ಶೋಭೆ ತರುತ್ತದೆ, ಜೊತೆಯಲ್ಲಿ ವಿಶೇಷವಾಗಿ ರೂಪ ಯೌವನಾದಿಗಳನ್ನ ರಕ್ಷಿಸುವಂತಹ ಸಾಮರ್ಥ್ಯ ಇರತಕ್ಕಂಥದ್ದಿದೆ ಬುಧನಿಂದ. ಆದ್ದರಿಂದಲೇ ಬುಧವಾರ ಜನನ ಅತ್ಯಂತ ಶುಭದಾಯಕವಾಗಿರತಕ್ಕಂಥದ್ದು. ನೋಡಿ, ಸಹಜ ಸ್ಥಿತಿಯಲ್ಲಿ ಬುಧವಾರ ದಿವಸ ಮಗು ಹುಟ್ಟಿದೆ, ಆಗ ಬುಧವಾರ ಹುಟ್ಟಿದಂತಹ ಮಗುವಿನಿಂದ ಸಾಕಷ್ಟು ಅಭಿವೃದ್ಧಿ, ನೆಮ್ಮದಿ, ತಂದೆಗೂ ಹೆಸರು, ತಾಯಿಗೂ ಹೆಸರು ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅದೇ ಸಂಧಿ ಕಾಲದಲ್ಲಿ ಏನಾದರೂ ಹುಟ್ಟಿದಲ್ಲಿ ಸಾಧಾರಣವಾಗಿ ತೊಂದರೆಗಳೇ ಜಾಸ್ತಿ ಇರ್ತದೆ, ಮಾನಸಿಕವಾದಂತಹ ಒತ್ತಡ ಇರ್ತದೆ, ವ್ಯವಹಾರದಲ್ಲಿ ನಿಷ್ಣಾತರಾಗಿರುವುದಿಲ್ಲ ಸಂಧಿ ಕಾಲದಲ್ಲಿ ಹುಟ್ಟಿದಲ್ಲಿ. ಇಲ್ಲಿ ಸಂಧಿ ಕಾಲ ಅಂದ್ರೆ ಯಾವುದಾಗಿದ್ರೆ ಸೂರ್ಯ ಉದಯ ಕಾಲ ಮತ್ತು ಸೂರ್ಯ ಅಸ್ತಕಾಲ ಸಂಧಿ ಕಾಲವಾಗಿರ್ತಕ್ಕಂಥದ್ದು. ಆ ಸಂಧಿ ಕಾಲದಲ್ಲಿ ಜನನವಾಗಿದ್ದಲ್ಲಿ ಈ ರೀತಿಯಾದಂತಹ ತೊಂದರೆ, ಅದಿಲ್ಲದಿದ್ದಲ್ಲಿ ಉತ್ತಮವಾದಂತಹ ಫಲವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಬುಧನ ಮೂಲಕವಾಗಿ. ನೋಡಿ, ವಿಶೇಷವಾಗಿ ನೀವು ಆಟಗಾರರಾಗಬೇಕು ಅಥವಾ ಕಲಾಪ್ರಿಯರಾಗಬೇಕು, ಎಲ್ಲಾ ಕಲೆಗಳನ್ನು ನೀವು ಒಲಿಸಿಕೊಳ್ಳಬೇಕು, ಸಂಗೀತಗಾರರಾಗಬೇಕು, ಅದು ಬುಧನಿಂದಲೇ ಸಾಧ್ಯ. ಬುಧವಾರ ದಿವಸ ಹುಟ್ಟಿದವರಿಂದ ಸಾಧ್ಯ, ಬುಧನಿಂದ ಸಾಧ್ಯ, ಅಥವಾ ಬುಧನಿಗೆ ಅಧಿದೇವತೆಯಾದಂತಹ ವಿಷ್ಣುವಿನಿಂದ ಸಾಧ್ಯ ಉಂಟಾಗುವ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಇಲ್ಲಿ ಒಮ್ಮೆ ಏನಾದರೂ ಉದ್ಯೋಗ ವ್ಯವಹಾರದಲ್ಲಿ ವ್ಯತ್ಯಾಸ ಉಂಟಾದಲ್ಲಿ ಅದನ್ನು ಸರಿ ಮಾಡುವುದಕ್ಕೋಸ್ಕರವಾಗಿ ವಿಷ್ಣು ಆರಾಧನೆಯನ್ನು ಮಾಡಿಕೊಳ್ಳಿ, ಜೊತೆಯಲ್ಲಿ ಸ್ವಸಾಮರ್ಥ್ಯದಿಂದ ಬದಲಾವಣೆಯನ್ನು ಮಾಡಿಕೊಳ್ಳಿ, ಅದರಿಂದ ಮುಂದೆ ಅನುಕೂಲವಾಗುತ್ತೆ, ಶುಭ ಉಂಟಾಗ್ತದೆ. ಬುಧವಾರ ಜನನದಿಂದ ಶುಭ ಪ್ರಾಪ್ತಿ ಜನ್ಮ ರಹಸ್ಯದಲ್ಲಿ ಶುಭವಾಗುತ್ತೆ.
ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಕೇಳಿಸ್ಕೊಂಡ್ರಲ್ಲ, ಬುಧವಾರದ ದಿನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಹುಟ್ಟಿರೋಂಥವರ ಫಲ ಯಾವ ಥರ ಇರುತ್ತೆ ಅನ್ನೋದನ್ನು ಗುರುಗಳು ತಿಳಿಸ್ಕೊಟ್ರು. ಪ್ರತಿನಿತ್ಯ ನೀವು ಇದೇ ಥರ ಸುವರ್ಣ ಸಂಕಲ್ಪ ನೋಡ್ತಾ ಇದ್ರೆ ರಾತ್ರಿ ಹುಟ್ಟಿರೋಂಥವರ ಫಲ ಯಾವ ಥರ ಇದೆ, ಏನಾದರೂ ದೋಷ ಇದ್ರೆ ಅದನ್ನು ಯಾವ ಥರ ಪರಿಹಾರ ಮಾಡ್ಕೋಬೇಕು ಅದನ್ನು ಕೂಡ ಗುರುಗಳು ತಿಳಿಸ್ಕೊಡ್ತಾರೆ. ವೀಕ್ಷಕರೇ, ಈಗ ಪರಿಹಾರ ಸಂಕಲ್ಪದಲ್ಲಿ ಒಂದು ಪತ್ರ ನೋಡೋಣ. ಇಮೇಲ್ ಮುಖಾಂತರ ಬಂದಿದೆ. ನಮಸ್ಕಾರ ಗುರುಗಳೇ, ನನ್ನ ಹೆಸರು ಪ್ರಕಾಶ್, ಉಡುಪಿ ಕುಂದಾಪುರದಿಂದ. ಸುವರ್ಣ ವಾಹಿನಿಯಲ್ಲಿ ಬರುತ್ತಿರುವ ಸುವರ್ಣ ಸಂಕಲ್ಪ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸಿಕೊಡುತ್ತಿದ್ದೀರಿ. ಕಾರ್ಯಕ್ರಮದ ನಿರೂಪಕಿ ಸುಜಾತಾರವರಿಗೂ ಹಾಗೂ ಗುರುಗಳಾದ ಗೋಪಾಲಕೃಷ್ಣ ಶರ್ಮಾ ಗುರುಗಳಿಗೂ ಪ್ರಣಾಮಗಳು. ನಮಸ್ಕಾರ. ಪ್ರತಿದಿನ ತಮ್ಮ ಕಾರ್ಯಕ್ರಮವನ್ನ ವೀಕ್ಷಿಸುತ್ತೇವೆ. ಪತ್ರ ಪರಿಹಾರ ಸಂಕಲ್ಪದ ಮೂಲಕ ನನ್ನದೊಂದು ಪ್ರಶ್ನೆ. ನನಗೆ ಕೆಲಸ ಯಾವಾಗ ಸಿಗುತ್ತದೆ? ಯಾವ ರೀತಿಯ ಕೆಲಸ ಮಾಡಿದರೆ ನನಗೆ ಒಳ್ಳೆಯದು? ದಯಮಾಡಿ ತಿಳಿಸ್ಕೊಡಿ. ಆರೂಢ ಪ್ರಶ್ನೆ ಮೂಲಕ ತಿಳಿಸ್ಕೊಡಿ ಗುರುಗಳೇ. ಪರಿಹಾರವನ್ನ ತಿಳಿಸಿಕೊಡಿ. ಕಳೆದ 2 ವರ್ಷಗಳಿಂದ ತುಂಬಾನೇ ಕಷ್ಟ ಅನುಭವಿಸುತ್ತಿದ್ದೇನೆ. ಅಸಹಾಯಕತೆ ತುಂಬಾ ಕಾಡುತ್ತಿದೆ. ನನ್ನ ವಿದ್ಯಾಭ್ಯಾಸ BEd ಆಗಿದೆ. ಹುಟ್ಟಿದ ದಿನಾಂಕ 29/7/1986. ಸಮಯ ಸಂಜೆ 4:58. ಮೇಷರಾಶಿ ಭರಣಿ ನಕ್ಷತ್ರ. ಕುಜರಾಹು ಸಂಧಿ ಸಮಯದಲ್ಲಿ ಸಂಧಿ ಶಾಂತಿಯನ್ನು ಮಾಡಿಸಲು ಆಗಿರಲಿಲ್ಲ. ಎಲ್ಲದಕ್ಕೂ ಪರಿಹಾರ ದಯಮಾಡಿ ತಿಳಿಸ್ಕೊಡಿ. ನಿಮ್ಮನ್ನೇ ನಂಬಿರುತ್ತೇನೆ ಗುರುಗಳೇ. ನಮಸ್ಕಾರ. ಈ ದಿವಸದ ಪತ್ರ ಪರಿಹಾರ ಸಂಕಲ್ಪದಲ್ಲಿ ವಿಶೇಷವಾಗಿ ಉಡುಪಿಯಿಂದ ಪ್ರಕಾಶ್ ರವರು ಒಂದು ಇಮೇಲ್ ಕಳಿಸಿದ್ದಾರೆ. ಅವರದ್ದು ಭರಣಿ ನಕ್ಷತ್ರ ಮೇಷರಾಶಿಯಾಗಿದೆ. 86ನೇ ಇಸ್ವಿಯಲ್ಲಿ ಹುಟ್ಟಿದ್ದಾರೆ. ಕೆಲಸ ಕಾರ್ಯದಲ್ಲಿ ಕಷ್ಟ ಸಾಧ್ಯವಾಗಿರತಕ್ಕಂತಹದ್ದು, ಸರಿಯಾದ ಕೆಲಸ ಇಲ್ಲ, ಜೀವನಕ್ಕೆ ಕಷ್ಟ ಇದೆ, ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದೇನೆ ಹೇಳುವಂತಹದ್ದನ್ನು ಸ್ಪಷ್ಟಪಡಿಸಿದ್ದಾರೆ. ನೋಡಿ, ಅವರ ಜಾತಕವನ್ನು ನೋಡುವಾಗ ಭರಣಿ ನಕ್ಷತ್ರ ಮೇಷರಾಶಿ ಸದ್ಯಸ್ಥಿತಿಯ ಪ್ರಕಾರವಾಗಿ ರಾಹು ದಶ ನಡೀತಾ ಇದೆ. ಕುಜರಾಹು ಸಂಧಿ ಆಗಿ ಹೋಯಿತು. ಆ ಸಂಧಿ ಕಾಲದಲ್ಲಿ ಶಾಂತಿಯನ್ನು ಮಾಡಿಲ್ಲ ಅಂತ ಹೇಳಿದ್ರು, ಮಾಡಿಕೊಳ್ಳಬೇಕಿತ್ತು, ಮಾಡಿದ್ರೆ ನಿಮಗೆ ಪರಿವರ್ತನೆ ಆಗ್ತಿತ್ತು, ಮಾಡದೇ ಹೋದ್ರಿಂದ ಇಷ್ಟೆಲ್ಲ ಸಮಸ್ಯೆಯನ್ನ ಎದುರಿಸಬೇಕಾದ ಒಂದು ಸಂದರ್ಭ ಇದೆ. ನೋಡಿ, ಇನ್ನೂ ಶಾಂತಿ ಮಾಡ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಈಗಾಗಲೇ ಕಳೆದು 3-4 ವರ್ಷ ಆಗೋಯ್ತು, ಸಂಧಿ ಕಾಲವನ್ನು ಕಳೆದು. ಹೀಗಿರುವಾಗ ಸಂಧಿ ಶಾಂತಿ ಅತಿ ಅವಶ್ಯಕವಾಗಿರ್ತದೆ. ಅದನ್ನು ಮಾಡದೆ ಹೋದಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಗ್ತದೆ. ನಿಮ್ಮ ಜೀವನದಲ್ಲೂ ಅದನ್ನೇ ಅನುಭವಿಸ್ತಾ ಇದ್ದೀರಿ. ದೋಷ ಪರಿಹಾರಕ್ಕೆ ನೀವು ಮಾಡ್ಕೊಳ್ಬೇಕು. ವಿಶೇಷವಾಗಿ ನಿಮಗೆ ಸಮೀಪದಲ್ಲೇ ಇರತಕ್ಕಂತಹ ಅಂಬಲಪಾಡಿಯಲ್ಲಿ ಕಾಳಿಕಾ ದೇವಸ್ಥಾನ ಇದೆ. ಆ ಕಾಳಿಕಾ ದೇವಸ್ಥಾನದಲ್ಲಿ ಸಾಧ್ಯವಾದರೆ ಸರ್ವ ಅಬಾಧ ವಿನಿರ್ಮುಕ್ತೋ ಧನಧಾನ್ಯ ಸಮನ್ವಿತ ಮನುಷ್ಯೋ ಮತ್ ಪ್ರಸಾದೇನ ಭವಿಷ್ಯತಿ ನ ಸಂಶಯ. ಈ ಮಂತ್ರದಿಂದ ಪಲ್ಲವ ದೇವಿ ಪಾರಾಯಣವನ್ನು ಮಾಡುವುದರಿಂದ ಅಥವಾ ಸಂಪುಟಿ ಪಾರಾಯಣವನ್ನು ಮಾಡಿಸುವುದರಿಂದ ಉದ್ಯೋಗಕ್ಕೆ ಅವಕಾಶ ಆಗ್ತದೆ, ವ್ಯವಹಾರಗಳು ಚೆನ್ನಾಗಿ ನಡೀತದೆ, ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳಿಕ್ಕಾಗುತ್ತೆ. ಅದನ್ನು ಮಾಡಿಸಿ ಅದರ ಪ್ರಸಾದವನ್ನು ಸ್ವೀಕಾರ ಮಾಡಿ ಕಷ್ಟದಿಂದ ಮುಕ್ತರಾಗ್ತೀರಿ, ಶುಭ ಉಂಟಾಗ್ತದೆ. ಪ್ರಕಾಶ್ ರವರೇ, ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ಪ್ರಕಾಶ್ ರವರೇ, ಗುರುಗಳು ಹೇಳಿದಂತ ಪರಿಹಾರ ಮಾಡ್ಕೊಳ್ಳಿ, ನಿಮ್ಗಾದಷ್ಟು ಬೇಗ ಕೆಲಸ ಸಿಕ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ನಕ್ಷತ್ರ ಸಂಕಲ್ಪ, ಪತ್ರ ಪರಿಹಾರ ಸಂಕಲ್ಪ, ಜೊತೆಗೆ ರಾಶಿಗಳ ರಾಶಿಫಲ ಇರುತ್ತೆ. ವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ನಕ್ಷತ್ರ ಸಂಕಲ್ಪ. ಈ ದಿವಸದ ನಕ್ಷತ್ರ ಸಂಕಲ್ಪದಲ್ಲಿ ವಿಶೇಷವಾಗಿ ಸ್ವಾತಿ ನಕ್ಷತ್ರದ 2ನೇ ಪಾದವನ್ನು ನೋಡ್ತಾ ಇದ್ದೀರಿ. ನೋಡಿ, 1ನೇ ಪಾದಕ್ಕೆ ಗುರು ಅಧಿಪತಿಯಾಗಿದ್ದ, 2ನೇ ಪಾದಕ್ಕೆ ಶನಿ ಅಧಿಪತಿ ಆಗ್ತಾನೆ. ಹೇಗೆ ಶನಿ ಆಗ್ತಾನೆ ನೋಡಿ, 2ನೇ ಪಾದಕ್ಕೆ ಮಕರ ಅಂಶ ಆಗ್ತದೆ. ಮಕರ ರಾಶಿಗೆ ಶನಿ ಅಧಿಪತಿ ಆದ್ರಿಂದ ಸ್ವಾತಿ ನಕ್ಷತ್ರ 2ನೇ ಪಾದಕ್ಕೂ ಶನಿಯೇ ಅಧಿಪತಿ ಆಗ್ತಾನೆ. ಶನಿ ಅಧಿಪತಿ ಆಗಿದ್ದಾಗ ಸಾಧಾರಣವಾಗಿ ಕಳ್ಳ ಬುದ್ಧಿ, ಚೋರ ಬುದ್ಧಿ ಇರುವಂತಹ ಸಾಧ್ಯತೆ, ಪಲಾಯನ ಬುದ್ಧಿಯೂ ಇರ್ತದೆ. ಯಾಕೆಂದ್ರೆ ತುಂಬಾ ತೊಂದರೆಯನ್ನು ಕೊಡ್ತದೆ 2ನೇ ಪಾದ. ಶನಿ ಅಂಶ ಇರುವುದರಿಂದ ಸಾಧಾರಣವಾಗಿ ಸ್ವಲ್ಪ ಕಷ್ಟಜೀವಿ ಆಗಿರ್ತೀರಿ. ವ್ಯವಹಾರದಲ್ಲಿ ನಿಪುಣರಾಗಿದ್ರೂ ಸಹಿತವಾಗಿ ನಿಮ್ಮ ಜೀವನಕ್ಕಾಗಿ ಕಷ್ಟಪಡಬೇಕಾಗ್ತದೆ. ಕೆಲವರು ಪರಾವಲಂಬಿಗಳಾಗಿರ್ತೀರಿ, ಬೇರೆಯವರ ಕೈ ಕೆಳಗೆ ಕೆಲಸವನ್ನು ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದೇ. ಕೆಲವರು ಸ್ವಾವಲಂಬಿಗಳಾಗಿರ್ತೀರಿ, ಜೊತೆಯಲ್ಲಿ ನೀವೇ ದುಡಿತೀರಿ, ನೀವೇ ತಿಂತೀರಿ, ನೀವೇ ಅನುಷ್ಠಾನಕ್ಕೆ ತಂದುಕೊಳ್ತೀರಿ. ಈ ರೀತಿಯಲ್ಲಿ ಇರತಕ್ಕಂತಹದ್ದಿದೆ ಸ್ವಾತಿ ನಕ್ಷತ್ರದ 2ನೇ ಪಾದದ ಫಲ. ನೋಡಿ, ಸ್ವಾತಿ ನಕ್ಷತ್ರದ 2ನೇ ಪಾದ ಮಕರಾಂಶ ಆಗೋದ್ರಿಂದ ಮಕರ ರಾಶಿ ಚರರಾಶಿ ಆಗಿರ್ತಕ್ಕಂತಹದ್ದು, ಚಾಂಚಲ್ಯ ಬುದ್ಧಿ ಉಳ್ಳವರಾಗಿರ್ತೀರಿ. ಜೊತೆಯಲ್ಲಿ ಸ್ವಲ್ಪ ಆರೋಗ್ಯದ ವಿಷಯತ್ತ ಗಮನ ಇರಲಿ, ಆರೋಗ್ಯದಲ್ಲಿ ಏರ್ಪೇರಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು
ವಯಸ್ಸಾದ ಮೇಲಂತೂ ತುಂಬಾ ಕಷ್ಟ ಕಠಿಣವಾಗಿರ್ತಕ್ಕಂತಹದ್ದು. ನರಗಳೆಲ್ಲವೂ ಸಹಿತವಾಗಿ ವೀಕ್ ಆಗ್ತದೆ, ಜೊತೆಯಲ್ಲಿ ದೇಹದಲ್ಲಿರ್ತಕ್ಕಂತಹ ಮಾಂಸ ಮಜ್ಜೆಗಳೆಲ್ಲವೂ ಕರಗಿ ಹೋಗ್ತದೆ. ಕೇವಲ ಎಲುಬಿನ ಹಂದರ ಚರ್ಮಾದಿಗಳು ಮಾತ್ರ ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದೇ ವಯಸ್ಸಾದ ಕಾಲಕ್ಕೆ. ಆದ್ದರಿಂದ ತುಂಬಾ ಜಾಗ್ರತೆಯೇ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶನೇಶ್ವರನ ಆರಾಧನೆಯನ್ನೇ ಮಾಡ್ಕೊಳ್ಳಿ. ಶನಿದೇವನು ಸಂತುಷ್ಟನಾದ ನಿಮ್ಮ ಕಷ್ಟ ಎಲ್ಲ ನಿವಾರಣೆ ಆಗ್ತದೆ. ದುರ್ಗಾದೇವಿ ಸಂತುಷ್ಟಳಾದ್ರು ಕಷ್ಟ ಎಲ್ಲವೂ ಪರಿಹಾರವಾಗುತ್ತೆ. ಸ್ವಾತಿ ನಕ್ಷತ್ರದ ಎರಡನೇ ಪಾದದವರು ಅರ್ಥಾತ್ ತುಲಾ ರಾಶಿಯವರು. ಕಪ್ಪು ಬಣ್ಣದ ಬಟ್ಟೆ ನಿಮಗೆ ಅನುಕೂಲ, ಜೊತೆಯಲ್ಲಿ ಶನಿ ಅಂಶ ಇರುವುದರಿಂದ ಶನಿಗೆ ನೀಲವನ್ನು ಹೇಳಿದ್ದಾರೆ, ಸುಖ ಉಂಟಾಗ್ತದೆ. ಸ್ವಾತಿ ನಕ್ಷತ್ರದ ಎರಡನೇ ಪಾದದವರಿಗೆ ಸುಖವಾಗಲಿ ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಪರಿಹಾರ ಸಂಕಲ್ಪದಲ್ಲಿ ಒಂದು ಪತ್ರ ಓದೋಣ. ನಮಸ್ತೆ ಗುರುಜಿ, ನಾನು ಮುಂಬೈಯಿಂದ ಈ ಪತ್ರವನ್ನ ಬರೆಯುತ್ತಿದ್ದೇನೆ. ನನ್ನ ತಮ್ಮನ ಮದುವೆಗೆ ಬಹಳ ಪ್ರಯತ್ನ ಮಾಡುತ್ತಿದ್ದೇವೆ, ಆದರೆ ಸಾಧ್ಯವಾಗುತ್ತಿಲ್ಲ. ದಯವಿಟ್ಟು ಈ ವರ್ಷ ಮದುವೆ ಆಗುತ್ತಾ ದಯಮಾಡಿ ತಿಳಿಸ್ಕೊಡಿ. ಬೇಗ ಮದುವೆ ಆಗಲು ಪರಿಹಾರ ಕೂಡ ತಿಳಿಸ್ಕೊಡಿ ಗುರುಗಳೇ. ಹೆಸರು, ಹುಟ್ಟಿದ ದಿನಾಂಕ, ರಾಶಿ, ನಕ್ಷತ್ರ ಎಲ್ಲ ಇಲ್ಲಿ ತಿಳಿಸಿರುವೆ. ಹೆಸರು ಸುನಿಲ್, ಹುಟ್ಟಿದ ದಿನಾಂಕ 10/5/82, ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ. ಈ ದಿವಸದ ಪರಿಹಾರ ಸಂಕಲ್ಪದಲ್ಲಿ ಒಂದು ಇಮೇಲ್ ಬಂದಿದೆ ಮುಂಬೈಯಿಂದ. ಸುನೀಲ್ ಹೆಸರು, 1982 ಸಾಕಷ್ಟು ತೊಂದರೆ ಇದೆ, ವೈವಾಹಿಕ ಜೀವನ ಇನ್ನೂ ಕೂಡಿ ಬಂದಿಲ್ಲ. ಅದಕ್ಕೆ ಕಾರಣ ಏನಾದ್ರೆ ತಿಳಿಸಿ ಹೇಳಿದ್ದಾರೆ, ಸಮಯವನ್ನು ಕೊಟ್ಟಿಲ್ಲ. ಆದ್ದರಿಂದ ಆರೂಢ ಪ್ರಶ್ನೆಯ ಮೂಲಕವಾಗಿ ನೋಡೋಣ. ಸುನೀಲ್ ಅವರ ಹೆಸರಿನಲ್ಲಿ ಒಂದು ಪ್ರಶ್ನೆಯನ್ನು ಇಡೋಣ. ಹೆಸರು ಸುನೀಲ್. ಅವರ ಹೆಸರಲ್ಲಿ ಪ್ರಶ್ನೆ ಇಟ್ಟಾಗ ಬಂದಿರತಕ್ಕಂಥದ್ದು ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿ. ನೋಡಿ, ಅವರ ಪ್ರಶ್ನೆಯ ಮೂಲಕವಾಗಿ ನೋಡುವಾಗ ಅವರಿಗೆ ಸಾಕಷ್ಟು ಸಂಕಷ್ಟ ಇದೆ. ಜಾತಕದಲ್ಲೂ ದೋಷ ಇದೆ, ಆದ್ದರಿಂದಲೇ ಸಂಕಷ್ಟ ಇದೆ. ಪರಿಹಾರಕ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ಸಾಧಾರಣವಾಗಿ ಗಣಪತಿ ದೇವರಿಗೆ ಚಂದನಾಭಿಷೇಕವನ್ನು ಮಾಡಿಸಿ, ಜೊತೆಯಲ್ಲಿ ಸಾಧ್ಯವಾದರೆ ಬಾಲಗಣಪತಿ ಹೋಮವನ್ನು ಮಾಡಿಸ್ಕೊಳ್ಳಿ. ಆಗ ವಿವಾಹ ಭಾಗ್ಯ ಕೂಡಿ ಬರುವಂತಹ ಸಾಧ್ಯತೆ ಇದೆ. 8 ಮಂಗಳವಾರ ದಿವಸ ಗಣಪತಿಗೆ ಚಂದನಾಭಿಷೇಕವನ್ನು ಮಾಡಿಸುವುದರಿಂದ ನಿಮಗಿರತಕ್ಕಂತಹ ದೋಷ ನಿವಾರಣೆ, ಜೊತೆಯಲ್ಲಿ ವಿವಾಹ ಭಾಗ್ಯ ಕೂಡಿ ಬರುವಂತಹ ಸಾಧ್ಯತೆ ಇದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಸುನೀಲ್ ಅವರೇ, ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ಸುನೀಲ್ ಅವರೇ, ಗುರುಗಳು ಹೇಳಿದಂತ ಪರಿಹಾರ ಮಾಡ್ಕೊಳ್ಳಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಈಗ ಸಂಜೀವಿನಿ ಸಂಕಲ್ಪ. ಗುರುಗಳು ಸಂಜೀವಿನಿ ಒಂದರ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ, ಬನ್ನಿ ಅದ್ರ ಉಪಯೋಗಗಳನ್ನ ತಿಳ್ಕೊಳ್ಳೋಣ. ದಿವಸದ ಸಂಜೀವಿನಿ ಸಂಕಲ್ಪದಲ್ಲಿ ವಿಶೇಷವಾಗಿ ತಾವೆಲ್ಲ ನೋಡ್ತಾ ಇರತಕ್ಕಂಥದ್ದು ಹಾಗಲಕಾಯಿ. ನೀವು ಮಾರ್ಕೆಟಿಗೆ ಹೋದ ತಕ್ಷಣವೇ ಕಣ್ಣು ಬೀಳುತ್ತೆ ಅಲ್ವೇ. ನೋಡಿ, ಹಾಗಲಕಾಯಿಯಲ್ಲಿ ಬಿಳೆ ಬಣ್ಣದ್ದಿರುತ್ತೆ, ಕಪ್ಪು ಬಣ್ಣದ್ದಿರುತ್ತೆ. ಕಪ್ಪು ಬಣ್ಣ ಅಂದ್ರೆ ಕಪ್ಪಲ್ಲ, ಸ್ವಲ್ಪ ಹಸಿರು ಬಣ್ಣ ಇರತಕ್ಕಂಥದ್ದು, ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಂತ ಇದರಲ್ಲಿ ಸಿಹಿ ಹುಡುಕ್ಲಿಕ್ಕೆ ಆಗುತ್ತಾ ಹಾಗಲಕಾಯಿಯಲ್ಲಿ? ಹಾಗಲಕಾಯಿ ಸಿಹಿ, ಹಾಗಲಕಾಯಿ ಎಲ್ಲಿ ಸಿಗ್ತದೆ ಅಂತ ನಾವು ಹುಡುಕಿದ್ರು ಹಾಗಲಕಾಯಲ್ಲಿ ಸಿಹಿ ಅಂಶ ಎಲ್ಲೂ ಸಿಗೋದಿಲ್ಲ. ಆದ್ರಿಂದ ಕಹಿ ಕಹಿ ಆಗಿರ್ತಕ್ಕಂತಹದ್ದು ಹಾಗಲಕಾಯಿಯ ಗುಣ ಸ್ವಭಾವ. ಆದ್ರೆ ತಿನ್ನಲಿಕ್ಕೆ ಮಾತ್ರ ಬಹಳ ಅದ್ಭುತ ರುಚಿ ಆಗಿರ್ತಕ್ಕಂತಹದ್ದು. ಹೇಗೆ ಇದು ಹಸಿ ಹಸಿಯಾಗಿ ತಿನ್ಲಿಕ್ಕೆ ಆಗುತ್ತಾ? ಖಂಡಿತ ಇಲ್ಲ, ತಿನ್ನೋರು ಇದಾರೆ ಇಲ್ಲ ಅಂತಲ್ಲ. ಯಾಕೆಂದ್ರೆ ಮಧುಮೇಹ ಜಾಸ್ತಿ ಆಗಿದ್ದವರು ಹಸಿಯಾಗೋ ತಿನ್ಬಿಡ್ತಾರೆ. ಪ್ರತಿ ದಿವಸವೂ ಬೆಳಗ್ಗೆ ಎದ್ದ ತಕ್ಷಣದಲ್ಲಿ ಮುಖ ತೊಳೆದು ದಿವಸ 1 ಗ್ಲಾಸ್ ಹಾಗಲಕಾಯಿ ಜ್ಯೂಸ್ ಕುಡಿದ್ರೆ ಬೇಗನೆ ಮಧುಮೇಹವನ್ನ ನಿಮ್ಮ ಹತೋಟಿಗೆ ತಂದು ಕೊಡ್ಲಿಕ್ಕೆ ಆಗುತ್ತೆ. ಈ ಹಾಗಲಕಾಯಿ ಜ್ಯೂಸ್ ಬಹಳಷ್ಟು ವಿಶೇಷತೆ ಇರತಕ್ಕಂತಹದ್ದು. ಇದಕ್ಕೆ ಏನನ್ನು ಮಿಕ್ಸ್ ಮಾಡಬಾರದು, ಬರೇ ಹಾಗಲಕಾಯಿಯ ನೀರನ್ನ ಅರ್ಥಾತ್ ಜ್ಯೂಸ್ ಅನ್ನ ಕುಡಿಯುವುದರಿಂದ ಶೀಘ್ರವಾಗಿ ರಕ್ತ ಶುದ್ಧಿ, ಜೊತೆಯಲ್ಲಿ ದೇಹ ಬಾಧೆ ಪರಿಹಾರ, ಮಾನಸಿಕವಾದ ತುಮಲ ಪರಿಹಾರ, ಅದಕ್ಕಿಂತಲೂ ಮುಖ್ಯವಾಗಿ ಮಧುಮೇಹ ಪರಿಹಾರವಾಗ್ತದೆ. ನೋಡಿ, ಈಗ ಹಾಗಲಕಾಯಿಯಲ್ಲಿ ವಿಶೇಷವಾದಂತಹ ಗುಣಲಕ್ಷಣಗಳೇನು? ಒಳಭಾಗದಲ್ಲಿ ಬೀಜಗಳಿರ್ತದೆ, ಬೀಜಗಳು ಸಹಿತವಾಗಿ ಔಷಧಕ್ಕೆ ಬರುವಂತವು. ಜೊತೆಯಲ್ಲಿ ಹೊರ ಕವಚ ಹಸಿರು ಬಣ್ಣದಲ್ಲಿರ್ತಕ್ಕಂತಹ ಇದನ್ನು ತೆಗೆದು ಇದನ್ನು ಶುದ್ಧ ಮಾಡಿ ಇದನ್ನ ಚೆನ್ನಾಗಿ ಸಣ್ಣದಾಗಿ ಕತ್ತರಿಸಿ ಅಥವಾ ಅದನ್ನ ತುಂಡರಿಸಿ ಅದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದು ಪಲ್ಯವನ್ನು ಮಾಡಿದರೆ
ಸ್ವಲ್ಪ ಕಾಳು ಕಡಿ ಹಾಕಿ ಪಲ್ಯ ಮಾಡಬೇಕು. ಬಹಳ ಅದ್ಭುತ ರುಚಿ. ನಾಲ್ಕೆಂಟು ದಿವಸವಾದರೂ ಸಹಿತವಾಗಿ ನೀವು ಬಿಡುವುದಿಲ್ಲ. ದಿವಸ ಸ್ವಲ್ಪ ಇಷ್ಟು ಅನ್ನ ಊಟ ಮಾಡೋರು ಸಾಧಾರಣವಾಗಿ ಇಷ್ಟಿಷ್ಟು ಹೋಗ್ತಾ ಇರ್ತದೆ. ಅಂದರೆ ಅರ್ಥಾತ್ ಅರ್ಧ ಕೆಜಿ ಊಟ ಮಾಡುವವರು ಒಂದು ಕೆಜಿ ಅನ್ನವನ್ನು ಊಟ ಮಾಡ್ತೀರಿ. ಸ್ವಲ್ಪ ಅದಕ್ಕೆ ಚೆನ್ನಾಗಿ ಕೊಬ್ಬರಿ ಎಣ್ಣೆ ಬಿಟ್ಟುಕೊಳ್ಬೇಕು. ಅದರ ರುಚಿಯೇ ಅದ್ಭುತವಾಗಿರ್ತಕ್ಕಂಥದ್ದು. ನೀವು ಎಲ್ಲಾದರೂ ಅಪರೂಪವಾಗಿ ಯಾವ್ದಾದ್ರು ಮಂಗಲ ಕಾರ್ಯಕ್ಕೆ, ಮದುವೆ ಮುಂಜಿ ಇತ್ಯಾದಿ ಮಂಗಲ ಕಾರ್ಯಕ್ಕೆ ಹೋದಾಗ ನಿಮಗೆ ಕಾಯಿರಸವನ್ನು ಹಾಕಿರ್ತಾರೆ, ಅದನ್ನು ನೀವು ಒಂದು ಸರಿ ಸ್ವಲ್ಪ ನೆಕ್ಕಿ ನೋಡಿದವರು ಅದು ಸ್ವಲ್ಪ ಬದಿಗೆ ತಳ್ಳಿಬಿಡ್ತೀರಿ. ಅದನ್ನು ತಿನ್ಲಿಕ್ಕೆ ಹೋಗಲ್ಲ, ಯಾಕೆಂದ್ರೆ ಸ್ವಲ್ಪ ಕೈ ಅಂಶ ಇರ್ತದೆ ಹೇಳುವಂತಹ ದೃಷ್ಟಿಯಿಂದ. ಹಾಗಲಕಾಯಿ ಗೊತ್ತಾಯಿತು ಅಂದ್ರೆ ಸಾಕು, ಆ ಊಟ ಆದ ಇದನ್ನೇ ಆ ಪಕ್ಕದಲ್ಲಿ ಹಾಕಿದ್ರೆ ಆ ಕಡೆ ಇದ್ದದ್ದು ಯಾವುದನ್ನು ಮುಟ್ಟುವುದಿಲ್ಲ. ಆ ರೀತಿಯಲ್ಲಿ ಇರ್ತದೆ. ಅಂದ್ರೆ ಅರ್ಥಾತ್ ತುಂಬಾ ಕೈ ಕೈ ಆಗಿರ್ತಕ್ಕಂಥದ್ದು. ಇದನ್ನು ಒಂದು ಸಾರಿ ನೀವು ಬಾಯಿಯಲ್ಲಿ ಏನಾದ್ರೂ ಒಂದು ಸಣ್ಣ ಚಿಕ್ಕ ಹೋಳನ್ನು ಹಾಕೊಂಡು ಜಗದ್ರೆ ನಿಮ್ಮ 32 ಹಲ್ಲುಗಳು ಸಹಿತವಾಗಿ ಕೈ ಆಗೋಗ್ತದೆ. ಆದ್ದರಿಂದ ಸ್ವಲ್ಪ ಕೈ ಅಂಶ ಜಾಸ್ತಿ ಇರತಕ್ಕಂಥದ್ದು, ಆದರೆ ದೇಹಕ್ಕೆ ಮಾತ್ರ ಬಹಳ ವಿಶೇಷವಾದಂತಹ ಕೊಡುಗೆ ಕೊಡ್ತದೆ ಈ ಹಾಗಲಕಾಯಿ. ಹಾಗಲಕಾಯಿಯನ್ನು ನಾವು ಉಪಯೋಗಿಸುವುದರಿಂದ ನಾವು ತಿಂಗಳಿಗೆ ಒಂದು ಸಾರಿ ಆದರೂ ಹಾಗಲಕಾಯಿಯನ್ನು ಉಪಯೋಗಿಸಬೇಕು, ಅಥವಾ 15 ದಿವಸಕ್ಕಾದರೂ ಒಂದು ಸಾರಿ ತಿನ್ನಬೇಕು, ಅಥವಾ 8 ದಿವಸಕ್ಕಾದರೂ ನಾವು ದೇಹಕ್ಕೆ ಉಪಯೋಗಿಸ್ತಾ ಇದ್ದಲ್ಲಿ ನಮಗೆ ನರಗಳು ಸಹಿತವಾಗಿ ಹಿಡಿತದಲ್ಲಿರ್ತದೆ. ನರ ದೌರ್ಬಲ್ಯ ಉಂಟಾಗುವುದಿಲ್ಲ, ನರಗಳು ಹಿಡಿತದಲ್ಲಿರ್ತದೆ. ಆರೋಗ್ಯವನ್ನ ಪೌಷ್ಟಿಕವಾಗಿ ಇಟ್ಟುಕೊಳ್ಳಲಿಕ್ಕೆ ಅನುಕೂಲ ಇರತಕ್ಕಂಥದ್ದು ಹಾಗಲಕಾಯಿ. ನೋಡಿ ಎಷ್ಟು ಸುಂದರವಾಗಿದೆ ಹೇಳುವಂತಹದ್ದು. ನೀವು ಯಾವುದೇ ಹಾಗಲಕಾಯಿಯನ್ನು ತೆಗೆದುಕೊಂಡು ನೋಡಿ ಅದು ಯಾವ ರೀತಿಯಲ್ಲಿ ಇರ್ತದೆ ಹೇಳುವಂತಹದ್ದು. ಇದು ವನಸಿರಿಯ ಕೊಡುಗೆ. ಸಾಧಾರಣವಾಗಿ ಇದು ಬಳ್ಳಿಯಲ್ಲಿ ಆಗುವಂತಹದ್ದು ಅಲ್ವೇ. ಒಂದು ದೊಡ್ಡದಾಗ ಒಂದು ಚಪ್ರ ಹಾಕಿರ್ತಾರೆ, ಆ ಚಪ್ರದಲ್ಲಿ ಅಡಿಭಾಗದಲ್ಲಿ ಜೋತಾಡ್ತಾ ಇರತಕ್ಕಂಥದ್ದು. ತುಂಬಾ ಒಂದು ಬಳ್ಳಿಯಲ್ಲಿ ಸಾಧಾರಣವಾಗಿ 100 ಹಾಗಲಕಾಯಿಯನ್ನ ಕೊಯ್ಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಅರ್ಥಾತ್ ಈ ಹಾಗಲಕಾಯಿ ಕಹಿ ಒಂದು ಬಿಟ್ರೆ ಆದ್ರೆ ದೇಹಕ್ಕೆ ಮಾತ್ರ ಸಾಕಷ್ಟು, ನಾಲಿಗೆಗೂ ರುಚಿ ಹೌದು, ದೇಹಕ್ಕೂ ಹಿತವೂ ಹೌದಾಗಿರ್ತಕ್ಕಂಥದ್ದು. ನೋಡಿ ಹಾಗಲಕಾಯಿಯಿಂದ ಕಾಯಿರಸ ಮಾತ್ರ ಅಲ್ಲ, ಹಾಗಲಕಾಯಿಯನ್ನ ನಾವು ಮತ್ತೆ ಯಾವುದಕ್ಕೆ ಉಪಯೋಗಿಸ್ತೇವೆ? ಸಾಧಾರಣವಾಗಿ ಬೇಸಿಗೆ ಕಾಲದಲ್ಲಿ ಹಾಗಲಕಾಯಿಯನ್ನ ಚಿಕ್ಕದಾಗಿ ರೌಂಡ್ 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 ಪೀಸ್ ಮಾಡಿ ಇಟ್ಕೊಂಡಿದ್ರೆ, ವರ್ತುಲಾಕಾರದಲ್ಲಿ ಪೀಸ್ ಮಾಡಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಟ್ಕೊಳ್ಳಿ. ಆಗ ಮಳೆಗಾಲದಲ್ಲಿ ಯಾವುದೇ ಪದಾರ್ಥಕ್ಕೆ ನಿಮಗೆ ತರಕಾರಿ ಸಿಕ್ಕಿಲ್ಲ, ತರಕಾರಿ ಏನು ಬರಲಿಲ್ಲ, ಎಲ್ಲರೂ ಆಕಸ್ಮಿಕವಾಗಿ ಲಾಕ್ಡೌನ್ ಆಗೋಯ್ತು, ಒಂದು ವಾರ ತೆಗಿಲೇ ಇಲ್ಲ, ಅಂತಹ ಸಂದರ್ಭ ಏನಾದ್ರು ಬಂದಲ್ಲಿ ಇದನ್ನ ನಿಮಗೆ ಉಪಯೋಗಿಸ್ಲಿಕ್ಕಾಗುತ್ತೆ. ಹಾಗಲಕಾಯಿ ಹಸಿ, ಹಾಗಲಕಾಯಿ ಸಾಸಿವೆ, ಹಾಗಲಕಾಯಿ ಪಲ್ಯ, ಹಾಗಲಕಾಯಿ ಗೊಜ್ಜು, ಯಾವುದು ಬೇಕಾದರೂ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಕಾರಣ ನೀವು ಬಿಸಿಲಲ್ಲಿ ಒಣಗಿಸಿರ್ತೀರಿ, ಕಹಿ ಅಂಶ ಎಲ್ಲ ಸೂರ್ಯ ತಗೊಂಡಿರ್ತಾನೆ, ಆ ಸಿಹಿ ಅದರಲ್ಲಿರ್ತಕ್ಕಂತಹ ಸತ್ವ ಮಾತ್ರ ಉಳ್ಕೊಂಡಿರ್ತದೆ. ಅದನ್ನ ನಾವು ಉಪಯೋಗಿಸುವುದರಿಂದ ಸಾಕಷ್ಟು ಅನುಕೂಲ. ಇನ್ನು ಹಾಗಲಕಾಯಿಯಿಂದ ಉಪ್ಪಿನಕಾಯಿಯನ್ನು ಮಾಡ್ತಾರೆ ಗೊತ್ತಾ ನಿಮಗೆ? ಹಸಿಮೆಣಸನ್ನ ಹಾಕಿ ಹಸಿ ಹಸಿಯಾಗಿ ಹಾಗಲಕಾಯಿ ಉಪ್ಪಿನಕಾಯಿ ಬಹಳ ರುಚಿಯಾಗಿರ್ತದೆ, ಮೆಲ್ಲಲಿಕ್ಕೆ ಬಹಳಷ್ಟು ಅನುಕೂಲ. ದೋಸೆಗೆ ಬೆಳಗ್ಗೆ ದೋಸೆಗೆ ಚಟ್ನಿ ಗೊಜ್ಜು ಯಾವುದು ಬೇಕಾಗಲ್ಲ, ಹಾಗಲಕಾಯಿ ಉಪ್ಪಿನಕಾಯಿ ಸ್ವಲ್ಪ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕೊಂಡು ಬಿಟ್ರೆ ಆರಾಮಾಗಿ 3 ದೋಸೆ ಇಳಿದು ಹೋಗುತ್ತೆ. ಆದ್ರಿಂದ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಹಾಗಲಕಾಯಿ. ಬಹು ಉಪಯೋಗಿ ಆಗಿರ್ತಕ್ಕಂತಹ ಈ ಹಾಗಲಕಾಯಿಯನ್ನು ನಾವು ಉಪಯೋಗಿಸುವುದರಿಂದ ದೇಹದ ಎಷ್ಟೋ ರೋಗಗಳನ್ನು ಶಮನ ಮಾಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ರೋಗ ಶಮನಕ್ಕೆ ಹಾಗಲಕಾಯಿ ಅತಿ ಉಪಯೋಗಿ ಆಗಿರ್ತಕ್ಕಂಥದ್ದು. ಉಪಯೋಗಕ್ಕೆ ಬಳಸ್ಕೊಳ್ಳಿ. ಇದರಿಂದ ರಕ್ತ ಶುದ್ಧಿ, ಜೊತೆಯಲ್ಲಿ ಜಾಯಿಂಟ್ ಪೇನ್ ಏನಾದರೂ ಇದೆ ಅದನ್ನು ಸಹಿತವಾಗಿ ಪರಿಹಾರ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು ಹಾಗಲಕಾಯಿಯಲ್ಲಿ. ಇದರ ಒಳಭಾಗದಲ್ಲಿ ಬೀಜ ಇರ್ತದೆ, ಆ ಬೀಜದ ಹೊರ ಕವಚವನ್ನು ತೆಗೆದು ಅದರ ಒಳಭಾಗದಲ್ಲಿ ಇರತಕ್ಕಂತಹ ಬೀಜಗಳನ್ನ ತೆಗೆದು ಅದನ್ನ ಗಂಧದಲ್ಲಿ ಅಥವಾ ಅದನ್ನ ತೇದು ಕಲ್ಲಿನಲ್ಲಿ ತೇದು ಬಿಟ್ಟು ಅದನ್ನ ಅಗ್ರ ಇರತಕ್ಕಂತಹ ಮಕ್ಕಳಿಗೆ ತಿನ್ನಿಸುವುದರಿಂದ ಅಥವಾ ನೆಕ್ಕಿಸುವುದರಿಂದ ಶೀಘ್ರವಾಗಿ ಅಗ್ರ ಪರಿಹಾರವಾಗ್ತದೆ. ಜೊತೆಯಲ್ಲಿ ವಾಕ್ ಶುದ್ಧಿ ಆಗ್ತದೆ, ವಾಕ್ ಸಿದ್ಧಿಯನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲ ಇರತಕ್ಕಂಥದ್ದು ಹಾಗಲಕಾಯಿಯ ಬೀಜ. ಹಾಗಲಕಾಯಿ ಎಲೆ ಅದು ಸಹಿತವಾಗಿ ನಿಮಗೆ ಉಪಯೋಗಕ್ಕೆ ಬರ್ತದೆ ಗೊತ್ತಾ ನಿಮಗೆ? ನಿಮಗೆ ಮೈಯೆಲ್ಲ ನವೆ, ತುರಿಕೆ ಶುರುವಾಗ್ಬಿಟ್ಟಿದೆ, ಎಲ್ಲೆಲ್ಲೋ ತುರಿಕೆ, ಆಗೇನು ಮಾಡಬೇಕು? ಹಾಗಲಕಾಯಿ ಎಲೆಯನ್ನು ಚೆನ್ನಾಗಿ ತಿಕ್ಕಿ ರಸವನ್ನು ತೆಗೆಯಬೇಕು. ಆ ರಸವನ್ನು ಅಲ್ಲೆಲ್ಲ ಸವರ್ಕೊಂಡು ಬಿಟ್ರೆ ನವೆ ಇಲ್ಲವೇ ಇಲ್ಲ. ಎಲ್ಲಾದರೂ ನಿಮಗೆ ಆಕಸ್ಮಿಕವಾಗಿ ಸೊಳ್ಳೆ ಕಡಿತ, ಸೊಳ್ಳೆ ಕಚ್ಚಿದೆ, ಅದರಿಂದ ಏನೋ ಒಂದು ರೀತಿಯಂತಹ ನವೆ ಜಾಸ್ತಿಯಾಗಿ ಆಗ್ತಾ ಇದೆ, ನೀವು ಯಾವ ಔಷಧ ಹಚ್ಚಿದ್ರೂ ಸಹಿತವಾಗಿ ನವೆ ಹೋಗ್ತಾ ಇಲ್ಲ, ಸ್ವಲ್ಪ ಹಾಗಲಕಾಯಿಯ ರಸವನ್ನು ತೆಗೆದು ಹಚ್ಚಿ ಅಥವಾ ಎಲೆಯ ರಸವನ್ನು ಹಚ್ಚಿ
ಒಂದು ಕ್ಷಣದಲ್ಲಿ ಮಾಯ ಹೋಗ್ತದೆ ಆ ನವೆ. ಅದರಿಂದ ಚರ್ಮ ರೋಗವನ್ನು ಪರಿಹಾರ ಮಾಡುವಂತಹ ವಿಶೇಷ ಶಕ್ತಿ ಇರತಕ್ಕಂತಹದ್ದು ಹಾಗಲಕಾಯಿಯಲ್ಲಿ. ನಂಜಿನ ಅಂಶವನ್ನು ತೆಗೆದುಹಾಕ್ಬಿಡ್ತದೆ. ಆದ್ದರಿಂದ ಹಾಗಲಕಾಯಿಯನ್ನ ಪ್ರತಿಯೊಬ್ಬರೂ ತಿನ್ನಲೇಬೇಕು. ಕಹಿ ಅಂತ ಬಿಡುವ ಹಾಗಿಲ್ಲ. ಅದು ನಮ್ಮ ದೇಹಕ್ಕೆ ಆರೋಗ್ಯ ಹೇಳುವಂತಹ ದೃಷ್ಟಿಯಿಂದ ತಿಂದಲ್ಲಿ ಅದರಿಂದ ಎಷ್ಟೋ ರೋಗವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಬಹು ಉಪಯೋಗಿ, ಬೆಳಕೊಳ್ಳಿ, ಉಪಯೋಗಿಸಿ ಅದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಶುಭ ವಸ್ತು ಒಳ್ಳೆಯದಾಗಲಿ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮುದ್ರಾ ಸಂಕಲ್ಪ, ಜೊತೆಗೆ ರಾಶಿಗಳ ರಾಶಿಫಲ ಇರುತ್ತೆ. ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಮುದ್ರಾ ಸಂಕಲ್ಪ. ಗುರುಗಳು ಮುದ್ರೆ ಒಂದನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಯಾವ್ದದು, ಅದರ ಉಪಯೋಗಗಳೇನು, ಬನ್ನಿ ತಿಳ್ಕೊಳ್ಳೋಣ. ಈ ದಿವಸದ ಮುದ್ರಾ ಸಂಕಲ್ಪದಲ್ಲಿ ತಾವು ನೋಡ್ತಾ ಇರತಕ್ಕಂತಹದ್ದು ವಿಶೇಷವಾಗಿ ಬದ್ಧ ಹಸ್ತ ಮುದ್ರೆ. ನೋಡಿ, ಬದ್ಧ ಹಸ್ತ ಮುದ್ರೆ ಅಂದ್ರೆ ಏನು ಆಗಿದ್ರೆ, ಹಸ್ತ ಮುದ್ರೆ ಗೊತ್ತು, ಹಸ್ತ ಮುದ್ರೆ, ನಮಸ್ಕಾರ ಮುದ್ರೆ, ಸಂಪುಟಿ ಮುದ್ರೆ, ಹಸ್ತ ಮುದ್ರೆ, ಇವೆಲ್ಲ ಹಸ್ತದಲ್ಲಿ ಬರ್ತಕ್ಕಂಥದ್ದು. ಹಾಗಂತ ಬದ್ಧ ಹಸ್ತ ಮುದ್ರೆ ಯಾವ್ದಾಗಿದ್ರೆ, ಬದ್ಧ ಹಸ್ತ ಮುದ್ರೆ ಅಂದ್ರೆ ನಾವು ಎರಡೂ ಕೈಯನ್ನು ಜೋಡಿಸಿ ಸರಿಯಾಗಿ ಬದ್ಧವಾಗಿ ಹಿಡ್ಕೊಂಡು ಮಾಡುವಂತಹ ಮುದ್ರೆ. ಇದು ಬದ್ಧ ಹಸ್ತ ಮುದ್ರೆ ಆಗಿರತಕ್ಕಂಥದ್ದು. ನಾವು ಸಿದ್ಧಹಸ್ತರು, ಯಾವುದರಲ್ಲಿ, ಕೆಲಸದಲ್ಲಿ ಸಿದ್ಧಹಸ್ತರು ಅಂತ ಹೇಳ್ತೇವೆ. ಅಥವಾ ಬದ್ಧ ಹಸ್ತರು, ನಾವು ಮಾತು ಕೊಟ್ಟಂತೆ ನಡೆಯುವವರು. ಹೇಳುವಂತಹದ್ದನ್ನು ತೋರಿಸುವಾಗ ಈ ಮುದ್ರೆಯನ್ನು ತೋರಿಸಬೇಕಾಗಿರ್ತಕ್ಕಂಥದ್ದು ಬದ್ಧ ಹಸ್ತರು. ನೋಡಿ, ಈ ಎರಡೂ ಕೈಗಳನ್ನು ಗಟ್ಟಿಯಾಗಿ ಜೋಡಿಸಿ ಈ ಎರಡು ಬೆರಳುಗಳನ್ನು, ಹೆಬ್ಬೆರಳುಗಳನ್ನು ಸಹಿತವಾಗಿ ಅದಕ್ಕೆ ಒತ್ತಿ ಹಿಡಿದಾಗ ಅಲ್ಲಿ ಏನಾಗುತ್ತೆ, ನರಗಳೆಲ್ಲವೂ ಸಹಿತವಾಗಿ ಬಿಗಿತವನ್ನು ಉಂಟು ಮಾಡ್ತದೆ. ಇದರಿಂದ ದೇಹದಲ್ಲಿ ಇರತಕ್ಕಂಥ ಆಲಸ್ಯವನ್ನು ದೂರ ಮಾಡ್ತದೆ, ನಮ್ಮ ಚೈತನ್ಯವನ್ನ ಎತ್ತಿ ಹಿಡಿಯುತ್ತದೆ, ಅರ್ಥಾತ್ ಚೈತನ್ಯವನ್ನ ಮೂಡಿಸ್ತದೆ. ಆದ್ರಿಂದ ಬದ್ಧ ಹಸ್ತ ಬಹಳ ವಿಶೇಷವಾದ ಒಂದು ಹಸ್ತವಾಗಿರತಕ್ಕಂಥದ್ದು. ನೋಡಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಇದು ಬರ್ತದೆ, ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯ ಮಂಜಲಿಹಿ ಪ್ರಸನ್ನ ಮನಸಸ್ತೆ ಮೇ ಸತ್ಯಂ ಕುರುವಂತು ಭಾರತೀಂ ಹೇಳುವಂತ ಒಂದು ಶ್ಲೋಕ. ಇಲ್ಲಿ ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಹಿ ಅಂಜಲಿಹಿ. ಅಂಜಲಿ ಅಂದ್ರೆ ಏನು, ಅಂಜಲಿ ಅಂದ್ರೆ ಇದಕ್ಕೆ ಅಂಜಲಿ ಅಂತ ಹೆಸರು. ಹೀಗೆ ಇರುವುದು ಅಂಜಲಿ, ಹೀಗಿರುವುದಲ್ಲ, ಇದನ್ನು ಒಟ್ಟು ಸೇರಿಸಿದ್ದು ಅಂಜಲಿ. ಬದ್ಧೋ ಬದ್ಧ ಅಯಂ ಅಂಜಲಿಹಿ, ಯಾವುದು ಬದ್ಧ ಅಂದ್ರೆ ಈ ಎರಡನ್ನು ಒಟ್ಟು ಸೇರಿಸಿ ಬಿಗಿದು ಹಿಡಿಯುವಂತಹ ಯಾವ್ದಿದೆಯೋ ಇದಕ್ಕೆ ಬದ್ಧಾಂಜಲಿ ಅಂತ ಹೆಸರು. ಬದ್ಧ ಅಯಂ ಅಂಜಲಿಹಿ, ಅಯಂ ಅಂಜಲಿಹಿ ಬದ್ಧ ಅಂದ್ರೆ ಏನು, ನಾವು ಬದ್ಧರಾಗಿದ್ದೇವೆ, ನೀವು ಹೇಳಿದ ಮಾತಿಗೆ ನಾವು ಬದ್ಧರಾಗಿದ್ದೇವೆ ಹೇಳುವಂತಹ ತೋರಿಸುವಂತಹ ಒಂದು ಮುದ್ರೆ ಆಗಿರ್ತಕ್ಕಂತಹದ್ದು. ಅಥವಾ ಇದಕ್ಕೊಂದು ನಮಸ್ಕಾರ ಮುದ್ರೆಯೂ ಹೌದು. ಗುರುಭ್ಯಶ್ಚ ಗ್ರಹೇಭ್ಯಶ್ಚ, ಗುರುಗಳಿಗೆ ಗ್ರಹಗಳಿಗೆ ನಮಸ್ಕಾರವನ್ನು ಮಾಡುವಾಗಲೂ ಈ ಮುದ್ರೆಯನ್ನು ತೋರಿಸಿದ್ರು ಸಹಿತವಾಗಿ ನಮಸ್ಕಾರ ಮುದ್ರೆಯೇ. ಈ ಮುದ್ರೆ ಇದಕ್ಕೆ ಬದ್ಧ ಮುದ್ರೆ ಹೇಳುವಂತಹ ಹೆಸರಿರ್ತಕ್ಕಂತಹದ್ದು. ಈ ಮುದ್ರೆಯನ್ನು ಮಾಡಿಕೊಳ್ಳುವುದರಿಂದ ನಾವು ಸಿದ್ಧಹಸ್ತರೂ ಹೌದು, ಬದ್ಧಹಸ್ತರೂ ಹೌದು. ಆ ಬದ್ಧ ಹಸ್ತರು ಹೇಳುವಂತಹದ್ದನ್ನು ತೋರಿಸುವಂತಹ ಮುದ್ರೆಯೇ ಈ ಮುದ್ರೆ ಆಗಿರ್ತಕ್ಕಂತಹದ್ದು. ಮಾಡಿಕೊಳ್ಳಿ, ಇದರಿಂದ ಸಾಕಷ್ಟು ಅನುಕೂಲ. ವೀಕ್ಷಕರೇ, ಈಗ ಪರಿಹಾರ ಸಂಕಲ್ಪದಲ್ಲಿ ಒಂದು ಪತ್ರ ಓದೋಣ. ನಮಸ್ಕಾರ ಗುರುಗಳೇ, ನನ್ನ ಹೆಸರು ಶಿವಪ್ಪ ಕೆಕೆ. ಹುಟ್ಟಿದ್ದು 23/7/1973. ಮೂಲತಃ ರಾಣೆಬೆನ್ನೂರಿನವನಾದ ನಾನು ಈಗ ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ. ನಾನು ರಾಣೆಬೆನ್ನೂರಿನಲ್ಲಿ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೇನೆ. ಯಾವಾಗ ಕಟ್ಟುತ್ತೇನೆ ತಿಳಿಸ್ಕೊಡಿ ಗುರುಗಳೇ. ನನ್ನ ಮಕ್ಕಳಿಬ್ಬರ ಭವಿಷ್ಯ ಕೂಡ ತುಂಬಾ ಚೆನ್ನಾಗಿ ನೀವು ಹೇಳಿದ್ರಿ, ಧನ್ಯವಾದಗಳು. ಈ ದಿವಸದ ಪತ್ರ ಪರಿಹಾರ ಸಂಕಲ್ಪದಲ್ಲಿ ರಾಣೆಬೆನ್ನೂರಿನಿಂದ ಶಿವಪ್ಪನವರು ಒಂದು ಇಮೇಲ್ ಕಳಿಸಿದ್ದಾರೆ. ಅವರು ಹಿಂದೊಮ್ಮೆ ಮಕ್ಕಳ ಭವಿಷ್ಯವನ್ನು ಕೇಳಿದ್ರು, ಇಂದು ಮನೆ ಕಟ್ಟುವ ವಿಚಾರವನ್ನು ಕೇಳಿದ್ದಾರೆ. ನೋಡಿ, ಮನೆ ಕಟ್ಟುವ ವಿಚಾರ ಅವರು ಡೇಟ್ ಆಫ್ ಬರ್ತ್ ಆಗಿರ್ಲಿ, ಟೈಮು ಯಾವುದನ್ನು ಕಳಿಸಿಲ್ಲ. ಅವರ ಹೆಸರು ಶಿವಪ್ಪ. ಆ ಶಿವಪ್ಪ ಅವರ ಹೆಸರಿನಲ್ಲಿ ಒಂದು ಆರೂಢ ಪ್ರಶ್ನೆಯನ್ನು ಇಡೋಣ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿ ಪ್ರಸನ್ನ ಮನಸಸ್ತೇಮೆ ಸತ್ಯಂ ಕುರುವಂತು ಭಾರತೀಂ. ನೋಡಿ, ಆರೂಢ ಪ್ರಶ್ನೆಯನ್ನು ಶಿವಪ್ಪನವರ ಹೆಸರಿನಲ್ಲಿಟ್ಟಾಗ ಬಂದಿರತಕ್ಕಂತಹ ವರಾಟಿಕೆಗಳನ್ನು ನಾವು 12/12 ವಿಂಗಡಣೆ ಮಾಡಿದಾಗ ಉಳಿದಿರತಕ್ಕಂತಹ ವರಾಟಿಕೆಗಳ ಸಂಖ್ಯೆ ಎಷ್ಟಿದೆ ಹೇಳುವಂತಹದ್ದನ್ನು ನೋಡಬೇಕು. ನೋಡಿ, 8 ವರಾಟಿಕೆಗಳು ಉಳ್ಕೊಂಡಿದೆ. ಸ್ಥಿರ ಲಗ್ನವಾಯಿತು, ವೃಶ್ಚಿಕ ಲಗ್ನ. ಲಗ್ನದಲ್ಲೇ ಚಂದ್ರ ಇದ್ದಾನೆ, ಪಂಚಮದಲ್ಲಿ ಗುರು ಇದ್ದಾನೆ. ಗುರುವಿನ ಪೂರ್ಣ ದೃಷ್ಟಿ ಚಂದ್ರನ ಮೇಲಿದೆ, ಅರ್ಥಾತ್ ಲಗ್ನಕ್ಕಿದೆ. ಅಂದ್ರೆ ಮನೆ ಕಟ್ಟುವ ಯೋಗ ಇದೆ ಅಂತ ಆಯ್ತು.
ಯಾವಾಗ ನೋಡಿ, ಈಗಾಗಲೇ ಗುರು ಬಂದ್ಬಿಟ್ಟಿದ್ದಾನೆ, ಗುರುವಾರ ಸ್ಟಾರ್ಟ್ ಆಗಿದೆ, ಆದ್ದರಿಂದ ಮನೆ ಕಟ್ಟುವ ಯೋಗ ಆರಂಭವಾಗಿಬಿಟ್ಟಿದೆ. ಆದ್ದರಿಂದ ಸದ್ಯದಲ್ಲೇ ಮನೆ ಕಟ್ಟಲಿಕ್ಕೆ ಆರಂಭ ಮಾಡಿ ಒಂದು ವರ್ಷದಲ್ಲಿ ಮನೆ ಕಟ್ಟಿ ಮುಗಿಸ್ತೀರಿ. ತುಂಬಾ ವಿಶೇಷವಾದಂತಹ ಮನೆ ಆಗ್ತದೆ, ಯೋಚನೆ ಮಾಡಬೇಕಾದಿಲ್ಲ. ಪಂಚಮದಲ್ಲಿ ಗುರು ಇದ್ದಾನೆ ಅಂದ್ರೆ ಮಕ್ಕಳು ಸಹಿತವಾಗಿ ಮೆಚ್ಚುಗೆ ಪಡುವಂತಹ ಮನೆಯನ್ನು ಕಟ್ತೀರಿ, ಶುಭವಾಗ್ತದೆ, ಒಳ್ಳೇದಾಗ. ಪ್ರೆಗ್ನೆನ್ಸಿ ಇಸ್ ಅ ಬ್ಯೂಟಿಫುಲ್ ಫೇಸ್ ಇನ್ ಅ ವುಮೆನ್ಸ್ ಲೈಫ್. ನಾವೆಲ್ಲರೂ ತುಂಬಾ ಇಷ್ಟಪಟ್ಟು ತುಂಬಾ ಖುಷಿಯಾಗಿ ತುಂಬಾ ಆಸೆಯಿಂದ ಹೋಗುವಂತ ಫೇಸ್ ಇದು. ಆಲ್ವೇಸ್ ರಿಮೆಂಬರ್, ಪ್ರೆಗ್ನೆನ್ಸಿ ಇಸ್ ನಾಟ್ ಅ ಡಿಸೀಸ್, ಇಟ್ಸ್ ಅ ಫೇಸ್. ಸೊ ನಾವು ಅದನ್ನ ಆದಷ್ಟು ಎಂಜಾಯ್ ಮಾಡ್ಕೊಂಡು ಹೋದ್ರೆ ಬ್ಯೂಟಿಫುಲ್ ಆಗಿರುತ್ತೆ. ಇದನ್ನ ಎಂಜಾಯ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಪ್ರೆಗ್ನೆನ್ಸಿ ಲೇಬರ್ ಪೇನ್ ಅನ್ನ ಈಸಿಯಾಗಿ ಹೇಗೆ ಓವರ್ಕಮ್ ಮಾಡೋದು ಅಂತ ಎರಡು ಆಸನ ನೋಡೋಣ. ಇದು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಲೇಬರ್ ಪೇನ್ ಕೂಡ ಈಸಿ ಆಗುತ್ತೆ. ದಿಸ್ ಇಸ್ ಸಮಥಿಂಗ್ ನೀವು ಆಲ್ 9 months ಆಫ್ ಪ್ರೆಗ್ನೆನ್ಸಿಲಿ ಸೇಫ್ ಆಗಿ ಮಾಡ್ಬೋದು. ಹೇಗೆ ಮಾಡೋದು ಅಂತ ಶುರು ಮಾಡೋಣ. ಫಸ್ಟ್ ಆಸನ, ಉತ್ಕಟ ಕೋಣಾಸನ, ಆಲ್ಸೋ ನೋನ್ ಆಸ್ ಗಾಡೆಸ್ ಪೋಸ್ ಆರ್ ಕಾಳಿ ಪೋಸ್. ಅದ್ರ ಬೆನಿಫಿಟ್ಸ್ ಆರ್ ಅಮೇಝಿಂಗ್, ಎಸ್ಪೆಷಲಿ ಫಾರ್ ವುಮೆನ್. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ತಾಡಾಸನ. ತಾಡಾಸನ ಇಂದ ಸ್ಟ್ರೆಚ್ ಯುವರ್ ಲೆಗ್ಸ್ ಅಬೌಟ್ ಶೋಲ್ಡರ್ ಡಿಸ್ಟೆನ್ಸ್ ಅಥವಾ 3.5 feet ವೈಡ್. ಇವಾಗ ಎರಡು ಟೋನು ಆಚೆ ಹೋಗಬೇಕು. ಎರಡು ಟೋನು ಆಚೆ ಹೋಗಿ ಮಂಡಿ ಶುಡ್ ಬಿ ಅಲೈನ್ ಟು ಯೋರ್ ಹೀಲ್. ಓಕೆ, ಇವಾಗ ನಾವು ಕೂತು ಮಂಡಿ ಈ ಥರ ಆಚೆ ಹೋಗೋದು ರಾಂಗ್ ಪೋಸ್. ಸೊ ಆದಷ್ಟು ಕಾಲ್ ಸ್ಪ್ರೆಡ್ ಮಾಡಿ ನಾವು ಕೂತಾಗ ಮಂಡಿ ಹೀಲಿಗೆ ಅಲೈನ್ಡ್ ಆಗಿರಬೇಕು. ಬ್ಯಾಕ್ ಸ್ಟ್ರೇಟ್ ಆ್ಯಂಡ್ ಬ್ರೀತ್, ಡೀಪ್ ಬ್ರೀತಿಂಗ್. ಎಷ್ಟು ಕಂಫರ್ಟಬಲೋ ಅಷ್ಟು, 20-30 ಕೆಲವರು ಅಪ್ ಟು 100 ಹೋಗ್ಬೋದು. ಸೊ ಡಿಪೆಂಡಿಂಗ್ ಆನ್ ಯೋರ್ ಕಂಫರ್ಟ್ ಝೋನ್. ಈ ಪೋಸ್ ಮಾಡಿದಾಗ ಹಿಪ್ ಫುಲ್ ಓಪನ್ ಅಪ್ ಆಗುತ್ತೆ. ಸೊ ಲೇಬರ್ ಪೇನಿಗೆ ತುಂಬ ಈಸಿ ಆಗುತ್ತೆ. ಇಟ್ ಹೆಲ್ಪ್ಸ್ ಯು ಟು ಓಪನ್ ಅಪ್ ಯೋರ್ ಪೆಲ್ವಿಸ್. ಮತ್ತು ಲಾಟ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ ಹ್ಯಾಪನಿಂಗ್ ಆನ್ ಆಲ್ ಯೋರ್ ಇನ್ನರ್ ಥೈಸ್. ಮತ್ತು ಬ್ಯಾಕ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಸೊ ಮಲ್ಟಿಪಲ್ ಬೆನಿಫಿಟ್ಸ್ ಇದೆ ಈ ಆಸನದಲ್ಲಿ. ಸ್ಲೋಲಿ ಕಮ್ ಅಪ್, ರಿಲ್ಯಾಕ್ಸ್ ಆ್ಯಂಡ್ ಕಮ್ ಬ್ಯಾಕ್ ಟು ತಾಡಾಸನ. ಈಗ ಮಾಡಿದ್ದು ಉತ್ಕಟ ಕೋಣಾಸನ್, ಇದೊಂದು ಸ್ಟ್ಯಾಂಡಿಂಗ್ ಆಸನ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ರಾಶಿಗಳ ರಾಶಿಫಲ ಮುಂದುವರಿಯುತ್ತೆ. ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ರಾಶಿಗಳ ರಾಶಿಫಲ ತಿಳ್ಕೊಳ್ಳುವಂತ ಸಮಯ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಅರ್ಥಾತ್ ಬುಧವಾರ ದಿವಸ ಬುಧನು ನಿಮ್ಮ ರಾಶಿಯಲ್ಲೇ ಇದ್ದಾನೆ. ತೃತೀಯಾಧಿಪತಿ ಷಷ್ಠಾಧಿಪತಿ ಆಗಿದ್ದು ನಿಮ್ಮ ರಾಶಿಗೆ ಬಂದಿರುವುದರಿಂದ, ಜೊತೆಯಲ್ಲಿ ರವಿಯ ಜೊತೆಯಲ್ಲಿರುವುದರಿಂದ ನಿಪುಣ ಯೋಗ ಇರತಕ್ಕಂತಹದ್ದು. ಲಾಭಸ್ಥಾನದಲ್ಲಿರತಕ್ಕಂತಹ ಶುಕ್ರನಿಂದ ವಿಶೇಷವಾದಂತಹ ಲಾಭವನ್ನು ನೀವು ಎಣಿಸುವುದಾದರೂ ಸಹಿತವಾಗಿ, ಸುಖಸ್ಥಾನದಲ್ಲಿರತಕ್ಕಂತಹ ಮಾಂದ್ಯ ದೋಷದಿಂದ ಕೆಲವಷ್ಟು ತೊಂದರೆಯನ್ನು ಅನುಭವಿಸಬೇಕಾಗ್ತದೆ. ಆರೋಗ್ಯದ ವಿಷಯದಲ್ಲಿ, ಬಂಧುಗಳ ವಿಷಯದಲ್ಲಿ, ಸುಖಾಧಿಪತಿಯಾದಂತಹ ಚಂದ್ರನು ಅಷ್ಟಮ ಸ್ಥಾನದಲ್ಲಿ ನೀಚನಾಗಿರುವುದರಿಂದ ಕೆಲವು ಕೆಟ್ಟ ಜನರಿಂದ ತೊಂದರೆಯನ್ನು ಅನುಭವಿಸುವಂತಹ ಸಾಧ್ಯತೆ ಇವತ್ತಿನ ದಿವಸ ಕಂಡು ಬರ್ತದೆ. ನೋಡಿ, ಸಪ್ತಮದಲ್ಲೇ ಇರತಕ್ಕಂತಹ ಕೇತುವಿನ ದೃಷ್ಟಿ, ನಿಮ್ಮ ರಾಶಿಯಲ್ಲೇ ಇರತಕ್ಕಂತಹ ರಾಹುವಿನ ಯುತಿಯಿಂದ ಕೌಟುಂಬಿಕ ವಿಷಯದಲ್ಲಿ ನಾನಾ ರೀತಿಯಂತಹ ಹಿಂಸೆ, ನಾನಾ ರೀತಿಯಂತಹ ತೊಂದರೆಗಳು ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಈ ದಿವಸ. ಈ ಎಲ್ಲ ದೋಷ ಪರಿಹಾರಕ್ಕೆ ಮೇಷರಾಶಿಯವರು ಮಾಡಬೇಕಾಗಿರ್ತಕ್ಕಂಥದ್ದು ವಿಷ್ಣುವಿನ ಆರಾಧನೆ ಮಾಡಿಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ ನಿಮ್ಮ ಕಷ್ಟವನ್ನು ದೂರ ಮಾಡಿಕೊಳ್ಳಿ. ವಿಷ್ಣು ದೇವರಿಗೆ ವಿಶೇಷವಾಗಿ ತುಳಸಿ ಹಾರವನ್ನು ಸಮರ್ಪಣೆ ಮಾಡುವುದರಿಂದ ಅಥವಾ ಶ್ರೀರಾಮದೇವರಿಗೆ ತುಳಸಿ ಅರ್ಚನೆಯನ್ನು ಮಾಡುವುದರಿಂದ ನಿಮಗಿರತಕ್ಕಂತಹ ಸಂಕಷ್ಟದಿಂದ ಪಾರಾಗಲಿಕ್ಕೆ ಸಾಧ್ಯತೆ ಇದೆ. ಇವತ್ತಿನ ದಿವಸ ಮಾಡಿಕೊಳ್ಳಿ, ಶುಭವಾಗುತ್ತೆ. ಮೇಷರಾಶಿಯವರು, ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ತೃತೀಯ ಭಾವದಲ್ಲಿ ಮಾಂದ್ಯ ಉದಯವಾಗಿರ್ತಕ್ಕಂತಹದ್ದು, ಸಹೋದರಿಯರ ಕೋಪವನ್ನು ಇವತ್ತಿನ ದಿವಸ ನೋಡ್ತಾ ಇದ್ದೀರಿ. ಸಪ್ತಮದಲ್ಲಿ ಇರತಕ್ಕಂತಹ ಚಂದ್ರನು ಪೂರ್ಣ ದೃಷ್ಟಿಯಲ್ಲಿ ನಿಮ್ಮ ರಾಶಿಯನ್ನು ನೋಡುವುದರಿಂದ ಬಾಂಧವ್ಯದ ಬೆಸುಗೆಯನ್ನ ದೃಢಪಡಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ನಿಮ್ಮ ಮನೋಭಾವನೆ. ನೋಡಿ, ನಿಮ್ಮ ರಾಶಿಯಿಂದ 9th ಮನೆಯಲ್ಲಿ ಇರತಕ್ಕಂತಹ ಶನಿ ಇನ್ನೇನು ತನ್ನ ಸ್ಥಾನವನ್ನು ಬಿಡ್ಲಿಕ್ಕಿದ್ದಾನೆ. ಬಿಡುವ ಸಂದರ್ಭದಲ್ಲಿ ಒಳ್ಳೆಯ ಫಲವನ್ನು ಕೊಟ್ಟು ಹೋಗುವ ಸಂದರ್ಭ ಇರತಕ್ಕಂತಹದ್ದು. ಭಾಗ್ಯಭಾವದಲ್ಲಿರುವುದರಿಂದ ನಿಮ್ಮ ತಂದೆಗೆ ಅನುಕೂಲ, ತಂದೆಯಿಂದ ನಿಮಗೆ ಅನುಕೂಲ, ನಿಮ್ಮಿಂದ ನಿಮ್ಮ ಕುಟುಂಬಕ್ಕೆಲ್ಲ ಅನುಕೂಲವಾಗುವಂತಹ
ಸಾಧ್ಯತೆ ಇರತಕ್ಕಂತಹದ್ದು ಭಾಗ್ಯ ಭಾವದಲ್ಲಿ ಇರತಕ್ಕಂತಹ ಶನಿಯಿಂದ. ಲಾಭದಲ್ಲಿ ಇರತಕ್ಕಂತಹ ಗುರು ವಿಶೇಷವಾಗಿ ಗುರುಬಲ ಚೆನ್ನಾಗಿರುವುದರಿಂದ ನೀವು ಮಂಗಲ ಕಾರ್ಯಾದಿಗಳನ್ನ ಮಾಡಿಕೊಳ್ಳಲಿಕ್ಕೆ ಅಥವಾ ಕುಟುಂಬದಲ್ಲಿ ಮಾಡಲಿಕ್ಕೆ ಅನುಕೂಲ ಇರತಕ್ಕಂತಹದ್ದು. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ವಿಶೇಷವಾಗಿ ಮಾಂದಿ ಶಾಂತಿಯನ್ನು ಮಾಡಿಕೊಳ್ಳಿ. ಪರಿಹಾರಕ್ಕೆ ಭಗವದ್ಗೀತೆಯನ್ನ ಓದಿ ಅಥವಾ ದಾನವನ್ನು ಮಾಡಿ, ಅದರಿಂದ ನಿಮಗೆ ಅನುಕೂಲವಾಗ್ತದೆ, ಶುಭ ಉಂಟಾಗ್ತದೆ ವೃಷಭ ರಾಶಿಯವರಿಗೆ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ಅಷ್ಟಮದಲ್ಲಿ ಶನಿ ಇನ್ನೂ ಬಿಟ್ಟಿಲ್ಲ, ಅಷ್ಟಮ ಶನಿಯ ಕಾಟ ನೋಡಿ. ಅಷ್ಟಮ ಶನಿ ಕಾಡಲಿಕ್ಕೆ ಆರಂಭವಾದಾಗ ಕೆಲವರು ಮನೆ ಬಿಟ್ಟು ಓಡಿ ಹೋದವರು ಇದ್ದಾರೆ, ಕೆಲವರು ಮನೆ ಬಿಟ್ಟು ಕೆಲವು ಕಾಲಾನಂತರದಲ್ಲಿ ಮನೆಗೆ ಬಂದವರು ಇದ್ದಾರೆ, ಕೆಲವರಿಗೆ ಮನಸ್ತಾಪ ಉಂಟಾಗಿದ್ದೂ ಇದೆ. ಆ ಎಲ್ಲ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಶನಿ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ, ಶನೇಶ್ವರನ ಪೂಜೆಯನ್ನು ಮಾಡಿಕೊಳ್ಳುವುದರಿಂದ, ಶನಿ ಪ್ರೀತ್ಯರ್ಥವಾಗಿ ನೀಲಾಂಬರವನ್ನು ಅರ್ಪಣೆ ಮಾಡುವುದರಿಂದ ಶನಿದೇವರು ತುಷ್ಟರಾಗ್ತಾನೆ, ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಾನೆ. ಮುಂದಿನ ದಿನಮಾನದಲ್ಲಿ ಅಷ್ಟಮ ಶನಿಯ ದೋಷ ನಿಮಗೆ ತಾಗಲ್ಲ. ಕಾರಣ ಇನ್ನು ಕೆಲವು ದಿವಸದಲ್ಲಿ ನಿಮ್ಮ ರಾಶಿಯನ್ನು ಬಿಟ್ಟು ಹೋಗ್ತಾನೆ, ಬಿಟ್ಟು ಹೋದ ನಂತರದಲ್ಲಿ ಅನುಕೂಲವನ್ನು ಮಾಡಿಕೊಡ್ತಾನೆ. ಯೋಚನೆ ಮಾಡಬೇಕಾದ್ದಿಲ್ಲ, ಗ್ರಹಬಲ ಚೆನ್ನಾಗಿದೆ, ಮಿಥುನ ರಾಶಿಯವರಿಗೆ ಶುಭ ಉಂಟಾಗ್ತದೆ. ಕಾರಣ ಹತ್ತನೇ ಮನೆಯಲ್ಲಿ ಇರತಕ್ಕಂತಹ ಗುರುವಿನ ದೃಷ್ಟಿ ಧನಸ್ಥಾನಕ್ಕಿರುವುದರಿಂದ ಧನಮಾಂದಿ ದೋಷವನ್ನು ಪರಿಹಾರ ಮಾಡ್ತಾನೆ ಗುರು. ಆದ್ದರಿಂದಲೇ ನಿಮಗೆ ಶುಭ ಉಂಟಾಗುವಂತಹ ಸಂದರ್ಭ ಇದೆ. ಸಾಧ್ಯವಾದಲ್ಲಿ ಶೃಂಗೇರಿಗೆ ಹೋಗಿ ಬನ್ನಿ ಅಥವಾ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಗುರು ಚರಣಾರವಿಂದದಲ್ಲಿ ನೀವು ಪೂಜೆ ಪುನಸ್ಕಾರಗಳಿಂದ ಮಾಡ್ಕೊಂಡು ಬನ್ನಿ. ಆಗ ನಿಮಗಿರ್ತಕ್ಕಂತಹ ದೋಷ ನಿವಾರಣೆ, ಕಷ್ಟ ನಿವಾರಣೆ, ದುಃಖವೂ ನಿವಾರಣೆ ಆಗ್ತದೆ. ಮಿಥುನ ರಾಶಿಯವರಿಗೆ ಶುಭವಾಗ್ತದೆ. ನೋಡಿ, ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಮಾಂದ್ಯ ದೇವಾಗಿರ್ತಕ್ಕಂತಹದ್ದು ಮಾಂದ್ಯ ದೋಷದಿಂದ ಸಾಕಷ್ಟು ತೊಂದರೆ, ಮನಸ್ತಾಪಾದಿಗಳು ಬರ್ತದೆ, ಸಣ್ಣ ಸಣ್ಣ ವಿಷಯಕ್ಕೂ ಸಹಿತವಾಗಿ ಕಿರಿಕಿರಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆರ್ಥಿಕವಾಗಿ ಸಂಕಷ್ಟ, ಮನೆಯಲ್ಲಿ ಏನೋ ಒಂದು ರೀತಿಯಂತಹ ಅಗೋಚರ ಶಕ್ತಿಯ ಸಂಚಾರ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕರ್ಕಾಟಕ ರಾಶಿಯವರಿಗೆ. ನೋಡಿ, ನಿಮ್ಮ ರಾಶಿಯಿಂದ ಸಪ್ತಮ ರಾಶಿಯಲ್ಲಿರ್ತಕ್ಕಂತಹ ಶನಿಯ ದೃಷ್ಟಿ ಇರುವುದರಿಂದ ಸಾಧಾರಣವಾಗಿ ವ್ಯಾಪಾರ ವ್ಯವಹಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಜಲ್ಲು ಕಲ್ಲು ಮಣ್ಣು ಇತ್ಯಾದಿಗಳ ವ್ಯಾಪಾರ ವ್ಯವಹಾರವನ್ನು ಮಾಡುವುದರಿಂದ ಸಾಕಷ್ಟು ಅಭಿವೃದ್ಧಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದಂತಹ ಚಂದ್ರ ಪಂಚಮ ರಾಶಿಯಲ್ಲಿ ನೀಚನಾಗಿದ್ದರಿಂದ ನೀಚ ಚಂದ್ರ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ಮನಸ್ಸಿಗೆ ಸಮಾಧಾನ, ಮನೋ ನಿಗ್ರಹ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ, ಮನಸ್ಸಿಗೆ ಸಮಾಧಾನವನ್ನು ತಂದುಕೊಳ್ಳಲಿಕ್ಕೆ ಅವಕಾಶ ಇರತಕ್ಕಂತಹದ್ದು ಚಂದ್ರನ ಬಲದಿಂದ. ತಾರಾಬಲ ಇರಬೇಕು ಅಥವಾ ಚಂದ್ರಬಲ ಇರಬೇಕು ಅಥವಾ ಗುರುಬಲ ಇರಬೇಕು ಅಥವಾ ದೈವ ಬಲ ಇರಬೇಕು, ಇವೆಲ್ಲವೂ ಸೇರಿ ಬಂದಾಗ ನಿಮಗೆ ಜನಬಲವೂ ಬರ್ತದೆ, ಧನಬಲವೂ ಬರ್ತದೆ. ಅದು ಉಂಟಾಗಬೇಕು ಅಂತಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಶಂಖಚಕ್ರ ಗದಾಧರ ಪ್ರೇತ ಮುಕ್ತಿಂ ಕರೋಮ್ಯದ್ಯ ಕಾರುಣ್ಯಂ ಕುರು ಮಾಧವ ಈ ಮಂತ್ರವನ್ನ ಪಠನ ಮಾಡುವುದರಿಂದ ನಿಮ್ಮ ಕುಟುಂಬಕ್ಕಿರ್ತಕ್ಕಂತಹ ಪ್ರೇತ ದೋಷವೇ ಪರಿಹಾರವಾಗಿ ಹೋಗ್ತದೆ, ಮೋಕ್ಷವಾಗ್ತದೆ, ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಕರ್ಕಾಟಕ ರಾಶಿಯವರು ನೋಡಿ, ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶ್ಯಾಧಿಪತಿಯಾದಂತಹ ರವಿ ಉಚ್ಚ ಸ್ಥಾನದಲ್ಲಿದ್ದಾನೆ, ಬುಧನೊಟ್ಟಿಗೆ ನಿಂತುಕೊಂಡಿದ್ದಾನೆ ಬುಧಾದಿತ್ಯ ಯೋಗದಲ್ಲಿ. ಜೊತೆಯಲ್ಲಿ ರಾಹು ಇರುವುದರಿಂದ ಸಾಕಷ್ಟು ತೊಂದರೆ ಇದೆ, ನರ ದೌರ್ಬಲ್ಯ, ಮನಸ್ಸಿಗೆ ಸಮಾಧಾನ ಇಲ್ಲ, ತೊಂದರೆಯಿಂದ ಸಾಕಷ್ಟು ನರಳುತ್ತಾ ಇದ್ದೀರಿ, ದೇಹ ಬಾಧೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕಾರಣ ಬಾಧಾಸ್ಥಾನದಲ್ಲಿ ರವಿ ಇರುವುದರಿಂದ, ಜೊತೆಯಲ್ಲಿ ರಾಹುವಿನ ಯುತಿಯಲ್ಲಿ ಇರುವುದರಿಂದ ನಿಮ್ಮದು ಸ್ಥಿರ ಲಗ್ನ, ಸ್ಥಿರ ಲಗ್ನಕ್ಕೆ 9 ಬಾಧಾಸ್ಥಾನ, ಬಾಧಾಸ್ಥಾನದಲ್ಲಿದ್ದಾರೆ ನಿಮ್ಮ ರಾಶ್ಯಾಧಿಪತಿ. ಆದ್ದರಿಂದಲೇ ಬಾಧೆಯನ್ನು ಅನುಭವಿಸ್ತಾ ಇದ್ದೀರಿ. ಈ ಬಾಧಾ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಆರೋಗ್ಯ ಸಂಜೀವಿನಿ ಹೋಮವನ್ನು ಮಾಡ್ಕೊಳ್ಳಿ. ಒಮ್ಮೆ ಸಾಧ್ಯವಾಗಿಲ್ಲ, ಆರೋಗ್ಯ ಸಂಜೀವಿನಿ ಯಂತ್ರವನ್ನು ಧರಿಸಿ, ಆಗ ನಿಮಗೆ ಆರೋಗ್ಯ ಪ್ರಾಪ್ತಿ ಆಗ್ತದೆ, ಮನಸ್ಸಿಗೆ ಸಮಾಧಾನ ಇರ್ತದೆ, ಮಾಡ್ಕೊಳ್ಳಿ, ಅನುಕೂಲ ಉಂಟಾಗ್ತದೆ. ನೋಡಿ, ಕನ್ಯಾ ರಾಶಿಯವರ ಫಲ ನೋಡುವಾಗ ಅತ್ಯಂತ ಶುಭದಾಯಕವಾಗಿರತಕ್ಕಂತಹದ್ದು. ಕಾರಣ ಸಪ್ತಮದಲ್ಲಿರತಕ್ಕಂತಹ ಗುರುವಿನ ಸಂಪೂರ್ಣ ದೃಷ್ಟಿ ನಿಮ್ಮ ರಾಶಿಯ ಮೇಲೆ, ದೈವಾನುಕೂಲ ಪರಿಪೂರ್ಣವಾಗಿರತಕ್ಕಂತಹದ್ದಿದೆ ನಿಮ್ಮ ರಾಶಿಗೆ. ನೋಡಿ, ನಿಮ್ಮ ರಾಶಿಯಿಂದ
ಪಂಚಮ ಸ್ಥಾನದಲ್ಲಿ ಇರತಕ್ಕಂತಹ ಶನಿ ಪಂಚಮ ಶನಿಯ ಕಾಟ ಪಂಚಮ ಶನಿಯ ದೋಷ ನಿಮಗೆ ಕಾಡುವ ಸಾಧ್ಯತೆ. ಪರಿಹಾರಕ್ಕಾಗಿ ಶನಿ ಶಾಂತಿ, ಎಳ್ಳು ದಾನ, ಕಪ್ಪು ವಸ್ತ್ರದಾನ ಇತ್ಯಾದಿಗಳನ್ನ ಮಾಡಿಕೊಳ್ಳುವುದರಿಂದ ಅನುಕೂಲ. ನಿಮ್ಮ ರಾಶಿಯಿಂದ ಏಕಾದಶಿ ಭಾವದಲ್ಲಿ ಇರತಕ್ಕಂತಹ ಮಾಂದಿ ಶುಭ ಏಕಾದಶಿ ಸ್ಥಾನ ಫಲಾವಾಪ್ತ್ಯರ್ಥಮ್ಮ ಶುಭ ಫಲವನ್ನು ಕೊಡಬೇಕಂತಹ ಸ್ಥಾನದಲ್ಲಿ ಮಾಂದ್ಯ ದೇವ ಆಯಿತು ಅಂದ್ರೆ ನಿಮ್ಮ ಶುಭ ಫಲಕ್ಕೆ ಆತಂಕ ಉಂಟಾಗುವಂತಹ ಸಾಧ್ಯತೆ. ಆ ದೋಷ ಪರಿಹಾರಕ್ಕಾಗಿ ಮಾಂದಿಯನ್ನ ನೀವು ಉಚ್ಚಾಟನೆ ಮಾಡುವುದರಿಂದ, ಯಾವ ರೀತಿಯಲ್ಲಿ ಉಚ್ಚಾಟಿಸ್ತೀರಿ? ದುರ್ಗಾ ಮಂತ್ರದಿಂದ ಉಚ್ಚಾಟನೆ ಮಾಡಬೇಕಾಗಿರ್ತಕ್ಕಂಥದ್ದು ಅಥವಾ ನವದುರ್ಗಾ ಅಥವಾ ವನದುರ್ಗಾ ಹೋಮದ ಮೂಲಕವಾಗಿ ನೀವು ಉಚ್ಚಾಟನೆಯನ್ನು ಮಾಡುವುದರಿಂದ ಮಾಂದ್ಯ ದೋಷ ನಿವೃತ್ತಿಯಾಗುತ್ತೆ. ಅದರಿಂದ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಅನುಕೂಲವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸಾಧ್ಯವಾದರೆ ಮಾಡಿಕೊಳ್ಳಿ ವನದುರ್ಗಾ ಮಂತ್ರ ಪ್ರಯೋಗ, ಅದರಿಂದ ನಿಮಗೆ ಅನುಕೂಲವಾಗ್ತದೆ, ಶುಭ ಉಂಟಾಗ್ತದೆ, ಕನ್ಯಾ ರಾಶಿಯವರಿಗೆ ಶುಭ ಪ್ರಾಪ್ತಿಯಾಗ್ತದೆ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ರಾಶಿಗಳ ರಾಶಿಫಲ ಮುಂದುವರಿಯುತ್ತೆ. ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ರಾಶಿಗಳ ರಾಶಿಫಲ ಮುಂದುವರಿಸುವಂತಹ ಸಮಯ. ನೋಡಿ, ತುಲಾ ರಾಶಿಯವರ ಫಲ. ನಿಮ್ಮ ರಾಶಿಯಲ್ಲೇ ಕೇತು ಇದ್ದಾನೆ, ಮಂತ್ರ ಮಾಂತ್ರಿಕರ ತೊಂದರೆ ಉಂಟಾಗುವ ಸಾಧ್ಯತೆ. ಕೆಲವರಿಗೆ ಮನೆ ಮುಂಭಾಗದಲ್ಲಿ ಕೆಲವಷ್ಟು ವಸ್ತುಗಳು ಬಂದು ಬಿದ್ದಿರ್ತದೆ, ನಿಂಬೆಹಣ್ಣಾಗಿರ್ಲಿ, ಅಕ್ಕಿ ಕಾಳಾಗಿರ್ಲಿ, ಅಥವಾ ಅನ್ನದ ಜೊತೆಯಲ್ಲಿ ಕುಂಕುಮವನ್ನು ಬೆರೆಸಿ ಆಗಿರ್ಲಿ, ಅಥವಾ ಕುಂಬಳಕಾಯಿ ತುಂಡಾಗಿರ್ಲಿ, ಅಥವಾ ನಿಂಬೆಹಣ್ಣು ಪೀಸ್ ಆಗಿರ್ಲಿ, ಅಥವಾ ನಿಂಬೆಹಣ್ಣೇ ಆಗಿರ್ಲಿ, ಜಂಬೀರ ಫಲ. ಯಾವುದೇ ಬಂದು ಬಿದ್ದಿದ್ರೂ ಸಹಿತವಾಗಿ ಅದು ಮಂತ್ರ ಮಾಟವಾಗಿ ನಿಮಗೆ ಪರಿಣಮಿಸುವ ಸಾಧ್ಯತೆ ಇರತಕ್ಕಂಥದ್ದು. ಅವರು ಯಾವ ಉದ್ದೇಶದಿಂದ ತಂದು ಹಾಕ್ತಾರೆ ಗೊತ್ತಿಲ್ಲ, ಆದ್ರೆ ನಿಮಗೆ ತಾಗುವಾಗ ಮಾತ್ರ ಮಂತ್ರ ಮಾಟವಾಗಿ ತಾಗುವ ಸಾಧ್ಯತೆ. ನೀವು ಪ್ರಶ್ನೆಯನ್ನು ನಡೆಸಿ, ಜಾತಕವನ್ನು ನೋಡಿಸಿ, ಅಥವಾ ಯಾವುದೇ ಮೂಲಕವಾಗಿ ನೀವು ತಿಳಿದುಕೊಂಡ್ರು ಸಹಿತವಾಗಿ ಬೇರೆಯವರು ನಿಮಗೆ ಮಾಟ ಮಾಡಿಸಿದ್ದಾರೆ. ಇದಕ್ಕೆ ಪರಿಹಾರ ಏನಾಗಿದ್ರೆ, ಪರಿಹಾರ ಪರಮಂತ್ರ ಭಕ್ಷಿಣಿ. ಬೇರೆಯವರು ಮಾಡುವಂತಹ ಮಂತ್ರ ಮಾಟಾದಿಗಳನ್ನು ತಿನ್ನುವ ದೇವತೆ ಒಂದಿದೆ. ಚಿನ್ನಾಮಸ್ತಾದೇವಿ ಇದ್ದಾಗೆ ಇದ್ದಾಳೆ, ಅರ್ಥಾತ್ ತಲೆ ಇಲ್ಲದೆ ಹೊಟ್ಟೆಯಲ್ಲೇ ಬಾಯಿ ಇರತಕ್ಕಂತಹ ವಿಶೇಷವಾದಂತಹ ಮಂತ್ರಭಕ್ಷಿಣಿ ದೇವತೆ. ಅವಳನ್ನು ಪ್ರಾರ್ಥನೆ ಮಾಡಿ ಬಿಡುವುದರಿಂದ ನಿಮಗಿರ್ತಕ್ಕಂತಹ ದೋಷವೆಲ್ಲವೂ ಸಹಿತವಾಗಿ ಪರಿಹಾರವಾಗಿ ಹೋಗ್ತದೆ. ಹಿಂದೆ ಮಾಡಿದ್ದು ಪರಿಹಾರ, ಇಂದು ಮಾಡಿದ್ದು ಪರಿಹಾರ, ಮುಂದೆ ಮಾಡದೇ ನೋಡಿಕೊಳ್ಳುವಂತಹ ವ್ಯವಸ್ಥೆ ಇದೆಲ್ಲವೂ ಆಗುವ ಸಾಧ್ಯತೆ ಇದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ತುಲಾರಾಶಿಯವರು ನೋಡಿ, ವೃಶ್ಚಿಕ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಲ್ಲೇ ಚಂದ್ರ ಇದ್ದಾನೆ, ಚಂದ್ರ ನೀಚರಾಗಿದ್ದಾನೆ, ಮನಸ್ಸು ಸಹಿತವಾಗಿ ಸಮಾಧಾನ ಇಲ್ಲದೆ ನೀಚ ಕಲ್ಪನೆಯನ್ನು ಮಾಡ್ತಾ ಇರ್ತದೆ, ಕೆಟ್ಟ ಅಭಿಪ್ರಾಯವನ್ನು ಸೂಚಿಸ್ತಾ ಇರ್ತದೆ. ದೋಷ ಇದೆ ಅಲ್ವೇ, ಆ ದೋಷ ಪರಿಹಾರವನ್ನು ಮಾಡಿಕೊಳ್ಬೇಕು ಅಂದ್ರೆ ನೀಚ ಚಂದ್ರ ಶಾಂತಿಯನ್ನು ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ನೋಡಿ, ನಿಮ್ಮ ರಾಶಿಯಿಂದ ಧನಾಧಿಪತಿಯಾದಂತಹ ಗುರು ಪಂಚಮದಲ್ಲಿದ್ದಾನೆ, ಉತ್ತಮ ಧನ ಪ್ರಾಪ್ತಿಯಾಗುವಂತಹ ಒಂದು ಸುಸಂದರ್ಭವಾಗಿರ್ತಕ್ಕಂಥದ್ದು. ನಾಲ್ಕನೇ ಮನೆಯಲ್ಲಿ ಕುಜ ಶುಕ್ರನೊಟ್ಟಿಗೆ ಬಂಧು ಸ್ಥಾನಾಧಿಪತಿಯ ಒಟ್ಟಿಗೆ ನಿಂತುಕೊಂಡಿದ್ದಾನೆ, ಆದ್ದರಿಂದ ಕುಜನಿಂದ ಮತ್ತು ಶುಕ್ರನಿಂದ ಬಂಧುಗಳಿಗೆ ವಿಶೇಷವಾದಂತಹ ಲಾಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಯಲ್ಲಿರ್ತಕ್ಕಂತಹ ಮಾಂದಿ ಭಾಗ್ಯ ವೃದ್ಧಿಯನ್ನು ಕೊಡುವುದರ ಬದಲಾಗಿ ಭಾಗ್ಯ ನಾಶವನ್ನು ಮಾಡ್ತಾನೆ, ಆದ್ದರಿಂದ ತುಂಬಾ ಜಾಗ್ರತೆ ಇರಿ. ಪರಿಹಾರ ರೂಪದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಾಂದಿ ಶಾಂತಿಯನ್ನು ಮಾಡ್ಕೊಳ್ಳಿ, ಮಾಂದಿ ಗಾಯತ್ರಿ ಮಂತ್ರದಿಂದ ಹೋಮವನ್ನು ಮಾಡ್ಕೊಳ್ಳಿ. ಶನಿ ಪುತ್ರಾಯ ವಿದ್ಮಹೇ ಗುಳಿಕ ನಾಥಾಯ ಧೀಮಹಿ ತನ್ನೋ ಮಾಂದಿ ಪ್ರಚೋದಯಾತ್. ಇದು ಗುಳಿಕನ ಮಂತ್ರವಾಗಿರ್ತಕ್ಕಂಥದ್ದು. ಗುಳಿಕ ಗಾಯತ್ರಿಯಿಂದ ನೀವು ಅನುಷ್ಠಾನವನ್ನು ಮಾಡಿದಾಗ ಅಥವಾ ಗುಳಿಕ ಮಂತ್ರದಿಂದ ಹೋಮವನ್ನು ಮಾಡಿದಾಗ ಮಾಂದಿ ದೋಷವು ನಿವೃತ್ತಿಯಾಗಿ ನಿಮ್ಮ ಮನೆಯಲ್ಲಿ ಸುಭಿಕ್ಷೆ ಉಂಟಾಗ್ತದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ನೋಡಿ, ಧನುರಾಶಿಯವರ ಫಲ ನೋಡುವಾಗ ಅಷ್ಟಮದಲ್ಲಿ ಮಾಂದಿ ನಿಂತುಕೊಂಡಿದ್ದಾನೆ, ಮೃತ್ಯು ಸ್ಥಾನದಲ್ಲಿ. ಮೃತ್ಯು ಭಯ, ಕೆಲವರಿಗೆ ಜೀವ ಭಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಾನು ಜೀವಿಸಿರ್ತೇನೋ ಇಲ್ಲವೋ ಹೇಳುವ ಭಾವನೆಯೂ ಉಂಟಾಗುವಂತಹ ಸಾಧ್ಯತೆ ಇದೆ. ಆ ಸಾಧ್ಯತೆಯೇ ಅವರಿಗೆ ತೊಂದರೆ ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೋಡಿ, ನಿಮ್ಮ ರಾಶಿಯಿಂದ ಎಂಟನೇ ಮನೆಯಲ್ಲಿ ಇರತಕ್ಕಂತಹ ಮಾಂದಿ ಏನಾದರೂ ಕುಟುಂಬದಲ್ಲಿ ಅನಾಹುತವನ್ನು ತರುವ ಸಾಧ್ಯತೆ ಇರತಕ್ಕಂತಹದ್ದು. ಆದ್ದರಿಂದ ಜಾಗ್ರತೆ ಬೇಕು ಧನುರಾಶಿಯವರೇ. ನೋಡು, ಧನುರಾಶಿಗೆ ದ್ವಿತೀಯ ಸ್ಥಾನದಲ್ಲಿ ಶನಿ ಇರುವುದರಿಂದ, ಧನ ಶನಿಯ ದೋಷ ಇರುವುದರಿಂದ ಆ ಶನಿಗೆ ಪರಿಹಾರವನ್ನು ಮಾಡ್ಕೊಳ್ಳಿ. ಆಗ ಬರಬೇಕಾದಂತಹ ಹಣವೂ ಬರ್ತದೆ,
ದೋಷ ನಿವೃತ್ತಿ ಆಗ್ತದೆ. ಪರಿಹಾರವನ್ನು ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಮಾಂದಿಯನ್ನು ಉಚ್ಚಾಟನೆ ಮಾಡುವುದಕ್ಕೋಸ್ಕರವಾಗಿ ವನದುರ್ಗಾ ಹೋಮಾದಿಗಳನ್ನು ಮಾಡ್ಕೊಳ್ಳಿ, ಆಗ ಮಾಂದಿ ದೋಷ ನಿವೃತ್ತಿ ಆಗುತ್ತೆ, ಧನು ರಾಶಿಯವರಿಗೆ ಶುಭ ತರ್ತದೆ. ಮಾಡ್ಕೊಳ್ಳಿ, ಒಳ್ಳೇದಾಗಲಿ. ನೋಡಿ, ಮಕರ ರಾಶಿಯವರಿಗೆ ಶನಿ ನಿಮ್ಮ ರಾಶಿಯಲ್ಲಿದ್ದಾನೆ, ಸಾಡೆ ಸಾತ್ ನಡೀತಾ ಇದೆ. ಸಾಡೆ ಸಾತಿನ ತೊಂದರೆಯಿಂದ ಸಾಕಷ್ಟು ನಿಮಗೆ ದೇಹದಲ್ಲಿ ಜಿಗುಪ್ಸೆ ಆಯಿತು, ಮಾನಸಿಕವಾದಂತಹ ತೊಂದರೆ ಆಯಿತು, ಆರ್ಥಿಕವಾಗಿ ತುಂಬಲಾರದ ನಷ್ಟವಾಯಿತು. ಧನಸ್ಥಾನದಲ್ಲೇ ಇರತಕ್ಕಂತಹ ಶುಕ್ರನಿಂದ ಸಾಕಷ್ಟು ಶುಭ ಇದೆ, ಲಾಭವೂ ಇದೆ ಮಕರ ರಾಶಿಯವರಿಗೆ. ನಿಮ್ಮದು ಚರ ರಾಶಿ, ಚರ ಏಕಾದಶಿ ಬಾಧಾ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಚಂದ್ರನೇ ನಿಮಗೆ ಬಾಧೆಯಾಗುವಂತಹ ಸಂದರ್ಭ ಇರತಕ್ಕಂತಹದ್ದು. ಆ ಚಂದ್ರನ ಬಾಧಾ ನಿವೃತ್ತಿಗೆ ನೀವು ದುರ್ಗಾ ನಮಸ್ಕಾರವನ್ನು ಮಾಡ್ಕೊಳ್ಳಿ, ಜೊತೆಯಲ್ಲಿ ವನದುರ್ಗಾ ಅನುಷ್ಠಾನವನ್ನು ಮಾಡ್ಕೊಳ್ಳಿ. ಆಗ ನಿಮಗಿರತಕ್ಕಂತಹ ದೋಷ ನಿವಾರಣೆ, ಕಷ್ಟ ನಿವಾರಣೆ, ದುಃಖ ನಿವಾರಣೆ ಆಗ್ತದೆ. ಮಕರ ರಾಶಿಯವರಿಗೆ ಶುಭ ಉಂಟಾಗ್ತದೆ. ಕುಂಭರಾಶಿಯವರ ಫಲ, ನಿಮ್ಮ ರಾಶಿಯಲ್ಲೇ ಕುಜ. ಸದಾಕಾಲದಲ್ಲೂ ದೈಹಿಕವಾದಂತಹ ತೊಂದರೆ, ಗಂಡಸಾಗಿರ್ಲಿ ಹೆಂಗಸಾಗಿರ್ಲಿ, ದೇಹ ಬಾಧೆ ತಪ್ಪಿದ್ದಲ್ಲ, ಮಾನಸಿಕವಾದಂತಹ ಒತ್ತಡ, ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ, ದೇಹದಲ್ಲಿ ನವೆ ಉಂಟಾಗುವಂತಹ ಸಾಧ್ಯತೆ, ಅದಕ್ಕಿಂತಲೂ ಜಾಸ್ತಿಯಾಗಿ ಕೆಲವಷ್ಟು ಗಾಯಗಳು ಹುಣ್ಣುಗಳು ಆಗುವಂತಹ ಸಂದರ್ಭ ಇದೆ. ಆದ್ರಿಂದ ತುಂಬಾ ಜಾಗೃತೆ ಬೇಕು ಕುಂಭರಾಶಿಯವರು. ನೋಡಿ, ಕುಂಭರಾಶಿಯಲ್ಲಿ ಇರತಕ್ಕಂತಹ ಕುಜ ಶುಕ್ರ ಯೋಗದಿಂದ ಆರ್ಥಿಕವಾದಂತಹ ಸಂಕಷ್ಟ ಬರ್ತದೆ. ಇದು ಕೇವಲ ನಿಮಗೆ ಮಾತ್ರ ಅಲ್ಲ, ರಾಜ್ಯ ವ್ಯಾಪಿಯಾಗಿಯೂ ತೊಂದರೆ ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಕುಜ ಶುಕ್ರ ಯೋಗದಿಂದ. ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡ್ಕೊಳ್ಳಿ ಅಥವಾ ಯಕ್ಷಿಣಿ ದುರ್ಗಾ ಆರಾಧನೆ ಮಾಡ್ಕೊಳ್ಳಿ. ಅದರಿಂದ ನಿಮ್ಮ ಸಂಕಷ್ಟ ಪರಿಹಾರ, ದುಃಖ ನಿವೃತ್ತಿ, ಕಷ್ಟವೂ ಪರಿಹಾರವಾಗ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಕುಂಭರಾಶಿಯವರು. ನೋಡಿ, ಮೀನರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು. ಲಕ್ಷ ದೋಷ ಇದ್ರೂ ಪರಿಹಾರ ಮಾಡುವಂತಹ ಶಕ್ತಿ ಇದೆ, ದೈವಿಕ ಶಕ್ತಿ, ಮಾಂತ್ರಿಕ ಶಕ್ತಿ, ಜೊತೆಯಲ್ಲಿ ಮಂತ್ರ ಬಲದ ಶಕ್ತಿ, ಈ ಮೂರು ಸೇರುವ ಸಾಧ್ಯತೆ ಇರತಕ್ಕಂತಹದ್ದೇ. ಇವತ್ತಿನ ದಿವಸ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುವುದಕ್ಕೆ ನೀವು ಪೂಜೆ ಮಾಡಬೇಕಾಗಿರ್ತಕ್ಕಂತಹದ್ದು ಗೋಪೂಜೆಯನ್ನು ಮಾಡ್ಕೊಳ್ಳಿ. ಅದರಲ್ಲೂ ಪೂಜೆ ಮಾಡುವಾಗ ಸವತ್ಸ ಗೋಪೂಜೆಯನ್ನು ಮಾಡ್ಕೊಳ್ಳಿ. ಕರು ಸಹಿತವಾದಂತಹ ಹಸುವಿಗೆ ಪೂಜೆಯನ್ನು ಕೊಡುವುದರಿಂದ ನಿಮ್ಮ ಸಕಲ ಸಂಕಷ್ಟಗಳು ಸಹಿತವಾಗಿ ನಿವೃತ್ತಿ ಆಗ್ತದೆ, ನಿಮಗೆ ಶುಭ ಉಂಟಾಗ್ತದೆ. ಮೀನರಾಶಿಯವರಿಗೆ ಗ್ರಹ ಬಲ ಹೆಚ್ಚಾಗುತ್ತೆ. ಮಾಡ್ಕೊಳ್ಳಿ, ಶುಭವಾಗ್ತದೆ ಮೀನರಾಶಿಯವರು. 12 ರಾಶಿಯವರು ಸಹಿತವಾಗಿ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳ ನಿವೃತ್ತಿಗಾಗಿ ಇವತ್ತು ದಿವಸ ನೀವು ಪೂಜೆ ಮಾಡ್ತಾ ಇರತಕ್ಕಂತಹದ್ದು ಗಣಪತಿ ಆರಾಧನೆಯನ್ನೇ ಮಾಡ್ತಾ ಇದ್ದೀರಿ. ನೋಡಿ, ಬುಧವಾರ ದಿವಸ ನಾರಾಯಣನ ಆರಾಧನೆ ಮಾಡಬೇಕಲ್ಲ, ಗಣಪತಿ ಆರಾಧನೆ ಮಾಡ್ತಾ ಇದ್ದೀರಿ ಖಂಡಿತವಾಗಿ. ಕಾರಣ ಯಾಕಂದ್ರೆ ಗಣಪತಿಯೂ ಸಹಿತವಾಗಿ ಲಕ್ಷ್ಮಿಯನ್ನ ಕೊಡಬಲ್ಲ, ಆದ್ರಿಂದ ಲಕ್ಷ್ಮೀ ಗಣಪತಿಯ ಆರಾಧನೆ ಇವತ್ತು ದಿವಸ ಮಾಡ್ತಾ ಇದ್ದೇವೆ. ತುಂಬಾ ವಿಶೇಷವಾಗಿತ್ತು. ಗಣಪತಿಯ ದರ್ಶನವನ್ನು ಮಾಡ್ಕೊಳ್ಳಿ, ಪೂಜೆಯಲ್ಲಿ ಭಾಗಿಯಾಗಿ ಭಗವಂತನ ಒಲವೇ ಸದಾಕಾಲದಲ್ಲೂ ಇರಲಿ. ಶುಭವಾಗಲಿ, ಶುಭವಸ್ತು. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಇದರೊಂದಿಗೆ ನಮ್ಮ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಬಂತು. ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 7:30. ಗುರುಗಳೇ, ನಿಮಗೆ ಭಕ್ತಿಪೂರ್ವಕ ವಂದನೆಗಳು, ನಮಸ್ಕಾರಗಳು. ಓಂ ನಿಶುಸೇದ ಗಣಪತೆ ಗಣೇಶತ್ವಾಮಾಹುರ್ವಿಪ್ರತಮಂಗವೀರಾಂ ನರತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಘವನ್ ಚಿತ್ರಮರ್ಚಾಂ. ಓಂ ಗಣಾನಾಂತ್ವಾ ಗಣಪತಿ ಗೋವಾಮಹೇ ಕವಿಂಗವೀನಾಮುಪಾಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ ನೋತಿಭಿಃ ಸೀದ ಸಾಧನಂ ಶ್ರೀ ಮಹಾಗಣಾಧೀಶ್ವರಾಯ ನಮಃ. ಮಂಗಳನೀರಾಜನಂ ಸಮರ್ಪಯಾಮಿ, ನಮಸ್ಕರೋಮಿ, ರಕ್ಷಾಂಧಾರಯಾಮಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಮತ್ತು ಸಮಸ್ಯೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಸಂಕಲ್ಪ ನಂಬರ್ 1, ಸುಬ್ರಹ್ಮಣ್ಯ ನಿಲಯ, 1ನೇ ಮುಖ್ಯ ರಸ್ತೆ, 5ನೇ ಅಡ್ಡರಸ್ತೆ, ಶ್ರೀಕಂಠೇಶ್ವರ ನಗರ, ನಂದಿನಿ ಲೇಔಟ್, ಬೆಂಗಳೂರು 560096, ಅಥವಾ ಸುವರ್ಣ ಸಂಕಲ್ಪ @gmail.com ಗೆ ಇಮೇಲ್ ಮಾಡಿ.